ಬಟ್ ಪ್ರಶಾಂತ್ ಅವರು ಇದರಲ್ಲಿ ಇರಲಿಲ್ಲ. ಇವರೊಬ್ಬರು ಬಂದ್ರು ಸರ್, ಆ ಕಡೆ ಲೋಕಲ್ ಎನ್ ಸಿ ಸಿ ಆಫೀಸರ್ಸ್ ಫೋನ್ ಮಾಡಿದ್ರು ಕರ್ನಲ್. ಹ್ಞೂ ಸರ್, ಸರ್ಕಾರದ ಆದೇಶ ಮಾಡಿದ್ರಿ ನೀವು ಈಗ ಈಗಿಂದ ಹಾಕಿರ್ತೀವಿ, ನೀವು ಹೇಳಂಗೆ ಮಾಡೋಕೆ ಇಲ್ಲ. ನ್ಯೂ ಎಜುಕೇಷನ್ ಪಲ್ಸಾಗಿ ಸ್ಕೋಪ್ ಇದೆ ಅಂತ ಹೇಳಿದ್ರು. ನಾ ಹೇಳಿದ್ನ ಬೇಕಾದ್ರೆ ಸ್ಟೇಟ್ ವೈಡ್ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ದಲ್ಲಿ 2 semester ಸಬ್ಜೆಕ್ಟ್ ಇದ್ದಾವೆ, ಹಾಕ್ತೀವಿ. ನಮ್ಗೆ ಇದೇ ಸೆಮಿಸ್ಟರ್ನಾಗ ಬೇಕಾದ್ರೆ ಕಾಲೇಜ್ ಪ್ರಿನ್ಸಿಪಲ್ರು ನೀವು ಹೇಳಿದ್ರೆ ಮಾಡ್ತಾರಂತ. ಕಾಲೇಜ್ ಪ್ರಿನ್ಸಿಪಲ್ ಹೇಳಿದ ತಕ್ಷಣ ಮಾಡೋಕ್ಕಾಗಂಗಿಲ್ಲ, ಪ್ರೊಸೀಜರ್ ಇರ್ತದೆ. ಕುಮಾರ್ ಸ್ಟಾರ್ಟ್ ಮಾಡ್ತೀರಾ? ಶುರು ಮಾಡ್ತೀನಿ ಸರ್, ತಮ್ಮ ಪರ್ಮಿಷನ್ ತಗೊಂಡು. ಸರ್ ಶುರು ಮಾಡ್ಲ ಸರ್? ಆಯ್ತಲ್ಲ, 3 ಗಂಟೆ 1 ನಿಮಿಷ ಬಂದೆ ಸರ್. ಸರಿ ಸರ್, ಸ್ವಲ್ಪ ವಾಯ್ಸ್ ಚೆಕ್ ಮಾಡಿ, ಕೇಳ್ತಾ ಇದೆ ಸರ್. ನನ್ನ ಧ್ವನಿ ಸ್ಪಷ್ಟವಾಗಿ ಬರ್ತಾ ಇದೆಯಾ ಸರ್? ಬರ್ತಾ ಇದೆ ಸರ್. ಮಂಜುನಾಥ್ ಸರ್, ತಮ್ದು ವಾಯ್ಸ್ ಬರ್ತಾ ಇದೆಯಲ್ಲ. ಹಲೋ, ಮಂಜುನಾಥ್ ಸರ್ ಮಾತಾಡ್ತಾ ಇರೋದಲ್ಲ? ಹೌದು ಸರ್, ನಾನೇ ಮಾತಾಡ್ತಾ ಇರೋದು. ಕ್ಲಿಯರ್ ಇದೆಯಲ್ಲ? ಹಾ ಸರ್, ಇದೆ ಸರ್. ಸರಿ ಸರ್, ಶುರು ಮಾಡ್ತೀನಿ ಸರ್. ಮಾಡಿ. ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಶಿಸ್ತೀಯ ಸಂಶೋಧನಾ ಕೇಂದ್ರ ಮತ್ತು ವಿವೇಕ ವೇದಿಕೆ ಬಳ್ಳಾರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿರುವ ನಾಡೋಜ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ನುಡಿ ನಮನ ವೆಬಿನಾರ್ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಝೂಮ್ ಹಾಗೂ ಯೂಟ್ಯೂಬ್ ಲಿಂಕ್ಗಳಲ್ಲಿ ಆನ್ಲೈನ್ ಮೂಲಕ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಮಾನ್ಯ ಕುಲಪತಿಗಳ ಪರವಾಗಿ, ಮಾನ್ಯ ಕುಲಸಚಿವರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಕನ್ನಡ ನಾಡು ಕಂಡ ಕವಿಗಳು, ಸಾಹಿತಿಗಳು ಹಾಗೂ ಸಮಾಜದ ನಿರ್ಮಾಣದ ಕನಸಿಗೆ ತಮ್ಮ ಬರಹಗಳನ್ನು ಹೊಸತನದಲ್ಲಿ ಪರಿಚಯಿಸಿ ನಾಡಿನ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದ ನಾಡೋಜ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ದಿನಾಂಕ 11 ಜೂನ್ 2021 ನಮ್ಮನ್ನು ಅಗಲಿದ್ದಾರೆ. ಶ್ರೀಯುತರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ 30 ಸೆಕೆಂಡ್ಗಳ ಕಾಲ ನಾವೆಲ್ಲರೂ ಕೂಡ ಮೌನರಾಗೋಣ ಅಂತ ಹೇಳಿ ಈ ಮೂಲಕ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ ಬದುಕು ಮತ್ತು ಬರಹ ಕುರಿತಾಗಿ ನಾಡಿನಾದ್ಯಂತ ಬಹುತೇಕ ಶೈಕ್ಷಣಿಕ ಸಂಸ್ಥೆಗಳು, ಚಿಂತನಾ ವೇದಿಕೆಗಳು ಅವರನ್ನ ಸ್ಮರಿಸ್ತಾ ಇದ್ದಾವೆ. ಅಂತೆಯೇ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲೂ ಸಹ ನಮ್ಮ ಮಾನ್ಯ ಕುಲಪತಿಗಳ ಆಶಯದಂತೆ ಇಂದು ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ನುಡಿ ನಮನ ಎಂಬ ಹೆಸರಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಮಂಜುನಾಥ್ ಸಹಾಯಕ ಪ್ರಾಧ್ಯಾಪಕರು BITM ಬಳ್ಳಾರಿ ಇವರು ಗೀತೆಯೊಂದನ್ನು ಹಾಡಲಿದ್ದಾರೆ. ಮಂಜುನಾಥ್ ಸರ್, ಈಗ ಗೀತೆ. ಹುಟ್ಟಿನಿಂದಲೇ ಜಾತಿ ಹಣೆ ಪಟ್ಟಿ ಹಚ್ಚುತ್ತ ಮುಟ್ಟದೇ ಅಟ್ಟುವುದು ಸರಿಯೇ? ಅಂತರಿಕ್ಷಕ್ಕೆ ಅಡಿಟ್ಟ ನರ ನಿಂದು
ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ. ಹುಟ್ಟಿನಿಂದಲೇ ಜಾತಿ ಹಣೆ ಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿಯೇ. ಅಂತರಿಕ್ಷಕ್ಕೆ ಅಡಿಟ್ಟ ನರ ನಿಂದು ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ. ಪ್ರಾಣಿ ಪಕ್ಷಿಯಲ್ಲಿ ನಿತು ಐಕ್ಯ ಮತ್ಯದ ಭಾವ ಸಣ್ಣಿರುವೆ ತೆರೆಸೀತೆ ಕಣ್ಣ. ಅಳುವಡುವ ಸೃಷ್ಟಿ ಮಾಡಿರಲು ಮಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ, ಮತ್ತೇಕೆ ಅಸ್ಪೃಶ್ಯ ವರ್ಣ. ಹುಟ್ಟಿನಿಂದಲೇ ಜಾತಿ ಹಣೆ ಪಟ್ಟಿ ಹಚ್ಚುತ್ತದೆ ಅಟ್ಟು ಸರಿ. ಅಂತರಿಕ್ಷಕ್ಕೆ ಅಡಿಟ್ಟ ನರ ನಿಂದು ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ. ತರತಮದ ಮೌಢ್ಯ ಮನುಕುಲದ ಜಾಡ್ಯ ಅಳಿಸೋಣ ಹರಿಸುತ್ತ ಒಲವ. ಗುರುತಿಸುತ್ತ ಆತ್ಮ ಬೆಸೆಯುತ್ತ ಸ್ನೇಹ ಗಳಿಸೋಣ ಏಕತೆಯ ಬಲವ, ಕಳಿಸೋಣ ಏಕತೆಯ ಬಲವ. ಹುಟ್ಟಿನಿಂದಲೇ ಜಾತಿ ಹಣೆ ಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿ. ಅಂತರಿಕ್ಷಕ್ಕೆ ಅಡಿಟ್ಟ ನರ ನಿಂದು ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ. ಸೇವೆಯೇ ವ್ರತವು ದುಡಿಮೆಯೇ ಬಲವು ಸಹಕರಿಸಿ ನೀವೆಲ್ಲ ಜೊತೆಗೆ. ಮೇಲು ಕೀಳಿಲ್ಲ ಕೀಳರಿಮೆ ಇಲ್ಲಿಲ್ಲ ಓಗೊಡಿರಿ ಕಾಲದ ಕರೆಗೆ, ಓಗೊಡಿರಿ ಕಾಲದ ಕರೆಗೆ. ಹುಟ್ಟಿನಿಂದಲೇ ಜಾತಿ ಹಣೆ ಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿ. ಅಂತರಿಕ್ಷಕ್ಕೆ ಅಡಿಟ್ಟ ನರ ನಿಂದು ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ. ಗುಣದಲ್ಲಿ ಗರಿಮೆ ಏಕತೆಯ ಹಿರಿಮೆ ಭಾರತೀಯ ಬೋಧನೆಯ ಮರ್ಮ. ಸಮರಸದ ಬಾಳ್ವೆ ಸಮಹಿತದ ದುಡಿಮೆ ಅದುವೇ ನಿಜವಾದ ಧರ್ಮ, ಅದುವೇ ನಿಜವಾದ ಧರ್ಮ. ಹುಟ್ಟಿನಿಂದಲೇ ಜಾತಿ ಹಣೆ ಪಟ್ಟಿ ಹಚ್ಚುತ್ತ ಹುಟ್ಟದೆ ಅಟ್ಟುವುದು ಸರಿ. ಅಂತರಿಕ್ಷಕ್ಕೆ ಅಡಿಟ್ಟ ನರ ನಿಂದು ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ, ಅಂತರವ ತೋರುವುದು ತರವೇ. ಕುಮಾರ್ ಸರ್ ಆಡಿಯೋ ಮ್ಯೂಟ್ ಅನ್ಮ್ಯೂಟ್ ಮಾಡಿ. ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ದಿ ಸರ್, ಧನ್ಯವಾದಗಳು ತಮಗೆ. ದಯಮಾಡಿ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಯಾರು ಕೂಡ ಅನ್ಮ್ಯೂಟ್ ಮಾಡಿ ಕಾರ್ಯಕ್ರಮದಲ್ಲಿ ಅಡೆತಡೆಗಳನ್ನ ಅಡಚಣೆಯನ್ನ ಕೊಡಬೇಡಿ ಅಂತ ಮತ್ತೊಮ್ಮೆ ವಿನಮ್ರವಾಗಿ ಪ್ರಾರ್ಥಿಸ್ಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಕೂಡ ಸ್ವಾಗತಿಸುವಂತಹ ಸಮಯ. ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ನುಡಿ ನಮನ ವಿಶೇಷ ಉಪನ್ಯಾಸವನ್ನು ಆಯೋಜಿಸಲು ಸೂಕ್ತ ಸಲಹೆಗಳನ್ನು ನಿರ್ದೇಶನಗಳನ್ನು ನೀಡಿ ಈ ಕಾರ್ಯಕ್ರಮದ ಒಟ್ಟಂದಕ್ಕೆ ಕಳಶಪ್ರಾಯವಾಗಿರುವಂತಹ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ನಮ್ಮ ನೆಚ್ಚಿನ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಸಿದ್ದು ಪಿ ಆಲ್ಗೂರ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನ ಮುನ್ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ಹೃತ್ಪೂರ್ವಕವಾಗಿ ಸ್ವಾಗತ ತಮಗೆ ಸರ್.
ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರಾಸ್ತಾವಿಕವಾಗಿ ಮಾತನಾಡಲಿರುವಂತಹ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರು ಹಾಗೂ ಕುಲಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಸರ್, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್, ಸ್ವಾಗತ ತಮಗೆ. ಸರ್, ಈ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ಭಾಗವಹಿಸಿ ನಮಗೆ ವಿಶೇಷ ಉಪನ್ಯಾಸವನ್ನ ಈ ಒಂದು ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ ಕುರಿತಂತೆ ನೀಡಬೇಕು ಅಂತ ನಾವು ಕೇಳಿಕೊಂಡಾಗ ಸನ್ಮಾನ್ಯ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಸರ್, ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಇವರಲ್ಲಿ ವಿನಂತಿಸ್ಕೊಂಡ್ವಿ. ಅವರು ತುಂಬಾ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಸರ್, ತಮಗೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಮತ್ತೆ ಮಾನ್ಯ ಕುಲಪತಿಗಳ ಪರವಾಗಿ ತಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಹಣಕಾಸು ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಕೆ ಸಿ ಪ್ರಶಾಂತ್ ಸರ್, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ದಯಮಾಡಿ ಮ್ಯೂಟ್ ಮಾಡಿ ಉಳಿದವರು. ಸರ್, ಹಣಕಾಸು ಅಧಿಕಾರಿಗಳಾದಂತಹ ಡಾಕ್ಟರ್ ಕೆ ಸಿ ಪ್ರಶಾಂತ್ ಸರ್, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಆನ್ಲೈನ್ ಮೂಲಕ ಆಗಮಿಸಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರುಗಳಿಗೆ, ಮಾನ್ಯ ವಿದ್ಯಾ ವಿಷಯಕ ಪರಿಷತ್ ಸದಸ್ಯರುಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಿಕಾಯಗಳ ಡೀನರುಗಳು, ಎಲ್ಲ ವಿಭಾಗಗಳ ಮುಖ್ಯಸ್ಥರುಗಳು, ಬೋಧಕರು ಮತ್ತು ಸಂಯೋಜಿತ ಕಾಲೇಜುಗಳ ಪ್ರಾಂಶುಪಾಲರುಗಳು ಮತ್ತು ಸಂಯೋಜಿತ ಕಾಲೇಜುಗಳ ಬೋಧಕ ಬೋಧಕೇತರ ಸಿಬ್ಬಂದಿ, ಸಂಶೋಧನಾ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಕಲಿಸಿದಂತಹ 20 ವರ್ಷಗಳ ಹಿಂದೆ ಈಗ ಪರಿಚಯವಾಗಿರುವಂತಹ ನನ್ನ ಗುರುಗಳು ಪ್ರೊಫೆಸರ್ ಗೌರಿ ಶಂಕರ್ ಸರ್, ಅವರು ಶಿವಮೊಗ್ಗದಿಂದ ಕೂಡ ಭಾಗವಹಿಸಿದ್ದಾರೆ. ತಮಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿವೇಕ ವೇದಿಕೆಯ ಬಳಗದವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಹೇಳಿ ನಮ್ಮ ನೆಚ್ಚಿನ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಸಾಹೇಬ್ರನ್ನ ಕೇಳ್ಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಕುಮಾರ್ ಅವರೇ. ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಆಲ್ಗುರು ಸಾಹೇಬ್ರವರೇ, ಇಂದಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಹಾಗೂ ಗೌರವ ಅತಿಥಿಗಳಾಗಿ ಆನ್ಲೈನ್ ಮುಖಾಂತರ ನಮ್ಮನ್ನು ಸೇರಿಕೊಂಡಂಥ ಡಾಕ್ಟರ್ ವಸಂತ್ ಕುಮಾರ್ ಅವರೇ, ಸ್ನೇಹಿತರಾದಂಥ ಹಾಗೂ ಹಣಕಾಸು ಅಧಿಕಾರಿಗಳಾದಂಥ ಪ್ರಶಾಂತ್ ಅವರೇ ಹಾಗೂ ವಿಶ್ವವಿದ್ಯಾಲಯದ ಸಮಸ್ತ ಬೋಧಕ ಬೋಧಕೇತರ ವರ್ಗ ಹಾಗೂ ನಮ್ಮ ಸಂಲಗ್ನತೆ ಹೊಂದಿದ ಮತ್ತು ಸೌಲಭ್ಯ ಹೊಂದಿರದ ಮಹಾವಿದ್ಯಾಲಯಗಳ ಪ್ರಾಚಾರ್ಯರುಗಳು ಮತ್ತು ಎಲ್ಲ ಸಮಸ್ತ ವಿದ್ಯಾರ್ಥಿಗಳು ಕೂಡ ಈ ದಿನದ ಈ ಮಧ್ಯಾಹ್ನದ ವಂದನೆಗಳು. ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಇಂದಿನ ಕಾರ್ಯಕ್ರಮ ಕುಳಿತು ಹೇಳಬೇಕಂತಂದ್ರೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಭಾವನೆ ಉತ್ಪಾದನೆ ಆಗ್ತದೆ. ಈ ಒಂದು ಇವತ್ತಿನ ಕಾರ್ಯಕ್ರಮ ಕೂಡ ಎಲ್ಲರಿಗೂ ಅಂದರೆ ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ನಡೆಸ್ಬೋದು ಇನ್ನೊಂದು ತಿಂಗಳಲ್ಲಿ ಅನ್ನುವಂಥದ್ದು ಲಾಸ್ಟ್ ತಿಂಗಳಲ್ಲಿ ಯಾರು ನೆನೆಸ್ಕೊಂಡಿರಲಿಲ್ಲ ಅಥವಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಥವಾ ಇಂಥದ್ದೊಂದು ಸಿದ್ದಲಿಂಗಯ್ಯನವರು ನಮ್ಮನ್ನು ಅಗಲಿದ್ದು ಎಲ್ಲರಿಗೂ ನಮ್ಮ ಇಡೀ ನಮ್ಮ ರಾಜ್ಯಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲ ಸಮಸ್ತ ಬಳಗಕ್ಕೆ ಒಂದು ಆಘಾತಕಾರಿ ವಿಷಯ ಆಗಿ ಪರಿಗಣಿಸ್ತು. ಈ ಕರೋನಾ ಎರಡನೇ ಅಲೆ ನೀಡಿದಂತಹ ಮಹತ್ವದ ಆಘಾತಗಳಲ್ಲಿ ಮತ್ತು ತದನಂತರ ವಿವಿಧ ವಯೋಸಹಜ ಇದರಿಂದ ಮತ್ತು ವಿವಿಧ ಕಾರಣಗಳಿಂದ ಕೂಡ ಸಾಕಷ್ಟು ವಿಶ್ವವಿದ್ಯಾಲಯಕ್ಕೆ ಹಾಗೂ ಶೈಕ್ಷಣಿಕ ವರ್ಗಕ್ಕೆ ಹತ್ತಿರವಾಗುವಂತಹ ಸಾಕಷ್ಟು ಹಿರಿಯ ಜೀವಗಳನ್ನ ನಾವು ಕಳ್ಕೊಂಡಿದ್ದೀವಿ. ಆ ಥರ ಒಂದು ದುಃಖ ವಾರಕ್ಕೊಂದು ಬರ್ತಾ ಇರುವಾಗ ಅಲೆಯ ಮಧ್ಯೆ ಇದೊಂದು ಅಲೆ ಆಗಿ ನಮಗೆ ಸಿದ್ದಲಿಂಗಯ್ಯನವರ ನಿರ್ಗಮನ ನಮಗೆ ಆಘಾತ ನೀಡಿತು.
ಅದಕ್ಕೆ ಕೂಡ ಅವರು ಬದುಕಿದಂತಹ ಸುಮಾರು 64-65 ವರ್ಷಗಳಲ್ಲಿ 66 ವರ್ಷಗಳಲ್ಲಿ ಅವರ ಸಾಧನೆ ಅಪಾರವಾದದ್ದು. ಅವ್ರನ್ನ ನೆನೆಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಹಾಗೂ ಯಾವುದೇ ವ್ಯಕ್ತಿ ಎಷ್ಟು ಕಾಲ ಜೀವಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಜೀವಿತ ಅವಧಿಯಲ್ಲಿ ಸಮಾಜಕ್ಕೋಸ್ಕರ ಏನು ಮಾಡಿದರು, ವಿದ್ಯಾರ್ಥಿ ಬಳಗಕ್ಕೋಸ್ಕರ ಏನು ಮಾಡಿದರು, ಒಟ್ಟಾರೆ ಏನು ಅವರು ಈ ಭೂಮಿ ಮೇಲೆ ಮಾನವನಾಗಿ ಜನ್ಮ ತಾಳಿದ ನಂತರ ಯಾವ ರೀತಿ ಬದುಕಿ ವಾಪಸ್ಸು ಒಂದು ಒಳ್ಳೆ ಮೆಸೇಜ್ ಆಗಲಿ, ತಮ್ಮ ಜೀವನ ಪರಂಪರೆಯಿಂದ ಬೇರೆದವರು ನೋಡಿ ಕಲಿಯುವಂಥದ್ದನ್ನಾಗಲಿ, ಆ ಥರ ಏನು ಸಾಧನೆಯನ್ನು ಮಾಡಿ ನಿರ್ಗಮಿಸ್ತಾರೋ ಅದನ್ನು ನೆನೆಯುವುದು ಮತ್ತು ಅವುಗಳನ್ನು ಅಳವಡಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗ್ತದೆ. ಅದರಲ್ಲಿ ಇದು ಒಂದು ಕೂಡ ಮುಖ್ಯ ಆಗ್ತದೆ, ಅವರಿಗೆ ನುಡಿ ನಮ್ಮನ್ನು ಸಲ್ಲಿಸುವುದು. ಬಹುಶಃ ನಾವು ವ್ಯಕ್ತಿ ನಮ್ಮ ಜನ್ರೇಷನ್ ಜೊತೆಗೆ ನಮ್ಮ ಸೀನಿಯರ್ ಅಥವಾ ನಮ್ಮ ಹಿರಿಯ ತಲೆಮಾರಾಗಿ ಬೆಳವಣಿಗೆ ಕಂಡಿದ್ದಂಥ ಪ್ರೊಫೆಸರ್ ಸಿದ್ದಲಿಂಗಣ್ಣವರು ಒಳ್ಳೆ ಸಾಹಿತ್ಯ ಆಗಿ ಹೊರಹೊಮ್ಮುತ್ತಿರುವುದನ್ನು ನೋಡ್ಕೊಂತ ಅಥವಾ ಅವ್ರದ್ದು ಓದ್ಕೊಂತ ಬೆಳೆದವರಲ್ಲಿ ಕೂಡ ನಾನು ಒಬ್ಬನು. ಅದೇ ರೀತಿ ಅವರದು ಸಮಾಜದ ಮೇಲೆ ಬಹಳ ಗಾಢವಾದಂಥ ಪರಿಣಾಮ ಬೀರುವಂಥ ವಿಷಯಗಳನ್ನು ಅಂಥದ್ದೇ ಆಯ್ಕೊಂಡು ಅವರು ಬರೀತಿದ್ರು. ಅದರಲ್ಲಿ ಮತ್ತೆ ಅನುಭವ ಮತ್ತು ಅನುಭೂತಿ ಎರಡೂ ಇರ್ತಿತ್ತು. ಹೀಗಾಗಿ ಅವರು ನಮ್ಮ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಯಾಗಿ ಜೀವನ ಮಾಡಿದರು. ಅದೇ ರೀತಿ ಈ ಸಮಾಜವು ಕೂಡ ಅವ್ರನ್ನ ಒಳ್ಳೆಯ ರೀತಿಯಿಂದ ಗುರುತಿಸಿದೆ. ಅದರಲ್ಲಿ ನಾಡೋಜ ಗೌರವ ಪ್ರಶಸ್ತಿ ಕೂಡ ಒಂದು ಹಂಪಿ ವಿಶ್ವವಿದ್ಯಾಲಯದ್ದು ಗೌರವ ಡಾಕ್ಟರೇಟ್. ತದನಂತರ ಅವ್ರಿಗೆ ನಮ್ಮದು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಹಾಗೂ ಸಾಕಷ್ಟು ಕರ್ನಾಟಕ ಸರ್ಕಾರದ ರಾಜಸ್ವ ಪ್ರಶಸ್ತಿ ಹಿಡ್ಕೊಂಡು ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭ್ಯ ಆಗಿದ್ದಾವೆ. ಅದೊಂದು ತುಂಬ ಅಭಿನಂದನೀಯ, ಅದು ಅಂದರೆ ಹೆಮ್ಮೆ ಬರ್ತದೆ ಅದನ್ನು ನಾನು ನೆನೆಸ್ಕೊಳ್ಳಿಕ್ಕೆ. ಆದರೆ ಅವ್ರ ಕುರಿತು ಅವರು ಬರೆದಂಥ ಸಾಹಿತ್ಯ ಅದರ ಅವಶ್ಯಕತೆ ಮತ್ತೊಂದೆಲ್ಲ ಕುಡ್ಕೊಂಡು ಮತ್ತೆ ಅದರ ಪರಿಣಾಮ ಕುಡ್ಕೊಂಡು ನಮ್ಮ ಅತಿಥಿಗಳು ಮಾತಾಡ್ತಾರೆ. ನಾನು ಇನ್ನೊಂದು ಮಾತಿನಿಂದ ಮುಗಿಸ್ಬೇಕಂದ್ರೆ ಅವರು ಒಂದು ತುಂಬ ಅತ್ಯಂತ ಸರಳ ಜೀವಿ. ಆಮೇಲೆ ಅವರ ಹಾವ ಭಾವ ನುಡಿ ಅದನ್ನು ಅವರು ಅವುಗಳಿಂದ ಭಾಳ ಸಮಾಜಕ್ಕೆ ಮತ್ತು ಬೇರೆ ಬೇರೆ ಜನರಿಗೆ ಭಾಳ ಹತ್ತಿರ ಆಗ್ತಿದ್ರು. ಇತ್ತಿತ್ತಲಾಗಿ ಕೂಡ ಅವ್ರದ್ದೊಂದು ಹಾಸ್ಯ ಪ್ರಸಂಗ ವಾಟ್ಸಪ್ನಲ್ಲಿ ಹರಿದಾಡ್ತಿತ್ತು. ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ಅವರು ಡಿಸ್ಕಸ್ನಲ್ಲಿ ಮಾಡಿದಂಥ ಒಂದು ಪ್ರಸಂಗನ ಅದರಲ್ಲಿ ಅದನ್ನು ತಾವು ನೋಡಿದರೆ ಗೊತ್ತಾಗ್ತೈತಿ ಎಷ್ಟು ಲೈಟಾಗಿ ಅವರು ರಿಯಾಕ್ಟ್ ಮಾಡ್ತಿದ್ರು. ಅದೇ ಥರ ಅವ್ರದ್ದೊಂದು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಲಿಫ್ಟ್ನಲ್ಲಿ ಮೇಲೆ ಕೆಳಗೆ ಹೋಗುವಂಥ ಒಂದು ಪ್ರಸಂಗನೂ ಕೂಡ ತಮ್ಮ ಒಂದು ಬೇರೆ ಇದರಲ್ಲಿ ಬರೆದಂಥದ್ದನ್ನು ನಾನು ಓದಿದ್ದೇನೆ. ಅಂದರೆ ಲೈಫನ್ನು ಭಾಳ 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 ಹತ್ತಿರದಿಂದ ಮತ್ತು ಅದು ಹೆಂಗಿದೆ ಹೆಂಗೆ ತೊಗೊಂಡು ಅದನ್ನೊಂದು ಚಲ್ಲು ಚೆಲ್ಲಾಗಿ ವಿವರಿಸುವಂಥ ಇದು ಇರ್ತಿತ್ತು. ಹೀಗಾಗಿ ಅವರು ಈ ಬುದ್ಧಿಜೀವಿಗಳು, ಸಾಹಿತಿಗಳು, ಹೋರಾಟಗಾರರು ಅನ್ನಿಸ್ಕೊಂಡವ್ರಿಗೆ ವಿಶೇಷವಾದಂಥ ಒಂದು ಚೌಕಟ್ಟಿರ್ತಿತ್ತು. ಆ ಚೌಕಟ್ಟಿನ ಆಚೆ ಅವರು ಹೆಚ್ಚಿನ ಜನ ಬರಲ್ಲ, ಚೌಕಟ್ಟಿನ ದಾಟಿ ಬೇರೆಯವರು ನೋಡೋಕೆ ಇಷ್ಟಪಡಲ್ಲ. ಆದರೆ ಆ ಚೌಕಟ್ಟು ಅವ್ರಿಗೆ ಇರಲಿಲ್ಲ. ಅವ್ರಿಗೆ ನಾವು ಆಮೇಲೆ ಅವ್ರಿಗೆ ಬುದ್ಧಿಜೀವಿ ಅನ್ಬೇಕಿತ್ತು, ಆಮೇಲೆ ಹೋರಾಟಗಾರ ಅನ್ಬೇಕಿತ್ತು, ಅಥವಾ ಬರಹಗಾರ ಅವ್ರ ಬರಗಳಿಂದ ಅವ್ರ ಗುರುತಿಸಬೇಕಿತ್ತು. ಬಟ್ ಅದನ್ನು ಫಿಸಿಕಲಿ ಅಥವಾ ಅವ್ರ ಔಟ್ಲುಕ್ಕು ಅಥವಾ ಅವ್ರ ಜನರಲ್ ಬಿಹೇವಿಯರ್ನಲ್ಲಿ ಅದನ್ನು ಅವ್ರು ಎಂದೂ ಎಕ್ಸಿಬಿಟ್ ಮಾಡಲಿಲ್ಲ. ಹೀಗಾಗಿ ನನ್ನದೊಂದು ಅವ್ರಿಗೆ ವಿಶೇಷ ಅಭಿನಂದನೆ ಸಲ್ತದೆ. ವೈಯಕ್ತಿಕವಾಗಿ ಇಂಥ ಒಂದು ಮೇರು ಎತ್ತರಕ್ಕೆ ಬೆಳೆದ್ರು ಕೂಡ ಸಾಮಾನ್ಯ ಜನಜೀವನ ಸಾಗಿಸಿ ಸಾಮಾನ್ಯವಾದಂಥ ವ್ಯಕ್ತಿತ್ವದ ಪ್ರದರ್ಶನ, ನಡೆ ನುಡಿ ಪ್ರದರ್ಶನ ಅಥವಾ ನಡೆ ನುಡಿ ಅವರು ಏನು ಮಾಡ್ತಿದ್ರು ಅದಕ್ಕೊಂದು ಅಭಿನಂದನೆ ವಿಶೇಷವಾಗಿ ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ವಂದಿಸಿ ಮತ್ತು ನನಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಬಂಧುಗಳೇ, ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ ಕುರಿತು ವಿಶೇಷ ಉಪನ್ಯಾಸ ಪ್ರಾರಂಭಿಸುವ ಮುನ್ನ ಕವಿಗಳ ಕಿರು ಪರಿಚಯ ಮಾಡಿಕೊಳ್ಳೋಣ. ಶ್ರೀಯುತ ಡಾಕ್ಟರ್ ಸಿದ್ದಲಿಂಗಯ್ಯನವರು 3ನೇ ತಾರೀಕು ಫೆಬ್ರವರಿ 1954 ರಾಮನಗರ ಜಿಲ್ಲೆ, ಇಂದಿನ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಎಂಬ ಪುಟ್ಟ ಹಳ್ಳಿಯಲ್ಲಿ ಶ್ರೀ ದೇವಯ್ಯ ಮತ್ತು ಶ್ರೀಮತಿ ವೆಂಕಮ್ಮ ದಂಪತಿಗಳಿಗೆ ಜನಿಸಿದರು. ಮಲ್ಲೇಶ್ವರಂನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಇದ್ದಾಗಲೇ
ಕವಿತೆ ಬರೆಯುವ ಹವ್ಯಾಸಗಳನ್ನು ಪ್ರಾರಂಭಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿಯೇ ಉನ್ನತ ಶಿಕ್ಷಣ ಮತ್ತು ಅಧ್ಯಾಪನಾ ಸೇವೆ ಮಾಡಿದ ಇವರು ಸೇವೆಯಲ್ಲಿರುವಾಗಲೇ ಶೈಕ್ಷಣಿಕ ವಲಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಪೆರಿಯಾರ್, ವಸುದೇವ ಭೂಪಾಲ, ಲೋಹಿಯಾ ಇವರ ಚಿಂತನೆಗಳಿಂದ ಪ್ರಭಾವಿತರಾದ ಇವರು ಕನ್ನಡ ಸಾಹಿತ್ಯದಲ್ಲಿ ಕಾವ್ಯ, ವಿಮರ್ಶೆ, ನಾಟಕ ಕ್ಷೇತ್ರಗಳಲ್ಲಿ ಕೃಷಿ ಮಾಡಿದವರು. ಇವರ ಕಾವ್ಯ ಸ್ವರೂಪಗಳು ದಲಿತ ಬಂಡಾಯ ಚಳುವಳಿಗಳಿಗೆ ಹೊಸತೊಂದು ಭಾಷ್ಯವನ್ನೇ ಬರೆದವು. ಇವರ ಹೊಲೆ ಮಾದಿಗರ ಹಾಡು ಎಂಬ ಕವನ ಸಂಕಲನ ಕವಿತೆಗಳ ಶಿಷ್ಟಾಚಾರಕ್ಕೆ ಒಂದು ಆತ್ಮ ವಿಮರ್ಶೆ ಮಾಡಿಕೊಳ್ಳುವಂತೆ ಮಾಡಿದೆ. 1979 ಪ್ರಕಟಿಸಿದ ಸಾವಿರಾರು ನದಿಗಳು, 1983 ಪ್ರಕಟಿಸಿದಂತ ಕಪ್ಪು ಕಾಡಿನ ಹಾಡು, ಆಮೇಲೆ ಇಸ್ವಿಗಳನ್ನ ನಾನು ಹೇಳ್ತಾ ಹೋಗೋದಿಲ್ಲ, ಕೇವಲ ಅವರ ಕವನ ಸಂಕಲನಗಳನ್ನ ಹೇಳ್ತಾ ಹೋಗ್ತೀನಿ. ಅಲ್ಲೇ ಕುಂತವರೇ, ಆಯ್ದ ಕವಿತೆಗಳು, ನನ್ನ ಜನಗಳು ಮತ್ತು ಇತರ ಕವಿತೆಗಳು, ಇವೆಲ್ಲವುಗಳು ಕಾವ್ಯ ಪರಂಪರೆಗೆ ಹೊಸ ದಿಕ್ಕನ್ನೇ ಬದಲಿಸಿದಂತಹ ಕವನ ಸಂಕಲನಗಳು. ಅವರ PhD ಪ್ರಬಂಧ ಗ್ರಾಮ ದೇವತೆಗಳು ಎಂಬುದು 1997 ಪ್ರಕಟವಾಗಿದೆ. ಮೆರವಣಿಗೆ, ಹಕ್ಕಿನೋಟ, ರಸಗಳಿಗೆಗಳು, ಎಡಬಲ, ಉರಿ ಕಂಡಾಯ ಎಂಬ ಸಂಶೋಧನಾ ಕೃತಿಗಳನ್ನು ಬರೆದಿರುತ್ತಾರೆ. ಅವತಾರಗಳು ಮತ್ತು ಜನಸಂಸ್ಕೃತಿ ಎಂಬ ಲೇಖನ ಸಂಗ್ರಹಗಳನ್ನ ಪ್ರಕಟಿಸಿರುತ್ತಾರೆ. 2 ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಇವರ ಭಾಷಣಗಳ ಸಂಕಲನವನ್ನು 2 ಸದನದಲ್ಲಿ ಸಿದ್ದಲಿಂಗಯ್ಯ ಎಂಬ ಶಿರೋನಾಮೆಯಲ್ಲಿ 1996 ಮತ್ತು 2004 ಪ್ರಕಟಿಸಲಾಗಿದೆ. ಏಕಲವ್ಯ, ನೆಲಸಮ ಮತ್ತು ಪಂಚಮ ಎಂಬುವು ಇವರು ಪ್ರಕಟಿಸಿರುವಂತಹ ನಾಟಕಗಳು. ಇವರ ಊರು ಕೇರಿ ಆತ್ಮಕಥೆಯು 2 1997 ಮತ್ತು 2006 ಪ್ರಕಟಿತವಾಗಿದೆ. ಸಮಕಾಲೀನ ಕನ್ನಡ ಕವಿತೆ 3 ಮತ್ತು 4 ಎಂಬ ಕೃತಿಗಳನ್ನು ಇವರು ಶ್ರೀಯುತರು ಪ್ರಕಟಿಸಿದ್ದರು 2003. ಇವರ ಅನೇಕ ಕವನಗಳು, ಬರಹಗಳು, ಆತ್ಮಕಥನಗಳು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕ್ರಮಗಳಾಗಿವೆ ಎಂಬುದನ್ನ ಹೇಳಲಿಕ್ಕೆ ನನಗೆ ತುಂಬಾ ಅಭಿಮಾನ ತುಂಬಿ ಬರುತ್ತದೆ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುಮುಖ್ಯ ಕೊಡುಗೆಯನ್ನು ನೀಡಿರುವಂತಹ ಶ್ರೀಯುತರಿಗೆ ಅನೇಕ ಪ್ರಶಸ್ತಿಗಳು, ಪುರಸ್ಕಾರಗಳು, ಗೌರವ ಸನ್ಮಾನಗಳು ಅರಸಿ ಬಂದಿವೆ. ಉತ್ತಮ ಚಲನಚಿತ್ರ ಗೀತೆಯ ರಚನೆಗಾಗಿ ಕರ್ನಾಟಕ ಸರ್ಕಾರ 1984 ರಾಜ್ಯ ಪ್ರಶಸ್ತಿಯನ್ನು ನೀಡಿದೆ. ರಾಜ್ಯೋತ್ಸವ ಪ್ರಶಸ್ತಿ 1984 ಲಭಿಸಿದೆ. ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ 1992 ಲಭಿಸಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 1996 ಲಭಿಸಿದೆ. ಜಾನಪದ ತಜ್ಞ ಪ್ರಶಸ್ತಿ 2001, ಸಂದೇಶ್ ಪ್ರಶಸ್ತಿ 2001, ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಮತ್ತು ಸತ್ಯಕಾಮ ಪ್ರತಿಷ್ಠಾನ ಪ್ರಶಸ್ತಿಗಳು 2002 ಸಂದಿದೆ. ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ 2005 ಸಂದಿದೆ. ನಾಡೋಜ ಪ್ರಶಸ್ತಿ 2007 ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಪ್ರದಾನ ಮಾಡಿದೆ. ಪ್ರೆಸಿಡೆನ್ಸಿ ಇನ್ಸ್ಟಿಟ್ಯೂಷನ್ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ 2018 ಲಭಿಸಿದೆ ಮತ್ತು 2019 ಪಂಪ ಪ್ರಶಸ್ತಿ ಲಭಿಸಿದೆ. ಶ್ರೀಯುತರಿಗೆ ಶ್ರವಣ ಬೆಳಗೊಳದಲ್ಲಿ ನಡೆದಂತಹ 81 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯ ಗೌರವ ಕೂಡ ಲಭಿಸಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಕನ್ನಡ ಕಟ್ಟುವ ಕಾರ್ಯವನ್ನೂ ಸಹ ಮಾಡಿದ್ದರು. ಹೀಗೆ ತಮ್ಮ ಬದುಕಿನುದ್ದಕ್ಕೂ ತಾವು ಪ್ರತಿನಿಧಿಸಿದಂತಹ ಜನಾಂಗದ ಅಂತಃಕರಣವನ್ನೇ ಅಕ್ಷರವಾಗಿಸಿದಂತಹ ಸಂತ, ವಿಶಿಷ್ಟ ಸಾಹಿತ್ಯದ ಮೂಲಕ ನಮ್ಮ ಮನೆ ಮನಗಳಲ್ಲಿ ನೆಲೆಯೂರಿದಂತಹ ಶ್ರೇಷ್ಠ ಕವಿ ನಾಡೋಜ ದಿವಂಗತ ಡಾಕ್ಟರ್ ಸಿದ್ದಲಿಂಗಯ್ಯನವರ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ಇಂದಿನ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಡಾಕ್ಟರ್ BV ವಸಂತಕುಮಾರ್ ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಇವರು ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ ಸರ್. ಎಲ್ರಿಗೂ ನಮಸ್ಕಾರ. ಪ್ರಾರಂಭದಲ್ಲಿ ನಮ್ಮ ನಾಡಿನ ಚೈತನ್ಯ, ಒಂದು ಸಾಮಾಜಿಕ ಪ್ರಜ್ಞೆಯನ್ನ, ಮಾನವೀಯ ಅಂತಃಕರಣವನ್ನ ತಮ್ಮ ಒಳಗೂ ಮತ್ತು ತಮ್ಮ ಒಡನಾಡಿಗಳಲ್ಲಿಯೂ
ಮತ್ತು ಒಂದು ಸಾಮಾಜಿಕ ಸಂದರ್ಭದಲ್ಲಿಯೂ ನಿರ್ಮಾಣ ಮಾಡಿದಂತಹ ಸಿದ್ಲಿಂಗಯ್ಯನವರು ನಮ್ಮನ್ನು ಅಗಲಿರುವಂಥದ್ದು ಒಂದು ನೋವಿನ ಸಂಗತಿ. ಅವರಿಗೆ ನಾನು ಪ್ರಾರಂಭದಲ್ಲಿ ಭಾವಪೂರ್ಣವಾದ ಶ್ರದ್ಧಾಂಜಲಿಯ ಜೊತೆಗೆ ನನ್ನ ನಮನಗಳನ್ನು ಅರ್ಪಿಸ್ತೇನೆ. ಇಂತಹ ಒಂದು ನಾಡೋಜ ಡಾಕ್ಟರ್ ಸಿದ್ಲಿಂಗಯ್ಯನವರನ್ನ ಕುರಿತು ನುಡಿನಮನ ಕಾರ್ಯಕ್ರಮವನ್ನು ಸಂಘಟಿಸಿರುವಂತಹ ಈ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಇಲ್ಲಿನ ಗೌರವಾನ್ವಿತ ಕುಲಪತಿಗಳು ಹಿರಿಯರಾಗಿರತಕ್ಕಂಥ ಪ್ರೊಫೆಸರ್ ಸಿದ್ಬುಕ್ಕಿ ಆಲ್ಗೂರ್ ಅವರೇ ಮತ್ತು ಮಾನ್ಯ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ ಅವರೇ, ಹಣಕಾಸು ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಕೆಸಿ ಅವರೇ, ಡಾಕ್ಟರ್ ಕುಮಾರ್ ಅವರೇ ಮತ್ತು ಈ ವೆಬಿನಾರ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಕೇಳತಕ್ಕಂಥ ಎಲ್ಲ ಸಹೃದಯ ಸ್ನೇಹಿತರೇ, ಬಂಧುಗಳೇ, ಒಬ್ಬ ಮನುಷ್ಯ ಎಲ್ಲ ಮನುಷ್ಯರ ಹಾಗೆ ಒಂದು ಮಗುವಾಗಿ ಹುಟ್ಟುತ್ತಾನೆ. ಆ ಮಗು ತಾನು ಕಂಡು ಉಂಡು ಅನುಭವಿಸಿದ ಸಂಕಟ, ಸಂತೋಷ, ಸಂಭ್ರಮ, ಆಶ್ಚರ್ಯ, ವಿಷಾದ, ಮೌನ, ಇಂತಹ ಅನೇಕ ಭಾವನೆಗಳು, ಅವು ಉತ್ಪನ್ನ ಮಾಡುವಂತಹ ಚಿಂತನೆಗಳು, ಅವುಗಳಿಂದ ರೂಪುಗೊಳ್ಳುವ ಜೀವನ ಮತ್ತು ಅದು ಕಟ್ಟಿಕೊಡುವ ವ್ಯಕ್ತಿತ್ವ, ಅದರ ಮೇಲೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ತನ್ನ ಭೌತಿಕವಾದ ಇರುವಿಕೆಯ ಅನಂತರವೂ ಕೂಡ ಅದು ಪ್ರಭಾವಿಸ್ತಾ ಹೋಗುತ್ತೆ ಅನ್ನೋದಕ್ಕೆ ಸಿದ್ಲಿಂಗಯ್ಯನವರ ಬದುಕು ಮತ್ತು ಬರಹ ಬಹುದೊಡ್ಡ ಉದಾಹರಣೆಯಾಗಿದೆ. ಸಿದ್ಲಿಂಗಯ್ಯನವರು ನಮ್ಮ ನಡುವೆ ಭೌತಿಕವಾಗಿ ಇಲ್ಲ ಅಂತ ಅನಿಸಿದ್ರು ಕೂಡ ಅವರ ಬರೆದಿರುವಂತಹ ಬರಹಗಳು ಮತ್ತು ಅವರು ಬದುಕಿದ ವ್ಯಕ್ತಿತ್ವ ಅದು ಚಿರಾಯು. ಯಾಕೆ ಚಿರಾಯು ಅಂತ ಹೇಳಿದ್ರೆ, ಡಿ ಆರ್ ನಾಗರಾಜ್ ಅವರು ಸಿದ್ಲಿಂಗಯ್ಯನವರನ್ನ ಕುರಿತು ಪ್ರಾರಂಭದ ಸಂಕಲನದಲ್ಲೇ ಬರೀತಾರೆ, ಹೆಚ್ಚು ಎಂದರೆ 25 ಕೆಜಿಯ ಆಳು, ಅವರ ಕವಿತೆಗಳು ಬೆಂಕಿಯ ಉಂಡೆಗಳು ಅನ್ನೋ ಮಾತನ್ನ ಡಿ ಆರ್ ನಾಗರಾಜ್ ಅವರು ಪ್ರಾರಂಭದಲ್ಲಿ ಬರೆದಿದ್ದಾರೆ. ವ್ಯಕ್ತಿ 25 ಕೆಜಿಯ ಆಳು, ಆದರೆ ಕವಿತೆಗಳು ಬೆಂಕಿಯ ಉಂಡೆಗಳು. ಆದರೆ ಸಿದ್ಲಿಂಗಯ್ಯನವರ ಕವಿತೆಗಳು ಕೇವಲ ಬೆಂಕಿಯ ಉಂಡೆಗಳಾಗಿ ಉಳ್ಕೊಳ್ಳದೇನೆ ಅವು ಬೆಳಕಿನ ಹಣತೆಗಳಾಗಿ ವಿಜೃಂಭಿಸಿದ್ದು ಇವತ್ತು ಸಿದ್ಲಿಂಗಯ್ಯನವರ ವ್ಯಕ್ತಿತ್ವದ ಅಗಾಧತೆಗೆ ಸಾಕ್ಷಿಯಾಗಿದೆ. ನಾಡಿನ ಉದ್ದಗಲದಲ್ಲಿ ಅವರ ನೆನಪುಗಳನ್ನ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಬಹುಶಃ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೂಡ ಈ ಆಫ್ಲೈನ್ ಅಲ್ಲೇನೆ ಅವರ ಕುರಿತು ವಿಚಾರ ಸಂಕಿರಣ ಆಯೋಜನೆ ಮಾಡಬೇಕು, ಹಾಗಾಗಿ ಯಾವಾಗ ಬಿಡುವು ಸಿಗುತ್ತೆ ಅಂತ ಕಾಯ್ತಾ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸಿದ್ಲಿಂಗಯ್ಯನವರ ವ್ಯಕ್ತಿತ್ವ ಅದು ದಲಿತ ಕವಿಯಾಗಿ ಬರವಣಿಗೆಯನ್ನ ಪ್ರಾರಂಭಿಸಿ ಕನ್ನಡದ ಕವಿ ನಾನು ಅಂತ ಹೇಳಿಕೊಳ್ಳೋದ್ರ ಮೂಲಕ ಕನ್ನಡದ ಕವಿಯಾಗಿ ನಂತರ ಮಾನವ ಕವಿಯಾಗಿ ಅದೆಲ್ಲದಕ್ಕಿಂತ ಹೆಚ್ಚು ಪ್ರೀತಿಯ ಅಂತಃಕರಣದ ಪ್ರತಿರೂಪವಾಗಿ ತಮ್ಮ ಬದುಕು ಮತ್ತು ಬರಹ ಎರಡನ್ನೂ ಕೂಡ ನಿರಂತರವಾಗಿ ವಿಕಸನಗೊಳಿಸಿಕೊಂಡು ಬಂದಂತಹ ಪರಿವರ್ತನೆಯನ್ನ ಹೊಂದುತ್ತಾ ಬಂದಂತಹ ಮಾಗಿದ ವ್ಯಕ್ತಿತ್ವದ ತಾಯ್ತನದ ಅಂತಃಕರಣದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಆಗಿದ್ದನ್ನ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾದ್ಮೇಲೆ ಅನೇಕ ಬಾರಿ ಅವ್ರ ಮನೆಗೆ ಮತ್ತು ಅವರ ಒಡನಾಟದಲ್ಲಿ ಹತ್ತಿರದಿಂದ ಅನುಭವಿಸಿದೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಹೊಂದುವ ಸಂಬಂಧಗಳೇ ಮಾತಿಗೆ ಮೀರಿದ ಮತ್ತು ಕೃತಿಗೆ ಮೀರಿದ ಅನನ್ಯತೆಯನ್ನು ಅವು ಕಟ್ಕೊಡ್ತವೆ. ಸಿದ್ಲಿಂಗಯ್ಯನವರ ಕವಿತೆಯ ಮೊದಲನೇ ಸಂಕಲನಕ್ಕೇನೆ ಒಂದು ಮಾತನ್ನ ನಮ್ಮ ಕನ್ನಡದ ಬಹಳ ಮುಖ್ಯವಾದಂತಹ ವೈಚಾರಿಕ ಚಿಂತನೆಗೆ ಆ ಮೊದಲನೇ ಸಂಕಲನದಲ್ಲಿ ಅನುವು ಮಾಡಿದ್ರು. ಕುಣಂದೂರು ಲಿಂಗಪ್ಪನವರು ಆ ಮೊದಲನೇ ಸಂಕಲನ ಒಲೆಮಾದಿಗರ ಹಾಡು ಅನ್ನುವಂತಹ ಸಂಕಲನಕ್ಕೆ ಒಂದು 5-6 ಸಾಲಿನ ಪದ್ಯದ ಅಭಿಪ್ರಾಯಗಳನ್ನ ದಾಖಲಿಸ್ತಾರೆ. ಯಾಕೆ ಈ ಪದ್ಯವನ್ನು ನಾನು ಪ್ರಾರಂಭದಲ್ಲೇನೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ, ಸಿದ್ಲಿಂಗಯ್ಯನವರು 1975ರಲ್ಲೇನೆ ಒಲೆಮಾದಿಗರ ಹಾಡು ಸಂಕಲನವನ್ನ ಪ್ರಕಟಿಸಿದಾಗ ಆ ಆರಂಭದಲ್ಲೇನೆ ಕುಣಂದೂರು ಲಿಂಗಪ್ಪನವರು ಅದಕ್ಕೆ ಅಭಿಪ್ರಾಯವನ್ನ ಬರೆಯುವಾಗ ಒಂದು ಕಡೆಗೆ ಸಿದ್ಲಿಂಗಯ್ಯನವರು
ತಾನು ಹುಟ್ಟಿ ಬೆಳೆದು ಬಂದಂತ ಬದುಕಿನ ಸಂಕಟಗಳ ಒಂದು ದಲಿತತನ ಒಂದು ಕಡೆಗಿದೆ ಇನ್ನೊಂದು ಕಡೆಗೆ ವಿದ್ಯಾಭ್ಯಾಸವನ್ನು ಪಡೆಯತಕ್ಕಂತಹ ಸಂದರ್ಭದಲ್ಲಿ ಮಾರ್ಕ್ಸ್ವಾದದ ಬಹುದೊಡ್ಡ ಪ್ರಭಾವಕ್ಕೆ ಒಳಗಾಗಿ ಒಂದು ಸಂಘರ್ಷದ ಕಹಳೆಯನ್ನು ಮೊಳಗಿಸ್ತಕ್ಕಂತಹ ವೈಚಾರಿಕ ವಾತಾವರಣ ಮತ್ತು ವಿಶ್ವವಿದ್ಯಾಲಯದ ಬೌದ್ಧಿಕ ವಾತಾವರಣ ಒಂದು ಕಡೆಗಿದೆ ಮತ್ತೊಂದು ಕಡೆಗೆ ಅನೇಕ ಸಮಾಜವಾದಿ ಸ್ನೇಹಿತರ ಒಡನಾಟ ಗೆಳೆತನ ಸೆಳೆತಗಳು ಒಂದು ಕಡೆಗಿದೆ ಹೀಗೆ ಅನೇಕ ಆಯಾಮಗಳಲ್ಲಿ ತಮ್ಮ ವ್ಯಕ್ತಿತ್ವವನ್ನ ಒಡ್ಡಿಕೊಳ್ಳುವ ಸಂದರ್ಭ ಹೇಗೆ ಚಲನಶೀಲತೆಗೆ ಕಾರಣ ಆಗುತ್ತೆ ಈ ಜನಂದ್ರ ಮಾತುಗಳು ಹೆಚ್ಚು ಅರ್ಥ ಮಾಡಿಕೊಳ್ಳುವುದು ಕೊಡಂಕೂರ್ಲಿಂಗಪ್ಪನವರು ಆ ಮೊದಲನೇ ಸಂಕಲನಕ್ಕೆ ಅಭಿಪ್ರಾಯ ಬರೀತಾ ಹೀಗೆ ಬರೀತಾರೆ ಮಾರ್ಕ್ಸನ ಗುಲಾಮ ಏಕೆ ಸಿದ್ಲಿಂಗು ಅರಿತಿಲ್ಲವೇನು ಲೋಹಿಯ ನೀತಿ ನೀನು ಕುಂಡದೊಳಗಿನ ಗಿಡವಾಗಬೇಡ ಎಂದು ಈ ನೆಲದ ಒಳಗೆ ಬೇರು ಬಿಟ್ಟು ಆಗಬೇಕು ಆಲ ನೀನು ಅನ್ನೋ ಮಾತನ್ನ ಕೊಣಂದೂರ್ಲಿಂಗಪ್ಪನವರು ಕೊಲೆಮಾದಿಗರ ಹಾಡು ಸಂಕಲನದ ಸಂದರ್ಭದಲ್ಲಿ ಬರೆದಿದ್ದಾರೆ ಮಾರ್ಕ್ಸ್ವಾದ ಲೋಹಿಯವಾದ ಅಂಬೇಡ್ಕರ್ ವಾದ ಇವೆ ಮತ್ತು ಗ್ರಾಮ ದೇವತೆಗಳು ಪುರಾಣ ಪ್ರಪಂಚ ಹೀಗೆ ಯಾವ ಊರು ಕೇರಿ ಆತ್ಮಕಥೆಯ ಪ್ರಾರಂಭದ ಸಾಲುಗಳಲ್ಲೇನೆ ಮೋಟು ಗೋಡೆಯ ಪಕ್ಕದಲ್ಲಿ ನಿಂತ್ಕೊಂಡು ದೂರದಲ್ಲಿರುವ ಹೊಲದಲ್ಲಿ ತನ್ನ ತಂದೆ ದೇವಪ್ಪನವರ ಹೆಗಲ ಮೇಲೆ ನುಗ ಇಟ್ಟು ಎತ್ತಿರುವ ಜಾಗದಲ್ಲಿ ತಂದೆಯನ್ನ ಊಡಿ ಉಳುಮೆ ಮಾಡ್ತಾ ಇರ್ತಕ್ಕಂಥ ಚಿತ್ರವನ್ನ ಕಂಡು ಕಂಗಾಲಾದಂತ ಎಳೆಯ ಮನಸ್ಸಿನ ಸಿದ್ಧಲಿಂಗಯ್ಯ ಆ ಸಂಕಟ ಆ ನೋವು ಅವುಗಳನ್ನ ಅನುಭವಿಸ್ತಾನೆ ಯಾವ ಐನೋರ್ ಮನೆಯ ಚಿತ್ರನ್ನ ರುಚಿ ರುಚಿಯಾಗಿದ್ದನ್ನ ಸಂಭ್ರಮಿಸ್ತಾನೆ ದೊಡ್ಡ ಹುಡುಗ ಕೊಟ್ಟ ದೊಗಳೆಯ ಅಂಗಿಯನ್ನ ಹಾಕೊಂಡು ಆ ದೊಗಳೆಯ ಬಟ್ಟೆಯ ನಡುವೆ ಸಂಭ್ರಮಿಸ್ತಾನೇನೆ ಇನ್ನೊಂದು ಕಡೆಗೆ ಸಂಕಟ ಸಂಭ್ರಮ ಈ ಎರಡರ ನಡುವೆ ಬೈತ ತಮ್ಮ ಇಡೀ ಬದುಕನ್ನು ರೂಪಿಸ್ಕೊಳ್ತಾ ಹೋಗುವ ಬಗೆಯನ್ನ ನಾವು ಹಾಗಾಗೇನೆ ಸಿದ್ಲಿಂಗಯ್ಯನವರು ಬೆಂಕಿಯ ಉಂಡೆಯಾಗಿದ್ದವರು ಬೆಂಕಿಯ ಉಂಡೆಯಾಗಿ ಉಳಿಲಿಲ್ಲ ಅವರು ಬೆಳಕಿನ ಹಣತೆಯಾಗಿ ಪರಿವರ್ತನೆಯಾಗಿ ದಲಿತ ಕವಿ ದಲಿತ ಕವಿಯಾಗಿಯೇ ಉಳಿಯಲಿಲ್ಲ ನಾನು ಕನ್ನಡ ಕವಿ ಅಂತ ಹೇಳಿಕೊಳ್ಳುವ ಒಂದು ವಿಕಾಸದ ಆ ನೆಲೆಗಳನ್ನ ನಾವು ನೋಡ್ತೀವಿ ಮತ್ತು ಕವಿ ಕವಿಯಾಗಿಯೇ ಉಳಿದೆ ಕವಿ ಸಂಸ್ಕೃತಿ ಚಿಂತಕರಾಗಿ ವಿಮರ್ಶಕರಾಗಿ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹೀಗೆ ಹಲವಾರು ಸಾಮಾಜಿಕ ರಾಜಕೀಯ ಜವಾಬ್ದಾರಿಗಳನ್ನ ನಿರ್ವಹಿಸಿದರೂ ಕೂಡ ಕಟ್ಟ ಕಡೆಗೂ ಅವರ ವ್ಯಕ್ತಿತ್ವ ಉಳಿಯುವುದು ಕವಿಯಾಗಿಯೇ 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 ಅನ್ನುವಷ್ಟರ ಮಟ್ಟಿಗೆ ಅವರ ಸ್ಥಾಯಿ ಭಾವ ಅವರ ಸ್ಥಾಯಿ ಬದುಕು ಅವರ ಸ್ಥಾಯಿ ಸ್ವರೂಪ ಅದು ಕವಿಯೇ ಆಗಿದೆ ಅನ್ನೋದು ಕೂಡ ವಿಶೇಷವಾದಂತ ಅಂಶ ಹಾಗಾಗಿ ಸಿದ್ದಲಿಂಗಯ್ಯನವರು ಏನೆಲ್ಲ ಆಗಿದ್ದರೂ ಕೂಡ ಅವರು ಕನ್ನಡದ ಕವಿ ಅಂತಃಕರಣದ ಕವಿ ಅನ್ನುವಂಥದ್ರಲ್ಲಿ ಎರಡನೇ ಮಾತಿದೆ ಹೀಗೆ ಸಿದ್ದಲಿಂಗಯ್ಯನವರು ತಮ್ಮ ಬದುಕಿನ ಯಾತ್ರೆಯನ್ನ ಹೊರಟಾಗ ಸಂದರ್ಶನದಲ್ಲಿ ದಂಡಪ್ಪನವರು ಮಾಡಿರುವಂತಹ ಸಂದರ್ಶನದಲ್ಲಿ ಒಂದು ಪ್ರಶ್ನೆಗೆ ಅವರು ಕೊಟ್ಟಿರೋ ಉತ್ತರವನ್ನ ನಿಮ್ ಜೊತೆಗೆ ಹಂಚಿಕೊಂಡು ಆನಂತರ ಅವರ ಕಾವ್ಯ ಮತ್ತು ಬದುಕಿನ ನೆನಪುಗಳನ್ನ ನಾನು ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ ಸಿದ್ದಲಿಂಗಯ್ಯನವರು ನಿಂತ ನೀರಲ್ಲ ಅವರು ಸದಾ ಹರಿತಾ ಇರುವಂತ ನದಿ ಒಂದು ದಿನ ಬಿಟ್ಟ ಹೂವಲ್ಲ ನಿರಂತರ ಹೂ ಬಿಡುವ ಬಳ್ಳಿ ಹೀಗೆ ಅವರ ಬದುಕು ಮತ್ತು ಬರಹಗಳನ್ನ ಅವರು ರೂಪಿಸ್ಕೊಳ್ತಾ ಹೋದವರು ದಂಡಪ್ಪನವರು ಅವ್ರಿಗೊಂದು ಪ್ರಶ್ನೆ ಕೇಳಿದರೆ ಆ ಸಂದರ್ಶನದಲ್ಲಿ ಒಬ್ಬ ಉತ್ತಮ ಕವಿಗೆ ಯಾವುದೇ ಪಂಥಗಳಾಗಲಿ ಮತ್ತೊಂದು ಬೇಕಾಗಿಲ್ಲ ಮತ್ತು ಆ ಕವಿಗೆ ಈ ಪಂಥಗಳಿಂದ ಏನೂ ಆಗಬೇಕಾಗಿರುವುದಿಲ್ಲ ಅಲ್ಲವೇ ಅನ್ನೋ ಪ್ರಶ್ನೆಯನ್ನ ದಂಡಪ್ಪನವರು ಕೇಳಿದ್ದಾರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಸಿದ್ದಲಿಂಗಯ್ಯನವರು ಹೀಗೆ ಹೇಳಿದ್ದಾರೆ ಹೌದು ಅಂತಿಮವಾಗಿ ಕವಿತೆಗಳೇ ಉಳಿಯುವುದು ಪಂಥಗಳು ಉಳಿಯುವುದಿಲ್ಲ ಈಗ ನಾವು ಕುವೆಂಪು ಅವರನ್ನು ನವೋದಯ ಕವಿ ಎಂದು ಎಲ್ಲಿ ಹೇಳುತ್ತೇವೆ ಅವರ ಯಾವುದಾದರೂ ಉತ್ತಮ ಪದ್ಯಗಳಿದ್ದರೆ ನೋಡುತ್ತೇವೆ ಅಷ್ಟೇ ಅಂತಕ್ಕಂಥ
ಮಾತನ್ನ ಅವರು ಹೇಳಿದ್ರು. ಇವತ್ತು ಕೂಡ ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದು ದಲಿತ ಕವಿ, ದಲಿತ ಉಪನ್ಯಾಸಕ, ದಲಿತ ವೈಸ್ ಚಾನ್ಸಲರು, ದಲಿತ ಮುಖ್ಯಮಂತ್ರಿ, ಹೀಗೆ ದಲಿತ ನೆಲೆಯಿಂದ ಹುಟ್ಟಿ ಬಂದಿರುವ ಏಕೈಕ ಕಾರಣಕ್ಕೆ ಮತ್ತೆಯೂ ಕೂಡ ದಲಿತ 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 ಅಂತ ಕಟ್ಟಿ ಅದೇ ಚೌಕಟ್ಟಿನಲ್ಲಿ ಇಟ್ಟು ಅವರನ್ನ ಒಟ್ಟು ಸಾಮಾಜಿಕ ಸಂದರ್ಭದಲ್ಲಿ ಒಳಗೊಳ್ಳದ ಹಾಗೆ ಮಾಡತಕ್ಕಂತ ಹುನ್ನಾರಗಳನ್ನು ಕೂಡ ನಾವು ನೋಡ್ತೀವಿ. ಎಲ್ಲ ಮಹಾಪುರುಷರನ್ನು ಕೂಡ ಕಡೆಗೆ ಆ ಸೀಮಿತ ಚೌಕಟ್ಟಿನಲ್ಲಿ ಕಟ್ಟಾಕುವಂತದ್ದನ್ನೇ ನಾವು ನೋಡ್ತೀವಿ. ಇಂತಹ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯನವರನ್ನ ಕುರಿತು ದಂಡೆಪ್ಪನವರು ಮತ್ತೊಂದು ಪ್ರಶ್ನೆ ಏನು ಕೇಳಿದ್ರು, ನವ್ಯವೆಂದು ಬಂದಾಗ ಅವರು ನವೋದಯ ಎಂದು ಕರೆದರು. ನಾವು ನಿಮಗೆ ಈ ಪ್ರಶ್ನೆ ಕೇಳಿದ ಉದ್ದೇಶವೆಂದರೆ ದಲಿತರು ಎಂದಾಗ ಓಹೋ ಎಂದು ಅದೊಂದು ಹಣೆಪಟ್ಟಿ ಹಚ್ಚಿ ಇದು ದಲಿತ ಕಾವ್ಯ, ಇದು ಬ್ರಾಹ್ಮಣರ ಕಾವ್ಯ, ಇದು ಲಿಂಗಾಯತರ ಕಾವ್ಯ ಎಂದು ಹೇಳುವುದು ಆಗಬಾರದು. ಅದನ್ನು ಜಾತಿ ಹೆಸರಿನಿಂದಲೂ ಕರೆಯಬಾರದು. ನಿಮ್ಮಿಂದಲೇ ಈ ಮಾತು ಹೊರಬರಲಿ ಎಂಬ ಉದ್ದೇಶದಿಂದ ನಿಮಗೆ ಈ ಪ್ರಶ್ನೆ ಕೇಳಿದ್ದು, ಏಕೆಂದರೆ ನಿಮ್ಮ ಬಗ್ಗೆ ಒಂದು ಆರೋಪವಿದೆ. ಒಂದು ಆರೋಪ ಮಾಡುತ್ತಾರೆ ಏನೆಂದರೆ ನಾನು ಕನ್ನಡದ ಕವಿ, ದಲಿತ ಕವಿ ಅಲ್ಲವೆಂದು ಡಾಕ್ಟರ್ ಸಿದ್ದಲಿಂಗಯ್ಯನವರು ಹೇಳುತ್ತಾರೆ ಎಂಬುದು. ಇದು ನಿಮಗೆ ಗೊತ್ತಿತ್ತೇ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಆ ಪ್ರಶ್ನೆಗೆ ಸಿದ್ದಲಿಂಗಯ್ಯನವರು ಕೊಟ್ಟಿರುವ ಉತ್ತರ ಹೀಗಿದೆ, ನಾನು ಕನ್ನಡದ ಕವಿ ಆದರೆ ಅದರ ಹಿನ್ನೆಲೆ ದಲಿತ. ಹಿನ್ನೆಲೆಯನ್ನು ಯಾರೂ ಬರೆಯಲು ಸಾಧ್ಯವಿಲ್ಲ. ಆ ಹಿನ್ನೆಲೆ ಭಾವನೆಗಳಿಂದಲೇ ಕವಿತೆಗಳು ಹುಟ್ಟಿರುವುದು. ಆದರೆ ಅದನ್ನೇ ದೊಡ್ಡದು ಮಾಡಿ ಯಾವಾಗಲೂ ನಾನು ದಲಿತನೆಂದು ಹೇಳುತ್ತಿದ್ದೇನೆಂದರೆ ಆ ಕಾವ್ಯವೇ ಅರ್ಥವಾಗುವುದಿಲ್ಲ. ಸಾಮಾಜಿಕ ಹಿನ್ನೆಲೆಯಿಂದ ಒಟ್ಟಾರೆ ಕನ್ನಡ ಸಾಹಿತ್ಯವೆಂದು ಬಂದರೆ ಅದು ಕನ್ನಡ ಸಾಹಿತ್ಯ, ಅದು ಹುಟ್ಟಿ ಬಂದಿರುವ ಪರಿಸರ ಅಷ್ಟೇ. ಕಾವ್ಯವೆಂದು ಬಂದರೆ ಅದು ಕನ್ನಡ ಕಾವ್ಯ, ಸಾಹಿತ್ಯವೆಂದರೆ ಅದು ಕನ್ನಡ ಸಾಹಿತ್ಯ ಅಷ್ಟೇ. ಈಗ ಪ್ರೇಮ ಕವಿತೆಗಳಲ್ಲಿ ಪ್ರಕೃತಿಯ ರೂಪಕವಿರುತ್ತದೆ, ಅದರಲ್ಲಿ ದಲಿತ ಎನ್ನುವುದು ಎಲ್ಲಿ ಕಾಣಿಸುತ್ತದೆ ಅನ್ನೋ ಪ್ರಶ್ನೆಯನ್ನ ಅವರು ಉತ್ತರವನ್ನ ಕೊಟ್ಟಿರೋದನ್ನು ಗಮನಿಸ್ತಾರೆ. ಹೀಗೆ ಸಿದ್ದಲಿಂಗಯ್ಯನವರು ದಲಿತ ಸಾಮಾಜಿಕ ಹಿನ್ನೆಲೆಯಿಂದ ಬಂದು ದಲಿತ ಕವಿಯಾಗಿ ಕಾವ್ಯವನ್ನ ರಚಿಸ್ತಾ ಮುಂದೆ ಕನ್ನಡದ ಕವಿ ಅಂಥೇಳಿ ಕನ್ನಡದ ಪರಿಸರದ ಕನ್ನಡದತನದಲ್ಲಿ ಒಂದಾಗ್ತಾ ಕನ್ನಡವು ತನ್ನೊಳಗೆ ಒಂದಾಗಬೇಕು ಅನ್ನುವಂತ ಒಂದು ವೈಶಾಲ್ಯತೆಯನ್ನ ಸಮಾಜದಲ್ಲಿ ಬಯಸ್ತಾ ಸಮರಸತೆಯ ಆ ವಿಶಾಲತೆ ಎಲ್ಲ ಸಮುದಾಯಗಳಲ್ಲಿ ಬರಬೇಕು, ಜಾತಿಯನ್ನ ವರ್ಗವನ್ನ ಪಂಥವನ್ನ ಮೀರಿದ ಆ ಸಮನ್ವಯತೆ ಬರಬೇಕು ಅನ್ನುವಂತ ಕನ್ನಡದ ಕವಿಯಾಗಿ, ಮುಂದೆ ಅವರು ಮಾನವ ಕವಿಯಾಗಿ ಒಂದು ಅಂತಃಕರಣದ ಹಣತೆಯನ್ನ ಹಚ್ಚಿಟ್ಟಂಥವರು ಸಿದ್ದಲಿಂಗಯ್ಯನವರು. ಇದು ಅವರು ಪ್ರಾರಂಭದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನಂತರ ಬರೆದಿದ್ದಾರೆ ಅಂತ ಅಲ್ಲ, ಅವರ ಈ ಭಾವನೆಗಳು ಅವರ ಮೊದಲ ಸಂಕಲನದಿಂದಲೇ ಅವರ ಕವಿತೆಗಳಲ್ಲಿ ಕಂಡು ಬರ್ತದೆ. ಆ ಮೊದಲ ಸಂಕಲನದಲ್ಲೇ ಅವರು ನಾನು ಸಿಡೀತೀನಿ, ಕೊರಗುತ್ತೀನಿ, ಮನುಷ್ಯ ಆಯ್ತೀನಿ ಅನ್ನೋ ಸಾಲ್ ಬರುತ್ತೆ. ಕೊರಗುವುದು, ಸಿಡಿಯುವುದು, ಕೊರಗುವುದು, ಮಿಡಿಯುವುದು ಇವೆಲ್ಲವೂ ಯಾತಕ್ಕಾಗಿ ಅಂದ್ರೆ ಕಡೆಗೆ ಮನುಷ್ಯ ಆಗೋದಕ್ಕೆ. ಮನುಷ್ಯ ಆಗೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಬಹುಶಃ ಈ ಯಾವುದಕ್ಕೂ ಕೂಡ ಅರ್ಥ ಉಳಿಯೋದಿಲ್ಲ ಅನ್ನುವಂತಹ ಎಚ್ಚರ ಮತ್ತು ಅದರ ಸಂದೇಶ ಸಿದ್ದಲಿಂಗಯ್ಯನವರ ಕವಿತೆಗಳಲ್ಲಿ ನಾವಿರೋದನ್ನ ನೋಡ್ತಾ ಹೋಗ್ಬೋದು. ಹಾಗಾಗಿ ಸಿದ್ದಲಿಂಗಯ್ಯನವರ ಇಡೀ ಬದುಕು ಬರಹ ತಾನು ಮನುಷ್ಯನಾಗುತ್ತಾ ತನ್ನೊಡನೆ ಇರುವವರನ್ನ ಮನುಷ್ಯರನ್ನಾಗಿಸುತ್ತಾ ಒಂದು ಮನುಷ್ಯ ಸಮಾಜವನ್ನ ಮನುಷ್ಯ ಬದುಕನ್ನ ಕಟ್ಟುವ, ಕಾಣುವ, ಅನುಭವಿಸುವ ಬಹುದೊಡ್ಡ ಯಾತ್ರೆ ಸಿದ್ದಲಿಂಗಯ್ಯನವರ ಬದುಕು ಬರಹದಲ್ಲಿರೋದನ್ನ ನಾವು ಕಾಣ್ಬೋದು. ಅವರ ಮೊದಲನೇ ಸಂಕಲನದಲ್ಲೇ ಸುಂಟರ ಗಾಳಿ ಅಂತ ಒಂದು ಪದ್ಯ ಇದೆ. ಆ ಸುಂಟರ ಗಾಳಿಯಲ್ಲಿ ಅವರು ಯಾವುದು ಸುಳ್ಳು ಧರ್ಮ ಮತ್ತು ಯಾವುದು ನಿಜವಾದ ಧರ್ಮ ಅನ್ನೋದನ್ನ ಪ್ರತಿಪಾದಿಸ್ತಾರೆ. ಸಿದ್ದಲಿಂಗಯ್ಯನವರು ನಾಸ್ತಿಕರಲ್ಲ, ಸಿದ್ದಲಿಂಗಯ್ಯನವರು ಅಧರ್ಮಿಗಳಲ್ಲ. ಸಿದ್ದಲಿಂಗಯ್ಯನವರು ನಿಜವಲ್ಲದ ಧರ್ಮವನ್ನ ನಿರಾಕರಿಸ್ತಾ ನಿಜವಾದ ಧರ್ಮವನ್ನ ಸ್ವೀಕರಿಸ್ತಾ ಒಂದು ಸದ್ಧರ್ಮದ ಉತ್ಥಾನಕ್ಕಾಗಿ ತಮ್ಮ ಬದುಕು ಬರಹವನ್ನ ಮುಡಿಪಾಗಿಟ್ಟಿದ್ದಂಥವ್ರು. ಆ ಭಾವ ಅವರ ಸುಂಟರಗಾಳಿ ಪದ್ಯದಲ್ಲಿರೋದನ್ನ ನೀವು ನೋಡ್ಬೋದು. ಪ್ರಾರಂಭದ ಸಾಲುಗಳಲ್ಲೆಲ್ಲ ನಿಜ ಧರ್ಮವಿಲ್ಲದ ರೀತಿ ನೀತಿಗಳನ್ನ ವಿಡಂಬನೆ ಮಾಡುವ ಸಿದ್ದಲಿಂಗಯ್ಯನವರು ದಾರ ರುದ್ರಾಕ್ಷಿಗಳ ಭಾರ ಬಿಗಿತಕ್ಕೆ ಬೆದರಿ
ದೂರ ಸರಿಯುತ್ತಲಿಹುದು ನೈಜ ಧರ್ಮ ಜಾಗಟೆಯ ಅರ್ಭಟಕ್ಕೆ ಬೌನಾಸಿ ಅಬ್ಬರಕ್ಕೆ ಕಿವಿಯೊಡೆದು ಓಡುತ್ತಿದೆ ಬಿದ್ದು ಧರ್ಮ ಹೀಗೆ ನೈಜವಲ್ಲದ ಧರ್ಮ ವಿರಾಜಿಸುತ್ತಿರುವಾಗ ನೈಜ ಧರ್ಮ ಅನ್ನೋದು ಕಣ್ಮರೆಯಾಗ್ತಾ ಇದೆ ಅನ್ನೋ ಸಂಕಟ ಸಿದ್ಧಲಿಂಗಯ್ಯನವರ ಕವಿತೆಗಳಲ್ಲಿ ಅದು ಪ್ರಾರಂಭದಿಂದನೇ ಕಾಣಿಸುತ್ತೆ ಹಾಗಾದ್ರೆ ನಿಜವಾದ ಧರ್ಮ ಯಾವುದು ಮತ್ತು ಅದು ಎಲ್ಲಿದೆ ಈ ಪ್ರಶ್ನೆಗೆ ಕಡೆಯ ಸಾಲಿನಲ್ಲಿ ಉತ್ತರ ಕೊಡ್ತಾರೆ ಒಂದೊಂದು ಜೀವದಲ್ಲಿ ಎದೆಯ ಅಂತರಾಳದಲ್ಲಿ ಅಡಗಿಹುದು ಪರಿಶುದ್ಧ ಧರ್ಮಸತ್ವ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಲು ಇವತ್ತು ಧರ್ಮ ಅನ್ನೋ ಶಬ್ದವನ್ನ ರಿಲಿಜಿಯನ್ ಅನ್ನೋ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿಕೊಳ್ತಾ ಮತೀಯತೆ ಮತ್ತು ಮತಾಂಧತೆ ಮತ್ತು ಭಯೋತ್ಪಾದಕಗಳನ್ನ ಬೆಳೆಸ್ತಾ ಇರ್ತಕ್ಕಂತಹ ಒಂದು ಜಾಗತಿಕ ಸಂದರ್ಭಗಳಲ್ಲಿ ಧರ್ಮ ಅಂತ ಹೇಳಿದ್ರೆ ಅದು ರಿಲಿಜಿಯನ್ ಅಲ್ಲ ಧರ್ಮ ಅಂದ್ರೆ ದಯೆ ಧರ್ಮ ಅಂದ್ರೆ ದಮ ಧರ್ಮ ಅಂದ್ರೆ ತಪ ಧರ್ಮ ಅಂದ್ರೆ ಶೀಲ ಹೀಗೆ ಆ ದಮ ದಾನ ದಯೆ ದಮ ದಾನ ತಪ ಶೀಲ ಇವುಗಳನ್ನ ಯಾವುದು ಶರೀರವನ್ನಾಗಿ ಹೊಂದಿರುತ್ತದೆಯೋ ಅದೇ ಧರ್ಮ ಅಂತ ಹೇಳಿ ಪಂಪ ತನ್ನ ಆದಿಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಮತ್ತು ಬಸವಣ್ಣನವರು ದಯವಿಲ್ಲದ ಧರ್ಮ ಯಾವುದಯ್ಯ ಅನ್ನುವಂತಹ ಸಾಲುಗಳನ್ನು ಕೂಡ ನಾವು ನೋಡ್ತೀವಿ ಹಾಗಾಗಿ ಸಿದ್ಧಲಿಂಗಯ್ಯನವರ ಕಾವ್ಯ ಅದು ನೈಜ ಧರ್ಮವನ್ನ ನೈತಿಕ ಧರ್ಮವನ್ನ ವ್ಯಕ್ತಿಯ ನಡವಳಿಕೆಯಲ್ಲೂ ಸಮಾಜದ ನಡವಳಿಕೆಯಲ್ಲೂ ರಾಷ್ಟ್ರದ ಬದುಕಿನಲ್ಲೂ ಇರಬೇಕು ಅಂತ ಬಯಸಿದಂತಹ ಬಹುದೊಡ್ಡ ಒಂದು ಕನಸಿನ ಯಾತ್ರೆ ಅದನ್ನ ಅವರು ನನಸುಗೊಳಿಸುವುದಕ್ಕಾಗಿ ನಡೆಸಿದ ಹೋರಾಟ ಅವರ ಬದುಕು ಬರಹ ಆಗಿತ್ತು ಪ್ರತಿಯೊಂದು ಜೀವದ ಎದೆಯ ಅಂತರಾಳದಲ್ಲಿ ಪರಿಶುದ್ಧವಾದ ಧರ್ಮಸತ್ವ ಅಡಗಿದೆ ಅಂತ ಹೇಳುವ ಸಿದ್ಧಲಿಂಗಯ್ಯನವರು ಅದು ಕೇವಲ ಹೇಳಿಕೆಗೆ ಹೇಳಿಕೆಯಾಗಿ ಉಳಿಯಬೇಕಾಗಿರ್ತಕ್ಕಂಥ ಸಂಗತಿಯಲ್ಲ ಧರ್ಮ ಅನ್ನೋದು ಅದು ಸ್ಟೇಟ್ಮೆಂಟ್ ಅಲ್ಲ ಅದು ಸೆಮಿನಾರ್ ಅಲ್ಲ ಅದು ಪುಸ್ತಕದಲ್ಲಿರಬೇಕಾದಂಥ ಸಂಗತಿ ಮಾತ್ರ ಅಲ್ಲ ಅದು ಮನುಷ್ಯನ ಜೀವನದ ಆಚರಣೆಯಲ್ಲಿ ಇರಬೇಕಾದಂಥ ಸಂಗತಿ ಅನುಷ್ಠಾನದಲ್ಲಿ ಇರಬೇಕಾಗಿರ್ತಕ್ಕಂಥ ಸಂಗತಿ ಅನ್ನೋದನ್ನ ಪ್ರತಿಪಾದಿಸ್ತಾರೆ ಕಡೆ ಸಾಲಲ್ಲಿ ಹೀಗೆ ಬರೀತಾರೆ ಮಾನವತೆಗೆ ಆಪತ್ತು ಬಂದೊಡನೆ ಸಿಡಿದೆದ್ದು ರಕ್ಷಣೆಗೆ ನಿಲ್ಲುವುದು ಯೋಧನಂತೆ ನಿಜವಾದ ಧರ್ಮ ನಿಜವಾದ ಪರಿಶುದ್ಧ ಧರ್ಮಸತ್ವ ಯಾವುದು ಮತ್ತು ಹೇಗಿರುತ್ತದೆ ಅಂದ್ರೆ ಮಾನವತೆಗೆ ಆಪತ್ತು ಬಂದೊಡನೆ ಮಾನವತೆಗೆ ಆಪತ್ತು ಬಂದೊಡನೆ ಅದು ಸಿಡಿದು ಎದ್ದು ರಕ್ಷಣೆಗೆ ನಿಂತುಕೊಳ್ಳುತ್ತೆ ಯೋಧನಂತೆ ಅನ್ನೋ ಮಾತನ್ನ ಸುಂಟರಗಾಳಿ ಪದ್ಯದ ಕಡೆಯ ಸಾಲುಗಳಲ್ಲಿ ಸಿದ್ಧಲಿಂಗಯ್ಯನವರು ಬರೆದಿದ್ದಾರೆ ಪ್ರಾರಂಭದಲ್ಲೇ ಮಂಜುನಾಥ್ ಅವರು ಪ್ರಾರ್ಥನೆ ಮಾಡ್ತಾ ಹೇಳಿದ್ರು ಹುಟ್ಟುತ್ತಲೇ ಜಾತಿಯ ಹಣಪಟ್ಟೆಯನ್ನು ಕಟ್ಟಿ ಮುಟ್ಟಬೇಡ ಅಂತೇಳಿ ದೂರ ಇಡುವಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಬ್ಬ ಮನುಷ್ಯ ಕೇಳ್ಕೊಳ್ಬೇಕಾಗಿದ್ದದ್ದು ಮತ್ತು ಹಾಗೆ ಕೇಳ್ಕೊಳ್ಳುವುದರ ಮೂಲಕ ಅಸ್ಪೃಶ್ಯತೆ ಇಲ್ಲದ ಸಮಾಜವನ್ನು ಅಸ್ಪೃಶ್ಯತೆ ಇಲ್ಲದಂತಹ ಬದುಕನ್ನ ನಾವು ಆಚರಿಸೋದಾದ್ರೆ ಅದೇ ನಿಜವಾಗಿಯೂ ಸಿದ್ಧಲಿಂಗಯ್ಯನವರಿಗೆ ನಾವು ಸಲ್ಲಿಸಬಹುದಾದ ಬಹುದೊಡ್ಡ ನುಡಿಗೌರವ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತಾರೆ ಹಾಗಾಗಿ ಸಿದ್ಧಲಿಂಗಯ್ಯನವರು ಇಂಥ ಕಾವ್ಯವನ್ನ ಅವರು ಕೇವಲ ಮನರಂಜನೆಗಾಗಿ ಕಾವ್ಯವನ್ನ ಬರೆದಂತಹ ಅಥವಾ ಅದನ್ನ ಭಾವಿಸಿದಂಥವರಲ್ಲ ಅದು ಒಂದು ಚಳುವಳಿ ಕೂಡ ಆಗಿ ಆ ಚಳುವಳಿಯ ಮೂಲಕ ಅದು ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು ಅನ್ನುವಂತ ಹಂಬಲವನ್ನ ಇಟ್ಕೊಂಡು ಬದುಕು ಬರಹ ರಾಜಕಾರಣ ಮತ್ತು ಸಂಸ್ಕೃತಿ ಚಿಂತನೆ ಇವುಗಳನ್ನೆಲ್ಲ ಮಾಡ್ತಾ ಬಂದಂಥವ್ರು ಸಿದ್ಧಲಿಂಗಯ್ಯನವರು ಸಿದ್ಧಲಿಂಗಯ್ಯನವ್ರ ಬಗ್ಗೆ ಅನೇಕರು ಒಂದ್ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಏನು ಅಂದ್ರೆ ಸಿದ್ಧಲಿಂಗಯ್ಯನವರು 10 ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರೂ ಕೂಡ ಅವರು ರಾಜಕಾರಣಿಯಂತೆ ಆಗ್ಲಿಲ್ಲ ಅನ್ನೋ ಮಾತಿದೆಯಲ್ಲ ಬಹುಶಃ ಒಬ್ಬ ಕವಿ ಎಲ್ಲೇ ಇದ್ರೂ ಕವಿಯೇ ಆಗಿದ್ರೆ ಆ ಕವಿ ಹೇಗೆ ಒಂದು ಮಾದರಿ ಆಗುತ್ತಾರೆ ಅನ್ನುವಂತಹ ಒಂದು ಸಂಗತಿ ಎರಡನೇದು ನಾನು ಹತ್ತಿರದಿಂದ ನೋಡಿದಂತಹ ಎರಡನೆಯ ಬಹಳ ಮುಖ್ಯವಾದ ಒಂದು ಅಂಶ ಏನಂದ್ರೆ ಸಿದ್ಧಲಿಂಗಯ್ಯನವರು ಉಸಿರಿನ ಕಡೆಯ ಕ್ಷಣದವರೆಗೆ ಕ್ರಿಯಾಶೀಲವಾಗಿ ಬಹುಶಃ ಸಿದ್ಧಲಿಂಗಯ್ಯನವರು ಕೇವಲ ವೈಚಾರಿಕತೆಯನ್ನ ಹೇಳಿ ಮನೆಯಲ್ಲಿ ಕುಳಿತುಕೊಳ್ಳುವಂತಹ ನಿಷ್ಕ್ರಿಯ ವ್ಯಕ್ತಿಯಾಗಿರ್ಲಿಲ್ಲ ಸಿದ್ಧಲಿಂಗಯ್ಯನವರಿಗಿದ್ದಂತ ಅನಾರೋಗ್ಯದ ನಡುವೆ ಅವರು ಇನ್ಸುಲಿನ್ ಅನ್ನ ಕಾರ್ಯಕ್ರಮದಲ್ಲೆಲ್ಲೋ ಸಭೆಯಲ್ಲಿ ಕೂತಿದ್ರೆ ಆ ರೂಮ್ನಲ್ಲಿ ಇನ್ಸುಲಿನ್ ಅನ್ನ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ತಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದದ್ದನ್ನ ನಾನು ಕರ್ನಾಟಕ ಸಾಹಿತ್ಯ
ಅಧ್ಯಕ್ಷನಾದ್ಮೇಲೆ ಅನೇಕ ಸಂದರ್ಭಗಳಲ್ಲಿ ಅದನ್ನ ಹತ್ತಿರದಿಂದ ನೋಡಿದೆ. ಹಾಗೆಲ್ಲ ನಮ್ಗೆ ಅನ್ಸಿದ್ದೇನಂದ್ರೆ ಇಷ್ಟೆಲ್ಲ ಅನಾರೋಗ್ಯದ ನಡುವೆ ಮನೆಯಲ್ಲಿ ಮಲಗದೆ ಬೆಂಗಳೂರಿನಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೆಲಸ ಅಂದ್ರೆ ದೆಹಲಿಗೆ ಹೋಗಿ ಬರೋದು, ಮತ್ತು ಸದಾ ಚಟುವಟಿಕೆಯಲ್ಲಿದ್ದಂತ ಒಂದು ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು ಯಾವ್ದಾದ್ರು ಕರೆಯೋದಾದ್ರೆ ಅದು ಸಿದ್ಲಿಂಗೇನು. ಬಹುಶಃ ಗಾಂಧಿ ಹೇಗೆ ಕ್ರಿಯಾಶೀಲತೆಗೆ ಮತ್ತೊಂದು ಹೆಸರಾಗಿ ಅವರು ಚಟುವಟಿಕೆಯಿಂದಿದ್ರು, ಸಿದ್ಲಿಂಗಯ್ಯನವರು ಅವರ ಬದುಕಿನುದ್ದಕ್ಕೂ ಕೂಡ ಚಟುವಟಿಕೆಯಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಮತ್ತು ಅನುಸರಿಸಬೇಕಾದಂತಹ ಸಂಗತಿ ಅಂತ ನಾನು ಭಾವಿಸ್ತೇನೆ. ಸಿದ್ಲಿಂಗಯ್ಯನವರ ಎರಡು ಸಂಗತಿಗಳು ನಮ್ಮ ಬದುಕನ್ನ ಒಳಗೊಳ್ಳೇಬೇಕಾದ, ಒಂದು ಮಾನವ ಪ್ರೀತಿ, ಎರಡನೇದು ಅದನ್ನ ಜಾರಿಗೆ ತರೋದಕ್ಕಾಗಿ ಪ್ರಾಮಾಣಿಕವಾದಂತಹ ಒಂದು ಕ್ರಿಯಾಶೀಲತೆ. ಇವೆರಡು ಅವರ ಬದುಕಿನ ಪರಿವರ್ತನೆಗೆ ಮತ್ತು ಅದರ ಮಹೋನ್ನತಿಗೆ ಕಾರಣ ಆಗಿದ್ದಾವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ದಂಡಪ್ಪನವರು ಸಂದರ್ಶನದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಚಳುವಳಿಗಳನ್ನು ಹುಟ್ಟು ಹಾಕಿರುವುದಲ್ಲದೆ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿದ್ದೀರಿ. ದಲಿತ ಚಳುವಳಿ, ರೈತ ಚಳುವಳಿ, ಕನ್ನಡ ಚಳುವಳಿ, ಪರಿಸರ ಚಳುವಳಿ, ಬಳಕೆದಾರರ ಚಳುವಳಿ, ಸ್ತ್ರೀವಾದಿ ಚಳುವಳಿ, ಇವುಗಳ ಸಮಸ್ತ ಸಮುದಾಯಗಳನ್ನು ಒಳಗೊಳ್ಳದೆ ವರ್ಗ ಸಮುದಾಯಗಳಾದುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಫಲಗೊಂಡವು ಎಂಬ ಅಭಿಪ್ರಾಯವಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಓದುಗರೊಂದಿಗೆ ಹಂಚಿಕೊಳ್ಳಿ ಅನ್ನುವ ಪ್ರಶ್ನೆಯನ್ನ ಚಳುವಳಿಗೆ ಸಂಬಂಧಪಟ್ಟ ಕೇಳಿದೆ. ನಾನಾಗ್ಲೇ ಕಾವ್ಯದ ಚರ್ಚೆಯ ಪಂಥಗಳು ಏನು, ಎಡಪಂಥ, ಬಲಪಂಥ, ಮಧ್ಯಪಂಥ, ಜಾತಿ ಪಂಥ, ಈ ಪಂಥಗಳಲ್ಲಿ ಈ ಗಾಣಕ್ಕೆ ಕಟ್ಟಿದ ಎತ್ತಿನಂತೆ ಅಲ್ಲೇ ಸುತ್ತುತ್ತಿರುವಂತಹ ಜನರ ಮಧ್ಯದಲ್ಲಿ ಪಂಥಗಳನ್ನ ಮೀರಿ ಪಥವನ್ನ ನಿರ್ಮಾಣ ಮಾಡಿದವರು ಸಿದ್ಲಿಂಗಯ್ಯ. ಹಾಗಾಗಿ ನಾನು ನನ್ನ ಒಂದು ಸಂದರ್ಶನದಲ್ಲಿ ಕೂಡ ಹೇಳಿದ್ದೆ, ನಾನು ಎಡಪಂಥಿಯನೂ ಅಲ್ಲ, ಬಲಪಂಥಿಯನೂ ಅಲ್ಲ, ನಾನು ರಾಷ್ಟ್ರಪತಿಕ ಅನ್ನೋ ಪದವನ್ನ ಸುಧಾ ಪತ್ರಿಕೆಯ ಸಂದರ್ಭದಲ್ಲಿ ನಾನು ಆಡಿದ್ದಂತೆ. ಇದಕ್ಕೆ ಕಾರಣ ಪ್ರೇರಣೆ ಸಿದ್ಲಿಂಗಯ್ಯನವರು ಅನ್ನೋದನ್ನು ಕೂಡ ಹೇಳೋದಕ್ಕೆ ನನಗೆ ಸಂತೋಷ ಕೂಡ ಆಗುತ್ತೆ. ಈ ಚಳುವಳಿಗಳನ್ನು ಕುರಿತು ಅವರ ಅಭಿಪ್ರಾಯ ಹೀಗಿದೆ, ಯಾವುದೇ ಚಳುವಳಿಯು ಶಾಶ್ವತವಾಗಿರುವುದಿಲ್ಲ, ಅದರ ಅವಧಿ ತುಂಬಾ ಕಡಿಮೆಯದ್ದಾಗಿರುತ್ತದೆ. ಪ್ರತಿಯೊಂದು ಚಳುವಳಿಗೂ ಒಂದು ಅವಧಿ ಇರುತ್ತದೆ, ಒಂದು ದಶಕದ ಅವಧಿಯಾಗಿರಬಹುದು, ಎರಡು ದಶಕಗಳ ಅವಧಿಯಾಗಿರಬಹುದು. ನಿಜವಾಗಿಯೂ ನಿರಂತರ ಕ್ರಾಂತಿ ಎಂಬುದು ಯಾವಾಗ ಬರುತ್ತದೆ ಎಂದರೆ ಅದು ಒಟ್ಟು ಸಮಾಜ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವ ಸಶಸ್ತ್ರ ದಂಗೆ ಯುದ್ಧೋಪಾದಿಯ ನಂತರ ಕ್ರಾಂತಿಯಾಗಬೇಕು. ಮಾವೋ ಸೇತುಂಗ್ ಚೀನಾದಲ್ಲಿ ಏನು ಹೇಳಿದ, ಸ್ವಾತಂತ್ರ್ಯ ಇದ್ದಾಗ ಮಾತ್ರ ಅದು 40 ವರ್ಷಗಳಾಗಬಹುದು, ಇಲ್ಲವೇ ಗುರಿ ಮುಟ್ಟುವ ತನಕವೆಂದು ಹೇಳಬಹುದು. ಗಾಂಧೀಜಿ ಅಂತಹ ಚಳುವಳಿ ಮಾಡಿದರು. ಇಲ್ಲಿ ಗಮನಿಸಬೇಕಾದ ಅಂಶ, ಯಾವ ಸಿದ್ಧಲಿಂಗಯ್ಯನವರು ಮಾರ್ಕ್ಸ್ನ ಕೋರ್ಟಿನ ಕಟಕಟೆಯಲ್ಲಿ ನನ್ನ ಜನರಿಗೆ ನ್ಯಾಯವನ್ನ ಕೊಡಿಸ್ತೇನೆ, ಹಬ್ಬ ಮಾಡಿಸ್ತೇನೆ ಅಂತ ಹೇಳಿ ಪ್ರಾರಂಭದ ದಿನಗಳಲ್ಲಿ ಬರೆದರು, ಆ ಮಾರ್ಕ್ಸ್ ವಾದದನ್ನ ಬಿಟ್ಟು ಆಮೇಲೆ ಲೋಹಿಯ ವಾದಕ್ಕೆ ಬಂದು, ಲೋಹಿಯ ವಾದವನ್ನು ಮೀರಿ ಅಂಬೇಡ್ಕರ್ ವಾದಕ್ಕೆ ಬಂದು, ಅಂಬೇಡ್ಕರ್ ವಾದದ ಜೊತೆ ಜೊತೆಗೆ ಗಾಂಧೀಜಿಯನ್ನು ಕೂಡ ಜೊತೆಗೂಡಿಸ್ಕೊಳ್ತಾ ಬೆಳೆಯುವ ಬಗೆ ಇದೆಯಲ್ಲ. ಬಹುಶಃ ಚಳುವಳಿಗಳನ್ನು ಬಂದಾಗ ಆ ಒಂದು ನಿರಂತರವಾದ ಚಳುವಳಿ, ಅದು ಚೀನಾದ್ದು ಅಲ್ಲ, ಮಾವೋತ್ಸೆ ತುಂಗ್ದು ಅಲ್ಲ, ನಿರಂತರವಾದ ಚಳುವಳಿ ಯಾವುದು ಅಂದ್ರೆ ಸ್ವಾತಂತ್ರ್ಯದ ನಂತರ ಆಗಬಹುದಾದಂತಹ ಚಳುವಳಿ. ಆ ಸ್ವಾತಂತ್ರ್ಯ ಅನ್ನೋದಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟು ಗಾಂಧೀಜಿ ಅಂತಹ ಚಳುವಳಿ ಮಾಡಿದರು ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಸಿದ್ಲಿಂಗಯ್ಯನವರು ಪ್ರಾರಂಭದ ದಿನಗಳಲ್ಲಿ ಮಾರ್ಕ್ಸ್ವಾದದಿಂದ ಅಪಾರವಾದ ಪ್ರಭಾವಕ್ಕೆ ಒಳಗಾಗಿದ್ದರೂ ಕೂಡ ಅವರ ಕವಿತೆಗಳಲ್ಲಿ ಕೆಂಪು 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 ಅನ್ನೋ ಶಬ್ದಗಳು ಯಥೇಚ್ಛವಾಗಿ ಬರ್ತಿದ್ರು ಕೂಡ ಅವರು ಅಲ್ಲಿಯೇ ನಿಲ್ಲದೆ, ಕುಂಡದಲ್ಲಿ ಬೆಳೆಸಿದ ಗಿಡವಾಗದೆ ನೆಲದಲ್ಲಿ ನೆಟ್ಟ ಆಲದ ಮರವಾಗಿ ಬೆಳೆದ್ರು ಅನ್ನೋ ಮಾತಿನಿಂದ ನಾನು ಪ್ರಾರಂಭದಲ್ಲಿ ಕೊಣಂದೂರು ಲಿಂಗಪ್ಪನವರ ಸಾಲುಗಳನ್ನೇ ನೆನಪಿಸುತ್ತಾ ಇದ್ದೇನೆ. ಹೀಗೆ ಸಿದ್ಧಲಿಂಗಯ್ಯನವರ ಬದುಕು ಬರಹ ನಿಂತ ನೀರಾಗದೆ ಅದು ಹೇಗೆ ಪರಿವರ್ತನಶೀಲವಾಗಿ ಬೆಳೀತಾ ಬಂತು ಅನ್ನೋದನ್ನು ಕೂಡ ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಬೇಕಾದಂತ ಅರ್ಥ ಮಾಡಿಕೊಳ್ಬೇಕಾದ ಅಗತ್ಯ. ನಮ್ಮಲ್ಲಿ ಎಷ್ಟು ಕೊಳತಿರುವ ಮನಸ್ಸುಗಳಿದ್ದಾವೆ ಅಂತ ಹೇಳಿದ್ರೆ, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗಿನ ಒಡನಾಟ ಬಂದಿದೆ ಅನ್ನೋ ಕಾರಣಕ್ಕೆ, ಅಥವಾ ವಿಧಾನ ಪರಿಷತ್ ಸದಸ್ಯರಾದರು ಅನ್ನುವಂತ ಕಾರಣಕ್ಕೆ ಅವರನ್ನ ಟೀಕೆ ಮಾಡಿರುವಂತಹ ಸಾಲು ಸಾಲು ಸಂಗತಿಗಳನ್ನು ನೋಡಲು ಸಾಧ್ಯ. ಸಿದ್ಲಿಂಗಯ್ಯನವರು ಮಾರ್ಕ್ಸ್ವಾದದ ಪ್ರಭಾವದಿಂದ ಹಿಡಿದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹುವೆ ಶೇಷಾದ್ರಿಯವರ ಒಡನಾಟದಿಂದ ಅವರ ಬದುಕಿನಲ್ಲಿ ಆಗಿರತಕ್ಕಂಥ ಬದಲಾವಣೆಗಳವರೆಗೆ ಅನೇಕ ರೀತಿಯ ಮಜಲುಗಳನ್ನ ಅವರು ಕಂಡಿರೋದನ್ನ ನಾವು
ಅಧ್ಯಯನದ ಸಂದರ್ಭದಲ್ಲಿ ಗಮನಿಸಬೇಕು. ನಾನು ಒಪ್ಪದೇ ಇರುವ ಸಿದ್ಧಾಂತವನ್ನು ನನ್ನ ಗೆಳೆಯನೊಬ್ಬ ಒಪ್ಪಿದ್ದಾನೆ ಅಂತ ಹೇಳಿದ್ರೆ ಅದನ್ನು ನಾನು ವಿರೋಧಿಸಬೇಕಾದ ಅಗತ್ಯ ಇದೆಯೇ ಅನ್ನುವಂತ ಆತ್ಮಾವಲೋಕನವನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಮತ್ತು ಬೇರೆ ಬೇರೆಯ ಪಂಥಗಳು, ವಿಚಾರಗಳು, ಸಿದ್ಧಾಂತಗಳನ್ನು ಇಟ್ಕೊಂಡು ಕೂಡ ನಾವು ಮನುಷ್ಯ ಸಂಬಂಧಗಳನ್ನು ಉಳಿಸಿಕೊಳ್ಳೋಕೆ ಸಾಧ್ಯ ಇವೆ ಅನ್ನುವ ಪ್ರಶ್ನೆಗೂ ಕೂಡ ನಾವು ಉತ್ತರವನ್ನು ಹುಡುಕೊಳ್ಬೇಕಾಗಿದೆ. ಆಗ ಮಾತ್ರ ಸಂಘರ್ಷದಿಂದ ಸಾಮರಸ್ಯದ ಕಡೆಗೆ ನಾವು ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಿದ್ಧಲಿಂಗಯ್ಯನವರ ಕಾವ್ಯ ಅದು ಸಂಘರ್ಷದಿಂದ ಸಾಮರಸ್ಯದ ಕಡೆಗೆ ಪ್ರಯಾಣ ಮಾಡಿದಂತಹ ಕಾವ್ಯ ಮತ್ತು ಬದುಕು. ಹಾಗಾಗಿ ಅವರು ಗಾಂಧೀಜಿ ಅಂತಹ ಚಳುವಳಿ ಮಾಡಿದರು, ಅಲ್ಲಿ ನಿರಂತರ ಕ್ರಾಂತಿ ಬರುತ್ತದೆ ಅನ್ನುವ ಮಾತನ್ನ ಬಳಪಡೆದಿದ್ದಾರೆ. ಆ ಕ್ರಾಂತಿ ಗುರಿ ಮುಟ್ಟುವವರೆಗೂ ಇರುತ್ತದೆ, ಗುರಿ ಮುಟ್ಟಿ ಯಶಸ್ವಿಯಾಗುವವರೆಗೂ ಆ ಕ್ರಾಂತಿ ಇರುತ್ತದೆ. ಅಂದ್ರೆ 50 ವರ್ಷಗಳಾಗಬಹುದು, ಆದರೆ ಈ ಚಳುವಳಿಗಳು ಕಾಲಮಿತಿಯ ಚಳುವಳಿಗಳಾಗಿವೆ. ಬೇಡಿಕೆಗಳು ಈಡೇರಿದಾಗ ನಿಂತು ಹೋಗುವ ಚಳುವಳಿಗಳು. ಈ ಚಳುವಳಿಗಳಿಗೆ ನಾವು ಯಾವಾಗಲೂ ಉದ್ದೇಶ ಏನೆಂಬುದನ್ನು ನೋಡಬೇಕು. ಉದ್ದೇಶಕ್ಕೂ ಒಂದು ಅವಧಿ ಇರುತ್ತದೆ, ಆ ಉದ್ದೇಶದ ಅವಧಿ ಚಳುವಳಿಯ ಅವಧಿಯಾಗಿರುತ್ತದೆ. ಯಾವ ಅವಧಿಯೊಳಗೆ ಈ ಉದ್ದೇಶ ಈಡೇರುತ್ತದೋ ಆ ಚಳುವಳಿಗೂ ಅಷ್ಟೇ ಅವಧಿ ಇರುತ್ತದೆ ಅನ್ನುವಂತಹ ಮಾತನ್ನ ಬಳಸ್ತಾ ಮತ್ತೊಂದು ಕಡೆಗೆ ಹೀಗೆ ಹೇಳ್ತಾರೆ. ಈಗ ಬಂಡಾಯ ಸಾಹಿತ್ಯ, ಈ ಸಾಹಿತಿಯು ಅಕಾಡೆಮಿ ಅಧ್ಯಕ್ಷರಾಗಿರುತ್ತಾನೆ. ಆಗ ಆ ಬಂಡಾಯ ಸಾಹಿತಿ ಎಷ್ಟೇ ಕೂಗಾಡಿದರೂ ಆತನ ಕೂಗಾಟಕ್ಕೆ ಮಾನ್ಯತೆ ಇರುವುದಿಲ್ಲ, ಏಕೆಂದರೆ ಆತನನ್ನೇ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನನ್ನಾಗಿ ಮಾಡುತ್ತಾರೆ. ಕನ್ನಡ ಹೋರಾಟಗಾರರನ್ನೇ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿದರೆ ಆತ ಮೊದಲಿನ ದನಿಯ ದಾಟಿಯಲ್ಲಿ ಮಾತನಾಡುವುದಕ್ಕೆ ಆಗುವುದಿಲ್ಲ, ಏಕೆಂದರೆ ಆತನಿಗೆ ಜವಾಬ್ದಾರಿ ಬಂದಿರುತ್ತದೆ. ಆದ್ದರಿಂದ ಈ ಚಳುವಳಿಗಳಿಗೆ ಒಂದು ಕಾಲಮಿತಿ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ವಿರೋಧ ಪಕ್ಷದಲ್ಲಿ ನಿಂತು ಮಾತನಾಡುವ ಮಾತಿನ ಧಾಟಿಗೂ ಮತ್ತು ಆಡಳಿತ ಪಕ್ಷದ ಅಥವಾ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತಾಗ ಅಲ್ಲಿ ಮಾತನಾಡುವ ಮಾತಿನ ಧಾಟಿಗೂ ಹೇಗೆ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಗುರುತಿಸ್ತಾ ಆ ಪರಿವರ್ತನೆಯನ್ನು ಅವರು ಸ್ವಾಗತಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ನಿಂತು ಮಾತನಾಡುವಾಗ ಬದಲಾವಣೆ ತಂಗಿ ಅಂತ ಹೇಳಬೇಕಾಗುತ್ತೆ, ಆದ್ರೆ ಬದಲಾವಣೆಯ ತರುವ ಜಾಗದಲ್ಲಿ ಹೋಗಿ ಕುಳಿತಾಗ ಇನ್ನಾರಿಗೋ ಬದಲಾವಣೆಯ ತನ್ನಿ ಅಂತ ಹೇಳೋದಕ್ಕಾಗಲ್ಲ, ಆ ಬದಲಾವಣೆಯನ್ನ ಸ್ವತಃ ವ್ಯಕ್ತಿಯೇ ತರಬೇಕಾದಂತಹ ಜವಾಬ್ದಾರಿಯ ಜಾಗದಲ್ಲಿ ಇರ್ತಾರೆ ಅನ್ನುವಂತ ಒಂದು ಎಚ್ಚರವನ್ನ ಈ ಸಂದರ್ಶನದ ಮಾತುಗಳಲ್ಲಿ ನಾವು ನೋಡ್ಬೋದು. ಹೀಗೆ ಮಾತನಾಡ್ತಾ ಅವರು ಮುಂದೆ ಒಂದು ಬಹಳ ಮುಖ್ಯವಾದ ಸಂಗತಿಯನ್ನ ಇಡ್ತಾರೆ. ಏನು ಅಂದ್ರೆ ನವ್ಯ ಒಂದು ಹಂತದಲ್ಲಿ ಪ್ರಖರವಾಗಿ ಬಂತು, ಆದರೆ ಪ್ರತಿಕ್ರಿಯೆ ಬಂದ ಕೂಡಲೇ ನವ್ಯರು ಎಷ್ಟು ಹೇಳುವುದು ಇರುತ್ತದೋ ಅಷ್ಟನ್ನೂ ಹೇಳಿದ ನಂತರ ಅವರೆಲ್ಲರೂ ಖಾಲಿಯಾದ ನಂತರ ಮತ್ತೆ ಮುಂದುವರಿಸುವುದಕ್ಕೆ ಆಗುವುದಿಲ್ಲ. ಈಗ ದಲಿತ ಬಂಡಾಯ ಎಷ್ಟೇ ಹೋರಾಟ ಸಮ್ಮೇಳನಗಳು ನಡೆದು ಅದರ ಮುಖಂಡರೆಲ್ಲರೂ ಖಾಲಿಯಾದ ಬಳಿಕ ಎರಡನೇ ಸ್ತರದ ನಾಯಕತ್ವ ತಯಾರಾಗದೇ ಇದ್ದರೆ ಆ ಚಳುವಳಿ ಸಪ್ಪೆ ಎನಿಸುತ್ತದೆ. ಆಗ ಹೊಸ ರೀತಿಯ ಬೇಡಿಕೆಗಳಿಂದ ಚಳುವಳಿ ಪ್ರಾರಂಭವಾಗುತ್ತದೆ. ಇವೆಲ್ಲವನ್ನು ನೋಡಿದಾಗ ಯಾರನ್ನು ದೂಷಿಸುವುದಕ್ಕಾಗುವುದಿಲ್ಲ. ಯಾರನ್ನು ದೂಷಿಸೋಣ? ಈ ಪ್ರಶ್ನೆಯನ್ನ ಸಿದ್ಧಲಿಂಗಯ್ಯನವರಿಗೆ, ಅಂದ್ರೆ ಅಂಬೇಡ್ಕರ್ ಅವರು ಬಹಳ ಹಿಂದೆ ಹೇಳಿದ ಮಾತೇನು ಅಂದ್ರೆ, ನಾನು ಹೋರಾಟದ ಈ ರಥವನ್ನ ಈ ಎಳ್ಕೊಂಡು ಬಂದು ನಿಲ್ಸಿದ್ದೀನಿ, ಸಾಧ್ಯವಾದ್ರೆ ಇದನ್ನ ಮುಂದಕ್ಕೆ ತಗೊಂಡೋಗಿ, ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಎಳಿಬೇಡಿ ಅಂತ ಹೇಳಿದ ಅಂಬೇಡ್ಕರ್ ಮಾತು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಎರಡನೆಯ ತಲೆಮಾರು, ಮೂರನೆಯ ತಲೆಮಾರು, ಹೀಗೆ ಹೊಸ ತಲೆಮಾರುಗಳು ಆ ಚಳುವಳಿಗಳ ನಾಯಕತ್ವವನ್ನ ವಹಿಸಿ ಆ ಚಳುವಳಿಗಳ ಮೂಲ ಆಶಯಗಳನ್ನ ಜಾರಿಗೆ ತರೋದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡದೆ ಹೋದ್ರೆ ಬಹುಶಃ ಯಾವುದೋ ಒಂದು ತಲೆಮಾರುಗಳಿಗೆ ಚಳುವಳಿ ತನ್ನ ಅವಧಿಯನ್ನ ಮುಕ್ತಾಯ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಎಚ್ಚರ ಮತ್ತು ಆ ಧ್ವನಿ ಅವರ ಸಂದರ್ಶನದ ಮಾತುಗಳಲ್ಲಿ ನಾವು ಕಾಣಬಹುದು. ಹೀಗೆ ಸಿದ್ಧಲಿಂಗಯ್ಯನವರು ಸಾಹಿತಿಯಾಗಿ, ಚಳುವಳಿಗಾರರಾಗಿ ಮತ್ತು ಇವೆರಡನ್ನು ಸಮನ್ವಯಗೊಳಿಸ್ತಾ ಒಬ್ಬ ರಾಷ್ಟ್ರವಾದಿಯಾಗಿ ಬೆಳೆದಿರುವಂತಹ ಒಂದು ವಿಸ್ಮಯಕಾರಿಯಾದಂತಹ ಒಂದು ಒಂದು ಜೀವನ ಯಾತ್ರೆಯನ್ನು ಅವರು ನಡೆಸಿದ್ದಾರೆ. ಅದೊಂದು ಅದ್ಭುತವಾದ ಜೀವನ ಯಾತ್ರೆ. ಈ ಪದಗಳಲ್ಲಿ ಕೆಲವು ಸಂಗತಿಗಳನ್ನು ನಾನು ಈಗ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರಾರಂಭದಲ್ಲಿ ಅವರು ಮಾರ್ಕ್ಸ್ವಾದದ ಬಹಳ ದೊಡ್ಡ ಪ್ರಭಾವಕ್ಕೆ ಒಳಗಾಗಿದ್ದಂತಹ ಕವಿ. ಅವರ ಪದ್ಯಗಳಲ್ಲಿ ನೀವು ಗಮನಿಸಿದ್ರೆ ಕಮ್ಯುನಿಸ್ಟ್ ಪ್ರಭಾವದಿಂದ ಕೆಂಪು ಅನ್ನೋ ಶಬ್ದವನ್ನು ಎಷ್ಟು ಬಳಸ್ತಾರೆ ಅಂದ್ರೆ ಕೆಂಪಟ್ಟೆ, ಕೆಂಪು ನೆಲ, ಕೆಂಪಿಂಕು, ಕೆಂಪು ಸೂರ್ಯ, ಕೆಂಪು ಮೂಡಣ್ಣ, ಕೆಂಪಿಗೆ ಹೂವು, ಕೆಂಪು ಗಂಗಾ ಯಮುನೆ, ಕೆಂಗಿಡಿ, ಕೆಂಪು ಬೆಳಕಿನ ಕಿರಣ,
ಕೆಂಬಾವುಟ, ಕೆಂಪು ಕಮಲ, ಹೀಗೆ ಹಲವಾರು ಪದಗಳನ್ನು ನೀವು ಅವರ ಕಾವ್ಯದ ಒಳಗಡೆ ಬರುವ ಶಬ್ದಗಳನ್ನು ಪಟ್ಟಿ ಮಾಡಬಹುದು. ಇಲ್ಲಿ ನನಗೆ ಬಹಳ ಮುಖ್ಯವಾಗಿ ಗಮನಿಸುವಂತ ಅಂಶ ಏನು ಅಂದ್ರೆ, ಈ ಕೆಂಪು ಅನ್ನೋ ಶಬ್ದ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ವಿಶೇಷಣವಾಗಿ ಬರುತ್ತದೆ ಹೊರತು ವಿಶೇಷವಾಗಿ ಅಲ್ಲ. ಅದೊಂದು ವಿಶೇಷಣ, ಅದೊಂದು ಗುಣವಾಚಕವಾಗಿ ಮಾತ್ರ ಬರುತ್ತೆ. ವಿಶೇಷಗಳು ಯಾವುದು ಅಂದ್ರೆ ಪಟ್ಟೆ, ನೆಲ, ಇಂಕು, ಸೂರ್ಯ, ಮೂಡಣ, ಹೂವು, ಗಂಗೆ ಯಮುನೆ, ಕಿಡಿ, ಬೆಳಕಿನ ಕಿರಣ, ಬಾವುಟ, ಕಮಲ, ಈ ಶಬ್ದಗಳನ್ನು ನೀವು ಗಮನಿಸಿ. ಅಂದ್ರೆ ಸಿದ್ಧಲಿಂಗಯ್ಯನವರ ಕೆಂಪು ಅದು ರಕ್ತಪಾತದ ಕೆಂಪಲ್ಲ, ಅದು ಸೂರ್ಯ ಉದಯವಾದಾಗ ಬರಬಹುದಾದ ಕೆಂಪು, ಅದು ಹೂವು ಅರಳಿದಾಗ ಬರಬಹುದಾದ ಕೆಂಪು, ಅದು ನೆಲದಲ್ಲಿ ಬಿತ್ತಿ ಬೆಳೆಯುವುದಕ್ಕಿರುವಂತಹ ಕೆಂಪು ನೆಲ, ಬರೆಯುವುದಕ್ಕಿರ್ತಕ್ಕಂಥ ಕೆಂಪು ಇಂಕು, ನೀರು ಗಂಗೆ ಮತ್ತು ಯಮುನೆಯ ಕೆಂಪು, ಮತ್ತು ಕಮಲದ ಹೂವಿನ ಕೆಂಪು. ಹೀಗೆ ಈ ಕೆಂಪು ಅನ್ನೋದು ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ರಕ್ತಪಾತದ ರಕ್ತಕ್ರಾಂತಿಯ ಕೆಂಪಾಗಿ ಬರೋದಿಲ್ಲ, ಅದು ಹೂವಿನ ವಿಕಾಸದ, ನೀರಿನ ವಿಕಾಸದ, ನೆಲದ ವಿಕಾಸದ, ಮನುಷ್ಯ ಪ್ರೀತಿಯ ವಿಕಾಸದ ಒಂದು ಒಳಗೆ ಹರಿಯುತ್ತಿರುವ ರಕ್ತದ ಕೆಂಪಾಗಿ ಅದು ನನಗೆ ಕಾಣಿಸುತ್ತೆ. ರಕ್ತ ಹೊರಗೆ ಹರಿದ್ರೆ ಮರಣ, ರಕ್ತ ಒಳಗೆ ಹರಿತಾ ಇದ್ರೆ ಅದು ಜೀವನ. ಹಾಗಾಗಿ ಒಂದು ಕಾವ್ಯ ಜೀವನವನ್ನ ರೂಪಿಸಬೇಕೇ ಹೊರತು ಮರಣವನ್ನಲ್ಲ. ಹಾಗಾಗಿ ಸಿದ್ಧಲಿಂಗಯ್ಯನವರ ಕಾವ್ಯ ಜೀವನವನ್ನ ಧ್ಯಾನಿಸುವ ಕಾವ್ಯ, ಸಿದ್ಧಲಿಂಗಯ್ಯನವರ ಕಾವ್ಯ ವ್ಯವಸ್ಥೆಯನ್ನ ಪರಿವರ್ತಿಸುವ ಕಾವ್ಯವೇ ಹೊರತು ವ್ಯವಸ್ಥೆಯನ್ನ ಬುಡಮೇಲು ಮಾಡುವ ಕಾವ್ಯವಲ್ಲ, ಅಥವಾ ರಕ್ತಪಾತವನ್ನ ಬಯಸುವಂತಹ ಮಾರ್ಕ್ಸ್ವಾದದ ಕಾವ್ಯ ಅಲ್ಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಎರಡನೇದೊಂದನ್ನ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಸಿದ್ಧಲಿಂಗಯ್ಯ ಅಂದ ತಕ್ಷಣನೇ ನಮ್ಮ ಸಾಹಿತ್ಯ ವಲಯದಲ್ಲಿ ಇಕ್ರಲ ವದಿರ್ಲ ಇವರು ಚರ್ಮ ಎಬ್ರಲ ಅನ್ನೋ ವಾಕ್ಯ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದನ್ನು ಪ್ರಚಾರ ಮಾಡಲಾಗ. ಆದ್ರೆ ಇಕ್ರಲ ವದಿರ್ಲ ಇವರು ಚರ್ಮ ಎಬ್ರಲ ಅನ್ನುವಂತ ವಾಕ್ಯಗಳನ್ನ ಮತ್ತೆ 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 ಬಳಸಿ ಸಿದ್ಧಲಿಂಗಯ್ಯ ಅಂದ್ರೆ ಇದು, ಸಿದ್ಧಲಿಂಗಯ್ಯ ಅಂದ್ರೆ ವರ್ಗ ಸಂಘರ್ಷ, ಸಿದ್ಧಲಿಂಗಯ್ಯ ಅಂದ್ರೆ ನಾಸ್ತಿಕರು, ಸಿದ್ಧಲಿಂಗಯ್ಯ ಅಂದ್ರೆ ಎಡಪಂಥ ಅಂತ ಹೇಳಿ ತಮ್ಮ ರಾಜಕೀಯ ಸಿದ್ಧಾಂತಕ್ಕೆ ಅನುಗುಣವಾಗಿ ವ್ಯಾಖ್ಯಾನಿಸಿಕೊಳ್ಳುವುದರ ಮೂಲಕ ಮೇಲ್ಜಾತಿ ಮತ್ತು ಕೆಳಜಾತಿಗಳ ನಡುವೆ ಒಂದು ಭೀಕರವಾದಂತಹ ದ್ವೇಷವನ್ನು ಹುಟ್ಟುಹಾಕುವ ಒಂದು ಹುನ್ನಾರ ಈ ರೀತಿಯ ಅಪಪ್ರಚಾರಗಳಲ್ಲಿ ನಡೆದಿರುತ್ತೆ. ಇದನ್ನ ಮೊಗಳಿ ಗಣೇಶ್ ಅವರು ತಮ್ಮ ವಿಮರ್ಶೆಯಲ್ಲಿ ಬಹಳ ಸೊಗಸಾಗಿ ಕುರಿಸಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಇಕ್ರಲ ವದಿರ್ಲ ಇವ್ರ ಚರ್ಮ ಎಬ್ರಲ ಅನ್ನೋದು ದಲಿತರ ಪರಿಭಾಷೆ ಅಲ್ಲ, ದಲಿತರ ಡೈಲೆಕ್ಟ್ ಅಲ್ಲ ಇದು. ದಲಿತ ಸಮುದಾಯದ ಡೈಲೆಕ್ಟ್ ಯಾವುದು ಅಂದ್ರೆ ಅಣ್ಣ, ಅಪ್ಪ, ಅಕ್ಕ, ಅವ್ವ ಅಂತ ಮಾತನಾಡುವ ಕಳ್ಳು ಬಳ್ಳಿಯ ಸಂಬಂಧಗಳಿಂದ ಹೊರಹೊಮ್ಮುವಂತಹ ಅತ್ಯಂತ ಮಾನವೀಯ ಸಂವೇದನೆಯ ಭಾಷೆ ದಲಿತರ ಕೇರಿಗಳಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಆದ್ರೆ ಸಿದ್ಧಲಿಂಗಯ್ಯನವರು ಈ ಭಾಷೆಯನ್ನ ಬಳಸಿರೋದು ಯಾವ ಮೇಲ್ಜಾತಿಯವರು ದುರಹಂಕಾರದಿಂದ ಬರಲೇ ಹೋಗಲೇ ಬರಲೇ ಅಂತೇಳಿ ಆ ಹಟ್ಟಿಗೆ ಹೋಗಿ ಕರೀತಿದ್ರು ಅಂಥವರಿಗೆ ಅಂಥವರದ್ದೇ ಆದ ಭಾಷೆಯಲ್ಲಿ ಪ್ರತ್ಯುತ್ತರವನ್ನ ಕೊಡುವಂತಹ ದಿಟ್ಟತನವನ್ನು ಅಲ್ಲಿ ತೋರಿಸಿದ್ದಾರೆ. ಹಾಗಾಗಿ ದಲಿತ ಕಾವ್ಯದಲ್ಲಿ ಬರುವಂತಹ ರೊಚ್ಚು, ರೋಷ, ಆವೇಶ, ಅದು ನೋವಿನಿಂದ, ಅದು ಕೊರಗುವಿಕೆಯಿಂದ, ಕರಗುವಿಕೆಯಿಂದ, ಸಂಕಟದಿಂದ ಹುಟ್ಟಿರ್ತಕ್ಕಂತಹ ಮಾತುಗಳೇ ಹೊರತು ಅವು ಮೂಲ ದ್ವೇಷದ ದಳ್ಳುರಿಯ ಮಾತುಗಳಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಕಾವ್ಯದ ಅಂತಸ್ತತ್ವವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಮನುಷ್ಯನ ಅಂಥ ರಂಗವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾವು ಸೋಲ್ತೀವಿ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಸಿದ್ಧಲಿಂಗಯ್ಯನವರ ಈ ರೀತಿಯ ಪರಿಭಾಷೆ, ಏನು ಕಾಂತಿ ಇಕ್ರಲ ವದಿರ್ಲ ಅನ್ನೋ ರೀತಿಯ ಧ್ವನಿ ಇರುವ ಪದ್ಯಗಳು ಎಷ್ಟಿದ್ದಾವೆ ಅಂತ ನೀವು ಹುಡುಕಿದ್ರೆ 90 ಹೆಚ್ಚು ಕವಿತೆಗಳನ್ನ ರಚನೆ ಮಾಡಿರುವ ಸಿದ್ಧಲಿಂಗಯ್ಯನವರಲ್ಲಿ ಈ ರೀತಿಯ ಧ್ವನಿ ಇರುವಂತಹ ಪದ್ಯಗಳು ಕೇವಲ 13 ಮಾತ್ರ ಸಿಗ್ತವೆ. ಮಲೆಮಹದೇವರ ಹಾಡಿನಲ್ಲಿ ಬರುವ ಒಂದು ಪದ, ಸತ್ತೋಗೋರ, ಕ್ರಾಂತಿ ಪದ, ಹಬ್ಬ, ಸುಂಟರಗಾಳಿ, ಕನ್ನಡವನಿಗೆ, ಹಾವುಗಳೇ ಕಚ್ಚಿ ಅನ್ನೋ ಕವಿತೆಗಳು, ಸಾವಿರಾರು ನದಿಗಳಲ್ಲಿ ಬರುವ ಸಾವಿರಾರು ನದಿಗಳು, ಬೆಲ್ಚಿಯ ಹಾಡು, ಕೆಂಪು ಸೂರ್ಯ, ದಲಿತರು ಬರುವರು, ಬಂದಿರುವವರು ಹುಲಿಗಳಾಗಿ ಅನ್ನೋ ಪದ್ಯ, ಕಪ್ಪು ಕಾಡಿನ ಹಾಡು 83 ಪ್ರಕಟ ಆದಲ್ಲಿ 47 ಸ್ವಾತಂತ್ರ್ಯ ಅನ್ನುವಂಥ ಮಾತ್ರ ಅಲ್ಲಿ ಕಂಡುಬರುತ್ತೆ. ಉಳಿದಿರುವ ಬಹುತೇಕ ಕವಿತೆಗಳಲ್ಲಿ
ಎಪ್ಪತ್ತಕ್ಕೂ ಹೆಚ್ಚು ಕವಿತೆಗಳಲ್ಲಿ ನೀವು ಏನನ್ನ ನೋಡ್ತೀರಿ ಸಿದ್ಧಲಿಂಗಯ್ಯನವರ ಕವಿತೆಗಳಲ್ಲಿ ಅಂದ್ರೆ ಒಂದು ಕೊರಗುವಿಕೆ ಕರಗುವಿಕೆ ಮರುಗುವಿಕೆ ಹಾರೈಕೆ ಹಂಬಲ ವಿಷಾದ ಮೌನ ಹೊಸದಾರಿ ದೀಪ ಬದುಕು ಲೋಕ ಹೊಸ ಲೋಕದ ಹುಡುಕಾಟ ಹೀಗೆ ಅವರ ಇಡೀ ಕಾವ್ಯವನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ಸಿದ್ಧಲಿಂಗಯ್ಯನವರ ಭಾಷೆ ಬಹಳಷ್ಟು ಜನರು ಹೇಳುವ ಹಾಗೆ ಇಕ್ರಲ ವದಿರ್ಲ ಇವರು ಚರ್ಮ ಎಬ್ರಲ ಅನ್ನೋದು ಅವರ ಕಾವ್ಯದ ಭಾಷೆ ಅಲ್ಲ ಅವರ ಕಾವ್ಯದ ಭಾಷೆ ಯಾವುದು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಪಿತ್ರಲ ಬೆಳಿರಲ ಅಂತ ಹೇಳೋದು ಸಿದ್ಧಲಿಂಗಯ್ಯನವರ ಕಾವ್ಯದ ಭಾಷೆ ಅವರು ಈ ನಗಬೇಕು ಅನ್ನುವಂತ ಒಂದು ಕವಿತೆ ಬರೀತಾರೆ ಆ ನಗಬೇಕು ಅನ್ನೋ ಕವಿತೆನಲ್ಲಿ ಬರುವ ಈ ಮಾತುಗಳನ್ನ ಗಮನಿಸಿ ಸಂಖ್ಯೆ ಗುದ್ಲಿ ತಗೊಂಡು ದೆವುಗಳು ಒಂಟಂಗ್ ಹೋಗ್ಬೇಕು ಕಳೆ ಕಿತ್ತಂಗ್ ಕೀಳ್ಬೇಕು ಕುಂಟೆ ಒಡೆದಂಗ್ ಒಡಿಬೇಕು ಏರು ಪೇರು ನ್ಯಾರ ಮಾಡಿ ಬಾಡ್ ತಿಂದಂಗ್ ನಗಬೇಕು ಬಾಡ್ ತಿಂದಂಗ್ ನಗಬೇಕು ಸಿದ್ಧಲಿಂಗಯ್ಯನವರ ಭಾಷೆ ಅದು ದ್ವೇಷವನ್ನ ಬಿತ್ತಿ ಬೆಳೆಯುವ ಭಾಷೆ ಅಲ್ಲ ಅದು ಪ್ರೀತಿಯನ್ನ ಬಿತ್ತಿ ಬೆಳೆಯುವ ಭಾಷೆ ಅದು ಮನುಷ್ಯನ ಹೃದಯವನ್ನ ಕಲ್ಲುಗೊಳಿಸುವ ಭಾಷೆ ಅಲ್ಲ ಮನುಷ್ಯನ ಹೃದಯವನ್ನ ಕರಗಿಸಿ ಅವನನ್ನ ಅಪ್ಪಟ ಮನುಷ್ಯನನ್ನಾಗಿಸುವ ಭಾಷೆ ಆದರೆ ಅದರ ಜೊತೆಗೆ ಅನುಸಂಧಾನ ಮಾಡುವ ಒಂದು ಸಹೃದಯತೆ ಕೂಡ ಓದುಗನಿಗೆ ಬೇಕಾಗುತ್ತೆ ಎನ್ನುವಂತ ಸಂಗತಿ ಕೂಡ ಅಷ್ಟೇ ಮುಖ್ಯವಾದದ್ದು ಹೀಗೆ ಸಿದ್ಧಲಿಂಗಯ್ಯನವರ ಕಾವ್ಯ ಅವರು ಈ ಸಾಲುಗಳು ಹೀಗಿವೆ ಕೊರಗ್ತೀನಿ ಕೊನೆಗೊಂದ್ಸಲ ಕೂಗ್ತೀನಿ ನಾ ಮೂಳೆ ನಾ ಹಿಂಗೇ ಇರಲ್ಲ ಕೂಗ್ತೀನಿ ಸಿಡೀತೀನಿ ಮನುಷ್ಯ ಆಯ್ತೀನಿ ಮನುಷ್ಯ ಆಯ್ತೀನಿ ಈ ಧ್ವನಿ ಇದೆಯಲ್ಲ ಮನುಷ್ಯ ಆಯ್ತೀನಿ ಮನುಷ್ಯ ಆಯ್ತೀನಿ ಬಹುಶಃ ಪ್ರತಿಯೊಬ್ಬ ಮನುಷ್ಯನೊಳಗೂ ನಾ ಮನುಷ್ಯ ಆಯ್ತೀನಿ ನಾ ಮನುಷ್ಯ ಆಯ್ತೀನಿ ಎನ್ನುವಂತ ನಾಡಿ ಮಿಡಿತ ಮಿಡಿಯೋದಕ್ಕೆ ಶುರು ಮಾಡಿದ್ರೆ ಈ ದ್ವೇಷ ಈ ಅಸೂಯೆ ಈ ಅಸ್ಪೃಶ್ಯತೆ ಸಾಮಾಜಿಕ ಬಹಿಷ್ಕಾರ ಕೊಲೆ ಸುಲಿಗೆ ಅತ್ಯಾಚಾರಗಳು ಇವುಗಳಿಲ್ಲದಂತಹ ಒಂದು ಸುಂದರ ಭಾರತವನ್ನು ಒಂದು ಸುಂದರ ಸಮಾಜವನ್ನು ಒಂದು ಸುಂದರ ವಿಶ್ವವನ್ನ ನೋಡೋದಕ್ಕೆ ಸಾಧ್ಯ ಅಂತಹದ್ದನ್ನ ನೋಡಬೇಕು ಅಂತ ಕನವರಿಸ್ತವರು ಸಿದ್ಧಲಿಂಗಯ್ಯನವರು ದಲಿತರು ಬರುವರು ಅನ್ನೋ ಪದ್ಯದಲ್ಲಿ ಹೀಗೆ ಬರೀತಾರೆ ದಲಿತ ಭಾರತದ ಬಾವುಟದಲ್ಲಿ ನಿಂತರು ರೈತರು ಕಾರ್ಮಿಕರು ಬಿರಿವವು ಹೂವು ಬನಬನದಲ್ಲಿ ಹಾರಿದು ಹಕ್ಕಿ ನೂರಾರು ಖಂಡಿತು ಕೆಂಪು ಮೂಡಣದಲ್ಲಿ ಬೆಳಗಾಯಿತು ಬಡವರಿಗೆ ಖಂಡಿತು ಕೆಂಪು ಮೂಡಣದಲ್ಲಿ ಬೆಳಗಾಯಿತು ಬಡವರಿಗೆ ಹೀಗೆ ಬಡವರಿಗೆ ಬೆಳಗಾಗಬೇಕು ಅನ್ನುವಂತ ಬಹುದೊಡ್ಡ ಅಪೇಕ್ಷೆ ಅಲ್ಲಿ ಕಾಣಿಸ್ತಾ ಹೋಗೋದನ್ನ ನಾವು ನೋಡ್ತಾ ಬರ್ತೀವಿ ಸಿದ್ಧಲಿಂಗಯ್ಯನವರು ಪ್ರಶ್ನೆ ಕೇಳ್ತಾರೆ ಬೆಲ್ಜಿಯ ಹಾಡು ಅನ್ನುವಂತ ಕವಿತೆ ಒಳಗ ಒಂದು ಪ್ರಶ್ನೆ ಕೇಳ್ತಾರೆ ಯಾವ ಪಾಪವ ಮಾಡಲಿಲ್ಲ ಯಾರ ತಲೆಯನ್ನೂ ಹೊಡೆಯಲಿಲ್ಲ ಕರಗಿ ನಮ್ಮಯ ಬಾಳ ಕತ್ತಲೆ ಕಾಣಲಾರವೆ ಹಗಲನು ಹೀಗೆ ಬಾಳಿನ ಕತ್ತಲೆಗಳು ಕಳೆದು ಒಂದು ಬೆಳಕು ಬರಬೇಕು ಬಹುದೊಡ್ಡ ತುಡಿತ ಸಿದ್ಧಲಿಂಗಯ್ಯನವರ ಬದುಕು ಬರಹದಲ್ಲಿರೋದನ್ನ ನಾವು ಅವರ ಗಳ್ಳಗಳು ಬೀಳು ಅಂಬೇಡ್ಕರ್ ಒಂದು ದನದ ಪದ ಬಿದ್ದಾವು ಮನೆಗಳು ಕತ್ತೆ ಮತ್ತು ಧರ್ಮ ಈ ದೇಶದ ಸೆರೆಮನೆ ಕಂಡೆ ನನ್ನವಳ ಒಂದು ದಿವಸ ಚೋಮನ ಮಕ್ಕಳ ಹಾಡು ಮೆರವಣಿಗೆ ಅಲ್ಲೇ ಕುಂತವರೆ ದೋಣಿಯ ಹಾಡು ಕೋರಿಕೆ ಕಪ್ಪು ಕಾಡಿನ ಹಾಡು ತವರನ ಕತೆ ಮಾಟ ಆಗಿತ್ತು ಅಜ್ಜಿಯ ಹಾಡು ಇತ್ಯಾದಿ ಹಲವಾರು ಕವಿತೆಗಳನ್ನು ನೀವು ನೋಡಿದಾಗ ಅಲ್ಲಿ ಈ ಬದುಕಿನ ಯಾತನೆಗಳು ಸಂಕಟಗಳು ಹೊಸ ಶಕ್ತಿಯನ್ನ ಕೊಡೋದು ಇವತ್ತೇನಾಗಿದೆ ಅಂದ್ರೆ ಸಂಕಟಗಳಿಂದ ಶಕ್ತಿಯನ್ನ ಪಡೆಯುವುದಕ್ಕಿಂತ ಸಂಕಟಗಳಿಂದ ದುರ್ಬಲಗೊಂಡು ಆತ್ಮಹತ್ಯೆ ಕಡೆಗೆ ಹೋಗ್ತಕ್ಕಂತ ಸಮಾಜವನ್ನ ಮನುಷ್ಯನನ್ನ ನೋಡ್ತಾರೆ ಸಿದ್ಧಲಿಂಗಯ್ಯನವರು ಅಥವಾ ಇಡೀ ದಲಿತ ಕಾವ್ಯ ದಲಿತ ಜಗತ್ತು ಸಂಕಟಗಳನ್ನ ತಲೆ ಮೇಲಿನ ಚಪ್ಪಡಿಗಳನ್ನಾಗಿಸಿಕೊಳ್ಳದೆ ಕಾಲ ಕೆಳಗಿನ ಮೆಟ್ಟಿಲುಗಳನ್ನಾಗಿಸಿಕೊಳ್ಳೋದ್ರ ಮೂಲಕ ದಲಿತ ಚಳುವಳಿ ಒಂದು ಸ್ವಾಭಿಮಾನದ ಕಹಳೆಯನ್ನ ಮುಳುಗಿಸಿದ್ದರ ಪರಿಣಾಮ ಬಹುಶಃ ಇವತ್ತು ದಲಿತ ಕೇರಿಗಳಲ್ಲಿ ದಲಿತ ಸಮುದಾಯಗಳಲ್ಲಿ ಒಂದು ಆತ್ಮವಿಶ್ವಾಸದ ಸುಗಂಧ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇವತ್ತು ಯಾರು ಬೇರೆ ಬೇರೆಯ ಸ್ಥಾನದಲ್ಲಿದ್ದಾರೆ ಅವರು ಕಣ್ಣೀರಾಕಿ ಮತ್ತೆ ಕಣ್ಣೀರಿನ ಕಡಲಿಗೆ ಕಾರಣ ಆಗಿದೆ ಬಡವರ ನಗುವಿನ ಶಕ್ತಿಯನ್ನ ಹೆಚ್ಚಿಸುತ್ತಾ
ಶ್ರೀಮಂತರು ನಗುವಂತೆ ಮಾಡಬೇಕಾದ ಮನುಷ್ಯರಾಗುವಂತೆ ಮಾಡಬೇಕಾದ ಅನಿವಾರ್ಯತೆ. ಇವತ್ತು ಒಂದು ಕಚೇರಿಯಲ್ಲಿ ಒಬ್ಬ ಜವಾನ ಕೆಲಸ ಮಾಡ್ತಿರೋನು ಬಹಳ ಮನುಷ್ಯನ ತರ ಚೆನ್ನಾಗಿ ಮಾತಾಡ್ತಿರ್ತಾನೆ, ನಗ್ತಿರ್ತಾನೆ. ದೊಡ್ಡ ಅಧಿಕಾರದಲ್ಲಿ ಕೂತಿರೋರು ಏನು ಏನಾಗಬೇಕು, ಆ ಧ್ವನಿ ಮತ್ತು ಭಾಷೆಯಲ್ಲಿಯೇ ಒಂದು ಕರ್ಕಶ ತುಂಬಿರುತ್ತೆ. ಸಿದ್ಧಲಿಂಗಯ್ಯನವರ ಧ್ವನಿ ಮತ್ತು ಭಾಷೆ ಅದು ಕರ್ಕಶದ ಭಾಷೆ ಅಲ್ಲ, ಅದು ಪ್ರೀತಿಯ ಭಾಷೆ, ಅದು ಮನುಷ್ಯನಾಗುವ ಭಾಷೆ, ಮನುಷ್ಯನನ್ನಾಗಿಸುವ ಭಾಷೆ. ಅದರಿಂದ ಅದನ್ನು ಕೇವಲ ದಲಿತರ ಕಾವ್ಯ ಅಂಥೇಳಿ ಬಲಿತರು ಓದುವುದನ್ನ ಬಿಟ್ಟರೆ ಅದು ಬಲಿತರಿಗೆ ಆಗಬಹುದಾದ ಅನ್ಯಾಯವೇ ಹೊರತು ದಲಿತರಿಗೆ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ದೀಪಕ್ಕೆ ಕಣ್ಣು ಮುಚ್ಚಿಕೊಂಡ್ರೆ ಅದು ಕಣ್ಣು ಮುಚ್ಚಿಕೊಂಡವನಿಗಾಗುವ ಅನ್ಯಾಯವೇ ಹೊರತು ದೀಪಕ್ಕಾಗುವ ನಷ್ಟ ಅಲ್ಲ ಅನ್ನೋ ಎಚ್ಚರವನ್ನ ನಾವು ಮೂಡಿಸ್ಬೇಕಾದ ಅಗತ್ಯ. ಸಿದ್ಧಲಿಂಗಯ್ಯನವರು ಗಲ್ಡಗಳು ಅನ್ನೋ ಪದ್ಯದಲ್ಲಿ ಹೀಗೆ ಬರೀತಾರೆ, ನನ್ನ ಹೆಣ ನಾನ್ ಹೆಣ ನನ್ ಸುಟ್ಟುಗುಡಿ, ನಾನ್ ಹೆಣ ನನ್ ಸುಟ್ಟುಗುಡಿ. ದಯಾ ತುಂಬಿರೋ ನಿಮ್ಮ ಮಾತುಗಾರಿಕೆ, ದಯಾ ತುಂಬಿರೋ ನಿಮ್ಮ ಮಾತುಗಾರಿಕೆ ಒಳಗೆಲ್ಲ ಕೊಳತು ಹುಳ ಬಿದ್ದಿರೋ ನೀವು, ಏನೂ ಬೇಡ ತೋಡಿರೋ ಗುಂಡಿಗೆ ನನ್ನ ಓಡಾಕ್ಬಿಡಿ, ಇಕ್ಕಿರೋ ಬೆಂಕಿಗೆ ನನ್ ಬೀಳಾಕ್ಬಿಡಿ. ಹೀಗೆ ಬದುಕಿದ್ದಾಗಲೇ ಸಿದ್ಧಲಿಂಗಯ್ಯನವರು ನಾನು ಹೆಣ ಅಂತ ಕರ್ಕೊಂಡು, ನಾನು ಹೆಣ ನನ್ನನ್ನ ಸುಟ್ಟು ಬಿಡಿ ಅಂತ ಹೇಳಿದ್ದು ಬದುಕಿದ್ದಾಗ. ಆದ್ರೆ ಇವತ್ತು ಅವರು ಇಲ್ಲದ ದಿನಗಳಲ್ಲಿ ಅವರು ಹೆಣ ಅಲ್ಲ, ಅವರು ಹೆಣ ಅಲ್ಲ, ಅವರು ಪ್ರೀತಿ, ಅವರು ಅಂತಃಕರಣ, ಅವರು ಕವಿತೆ, ಅವರು ಮನುಷ್ಯತ್ವ. ಅದನ್ನ ಜಗತ್ತಿನ ಯಾವ ಶಕ್ತಿಯಿಂದನೂ ಸುಡೋದಕ್ ಸಾಧ್ಯ ಇಲ್ಲ. ಅವರು ಗುಂಡಿಗೆ ಬಿದ್ದು ನಾಶ ಆಗಲಿಲ್ಲ, ಅಲ್ಲಿ ಕವಿತೆಯ ಬೀಜವಾಗಿ ಮೊಳಕೆ ಹೊಡೆದು ಅವರು ಗಿಡವಾದರು. ಅವರು ಬೆಂಕಿಗೆ ಬಿದ್ದು ಸುಟ್ಟು ಬೂದಿಯಾಗಲಿಲ್ಲ, ಆ ಬೆಂಕಿಯ ಒಳಗಿಂದ ಒಂದು ಹಣತೆಯ ಸೂರ್ಯ ಆಗಿ ಹೊರಹೊಮ್ಮುವ ಹಾಗೆ ಒಂದು ಸಂಕಟವನ್ನ ಶಕ್ತಿಯನ್ನಾಗಿಸ್ಕೊಂಡು. ಹಾಗಾಗಿ ಸಂಕಟಗಳು ಸಂಘರ್ಷಕ್ಕೆ ಕಾರಣ ಆಗ್ತವೆ, ಆ ಸಂಘರ್ಷಗಳು ಸಾಮರಸ್ಯದಲ್ಲಿ ತನ್ನ ಗುರಿಯನ್ನ ತಲುಪಬೇಕು ಅನ್ನುವಂತ ಸಂದೇಶವನ್ನ ಸಿದ್ಧಲಿಂಗಯ್ಯನವರ ಬದುಕು ಬರಹ ನಮಗೆ ಕೊಡುತ್ತೆ. ಸಂಕಟಗಳಿಂದ ಸಂಘರ್ಷ, ಸಂಘರ್ಷದಿಂದ ಸಾಮರಸ್ಯ, ಸಾಮರಸ್ಯದಿಂದ ಮನುಷ್ಯತ್ವದ ಮಹೋದಯ, ಇದು ಸಿದ್ಧಲಿಂಗಯ್ಯನವರ ಬದುಕು ಬರಹ. ಹಾಗಾಗಿ ಸಂಕಟಗಳನ್ನ ವರ್ಗ ಸಂಘರ್ಷದ ರಕ್ತಪಾತದ ಸರ್ವಾಧಿಕಾರದ ಚಪ್ಪಡಿಗಳನ್ನಾಗಿಸಿಕೊಳ್ಳದೆ ಸಂಕಟಗಳನ್ನ ಹೃದಯ ಪರಿವರ್ತನೆಯ ಮೇಲು ಕೀಳುಗಳನ್ನ ಕಳೆದು ಹಾಕಬಹುದಾದ ಮಾನವೀಯ ಅಂತಃಕರಣದ ಬೆಳಕುಗಳನ್ನಾಗಿಸಿಕೊಳ್ಳಲು ಮಾತ್ರ ಬುದ್ಧ ಅಲ್ಲಿ ಅವನಾವರಣ ಆಗ್ತದೆ. ಹಾಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತೇಳಿ ಒಂದು ಲೇಖನವನ್ನು ಬರೆದಿದ್ದಾರೆ, ಎರಡು ಲೇಖನಗಳಿದ್ದ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನದು ಕಾರ್ಲ್ ಮಾರ್ಕ್ಸರ ಕಮ್ಯುನಿಸಂ ಅಲ್ಲ, ನನ್ನದು ಬುದ್ಧನ ಕಮ್ಯುನಿಸಂ ಅಂತ ಬರೀತಾರೆ. ಯಾಕೆ ಅನ್ನೋದನ್ನು ವಿವರಿಸುವಾಗ ಅವ್ರು ಹೇಳ್ತಾರೆ, ಕಾರ್ಲ್ ಮಾರ್ಕ್ಸ್ ಸಮಾನತೆಯನ್ನ ಕೊಡುತ್ತಾರೆ, ಸಮಾನತೆಯನ್ನ ಕೊಡುವ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಮತ್ತು ಸಹೋದರತ್ವವನ್ನು ಕಿತ್ತುಕೊಳ್ಳುತ್ತಾರೆ. ಆದರೆ ಬುದ್ಧ ಸಮಾನತೆಯನ್ನು ಸ್ವಾತಂತ್ರ್ಯವನ್ನು ಸಹೋದರತ್ವವನ್ನೂ ನೀಡುತ್ತಾನೆ, ಆದ್ದರಿಂದ ನನ್ನದು ಬುದ್ಧನ ಕಮ್ಯುನಿಸಂ ಅನ್ನುವಂತ ಮಾತನ್ನ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಅನ್ನುವಂತ ಲೇಖನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋದನ್ನು ಗಮನಿಸಬಹುದು. ಸಿದ್ಧಲಿಂಗಯ್ಯನವರು ಪ್ರಾರಂಭದಲ್ಲಿ ಬರೆದಂತ ಸಂದರ್ಭದಲ್ಲಿ ಕಾರ್ಲ್ ಮಾರ್ಕ್ಸ್ ಅಂತ ಒಂದು ಪದ್ಯ ಇದೆ, ಹಾಗೇನೆ ಅಂಬೇಡ್ಕರ್ ಅನ್ನುವಂತ ಹೆಸರಿನ ಒಂದು ಪದ್ಯ ಇದೆ. ಮಾರ್ಕ್ಸ್ವಾದದ ಬಹಳ ಪ್ರಭಾವಕ್ಕೆ ಒಳಗಾಗಿದ್ರೆ ಅದು ಸಿದ್ಧಲಿಂಗಯ್ಯನವರ ಕಾರಣ ಅಲ್ಲ, ಸಿದ್ಧಲಿಂಗಯ್ಯನವರಿಗೆ ಪಾಠ ಮಾಡಿದ ಆ ಕಾಲದ ಮಾರ್ಕ್ಸ್ವಾದಿ ಮೇಷ್ಟ್ರುಗಳ ಕಾರಣ. ಹಾಗಾಗಿ ಸಿದ್ಧಲಿಂಗಯ್ಯನವರು ಮಾರ್ಕ್ಸ್ನ ಕೋರ್ಟಿನ ಕಟಕಟೆಯಲ್ಲಿ ನ್ಯಾಯವನ್ನು ಕೊಡಿಸ್ತೇನೆ ಅಂತೇಳಿ ಹಬ್ಬ ಕವಿತೆಯಲ್ಲಿ ಬರೆದ್ರೆ, ಅಂಬೇಡ್ಕರ್ ಅನ್ನೋ ಕವಿತೆಯಲ್ಲಿ ನೀವು ಗುಡುಗಾದ್ರಿ ಮಿಂಚಾದ್ರಿ ಮಳೆಯನೇಕೆ ತಾರಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಮಾರ್ಕ್ಸ್ವಾದವನ್ನು ಮೀರಿ ಮುಂದುವರೆದ ಮೇಲೆ, ಲೋಹಿಯಾವಾದವನ್ನು ಜೀರ್ಣಿಸಿಕೊಂಡು ಮುಂದುವರೆದ ಮೇಲೆ ಅಂಬೇಡ್ಕರ್ ನೆಲೆಗೆ ಅವರು ಹೋಗಿ ಕೊನೆಗೆ ತಲುಪಿದ್ದೆಲ್ಲಿ ಅಂದ್ರೆ ಬುದ್ಧನನ್ನ. ಹೀಗೆ ಸಿದ್ಧಲಿಂಗಯ್ಯನವರ ಬದುಕು ಬರಹದ ಯಾತ್ರೆ ಮಾರ್ಕ್ಸ್ನಿಂದ ಪ್ರಾರಂಭ ಆಗಿ ಲೋಹಿಯಾವನ್ನ ದಾಟಿ ಅಂಬೇಡ್ಕರ್ ಅವರನ್ನ ಜೀರ್ಣಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಡನಾಟವನ್ನು ಮಾಡ್ತಾ ಮಾಡ್ತಾ ಹುವೇ ಶೇಷಾದ್ರಿಯವರ ಪ್ರೀತಿಯ ಜಗತ್ತಿನ ಜೊತೆ ಜೊತೆಗೆ ಬುದ್ಧನ ನೆಲೆಗೆ ಏರಿ ಹಿಂದೂ ಧರ್ಮದ ಪರಿವರ್ತನೆಗೆ ಕಾರಣ ಆಗಬೇಕು ಅನ್ನುವಂತ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳು.
ಬಹುಶಃ ಅದರ ಸಂಕೇತ ರಾಮ ಜೋಯಿಸರು ಸಂಪಾದಿಸಿದಂತಹ ಮನುಸ್ಮೃತಿ. ಆ ಮನುಸ್ಮೃತಿಯಲ್ಲಿ ಹಿಂದಿನ ಮನುಸ್ಮೃತಿಯಲ್ಲಿ ಇದ್ದಂತಹ ತೆಗೆದಾಕಬೇಕಾಗಿರ್ತಕ್ಕಂತಹ ಪದ್ಯಗಳನ್ನೆಲ್ಲ ಕಿತ್ತಾಕಿ ಉಳಿಸಿಕೊಳ್ಳಬಹುದಾದ ಪದ್ಯಗಳನ್ನು ಮಾತ್ರ ಉಳಿಸಿಕೊಂಡು ಸಂಪಾದನೆ ಮಾಡಿದಂತಹ ರಾಮ ಜೋಯಿಸರ ಮನುಸ್ಮೃತಿ ಪುಸ್ತಕವನ್ನ ಸಿದ್ಲಿಂಗಯ್ಯನವರು ಬಿಡುಗಡೆ ಮಾಡಿದ ಸಂದರ್ಭ ಇದೆಯಲ್ಲ, ಇದು ಸಾಮಾಜಿಕ ಪರಿವರ್ತನೆ ಮೂಲಕ ಒಂದು ಸಾಮಾಜಿಕ ಸಾಮರಸ್ಯದ ಹೊಸ ಸಮಾಜವನ್ನ ಕಟ್ಟೋದಕ್ಕೆ ಬೇಕಾದಂತ ದಾರಿಯನ್ನ ಸಿದ್ಲಿಂಗಯ್ಯನವರು ಸೃಷ್ಟಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹೀಗೆ ಸಿದ್ಲಿಂಗಯ್ಯನವರು ಹೊಸ ದಾರಿಗಳನ್ನ ಹುಡುಕ್ತಾ ಹೊರಟಾಗ ಭವಿಷ್ಯದ ಗೀತೆ ಅಂತ ಒಂದು ಪದ್ಯ ಬರೀತಾರೆ. ಆ ಭವಿಷ್ಯದ ಗೀತೆ ಅನ್ನೋ ಪದವನ್ನ ಕೇಳಿದ ತಕ್ಷಣನೇ ಭಗವದ್ಗೀತೆ ಅನ್ನೋ ಪದ ಅದರ ಸಿಮಿಲಾರಿಟಿಯ ನೆನಪನ್ನ ನಮ್ಗೆ ಮಾಡಿಸುತ್ತೆ. ಆದ್ರೆ ಇದರ ಪದ್ಯದ ಹೆಸರು ಭಗವದ್ಗೀತೆ ಅಲ್ಲ, ಈ ಪದ್ಯದ ಹೆಸರು ಭವಿಷ್ಯದ ಗೀತೆ. ಆ ಭವಿಷ್ಯ ಯಾವುದು, ಹೇಗಿರ್ಬೇಕು ಅಂತೇಳಿ ಸಿದ್ಲಿಂಗಯ್ಯನವರು ಹೇಳ್ತಾರೆ ಅಂದ್ರೆ, ಅಸಮತೆಯ ಗುಡುಗಿನಲ್ಲಿ ಸಂಕಟದ ಸಿಡಿಲಿನಲ್ಲಿ, ಅಸಮತೆಯ ಗುಡುಗಿನಲ್ಲಿ ಸಂಕಟದ ಸಿಡಿಲಿನಲ್ಲಿ ಚಿಂದಿ ಬಟ್ಟೆಯಲ್ಲೊಂದು ಮಿಂಚು ಕಂಡೆ, ಚಿಂದಿ ಬಟ್ಟೆಯಲ್ಲೊಂದು ಮಿಂಚು ಕಂಡೆ. ನಮಗೆ ಬೇಕಾಗಿರೋದು ಈ ಮಿಂಚು. ಈ ಮಿಂಚು ಎಲ್ಲಿರಲ್ವೋ ಅಲ್ಲಿ ಬೆಳಕನ್ನ ನಾವು ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಅಸಮತೆಯ ಗುಡುಗು, ಕೇವಲ ಸಂಕಟದ ಸಿಡಿಲು, ಕೇವಲ ಚಿಂದಿ ಬಟ್ಟೆ ಇದ್ರೆ ಸಾಲದು. ಅಸಮತೆಯಲ್ಲಿ ಒಂದು ಗುಡುಗಿರಬೇಕು, ಅದರ ವಿರುದ್ಧವಾದದ್ದು. ಸಂಕಟದಲ್ಲೊಂದು ಸಿಡಿಲಿರಬೇಕು, ಅದರ ವಿರುದ್ಧವಾಗಿ. ಚಿಂದಿ ಬಟ್ಟೆಯಲ್ಲೊಂದು ಮಿಂಚು ಕಂಡೆ, ಆ ಮಿಂಚು ಚಿಂದಿ ಅಲ್ಲ, ಆ ಮಿಂಚು ಚಿಂದಿ ಅಲ್ಲ, ಬಹುಶಃ ಆ ಮಿಂಚು ಸಿದ್ಲಿಂಗಯ್ಯ, ಆ ಮಿಂಚು ಅಂಬೇಡ್ಕರ್, ಆ ಮಿಂಚು ಬುದ್ಧ, ಆ ಮಿಂಚು ಗಾಂಧಿ, ಆ ಮಿಂಚು ಹೂವೆ ಶೇಷಾದ್ರಿಯವರು. ಹೀಗೆ ಆ ಮಿಂಚು ಅನ್ನೋದಿದೆಯಲ್ಲ, ಆ ಬೆಳಕನ್ನ ಸಿದ್ಲಿಂಗಯ್ಯನವರ ಕಾವ್ಯ ಧ್ವನಿಸ್ತಾ ಹೋಗುತ್ತೆ. ಹಾಗಾಗಿ ನಾನು ಡಿ ಆರ್ ನಾಗರಾಜ್ ಅವರು ಹೇಳಿದ ಹಾಗೆ ಸಿದ್ಲಿಂಗಯ್ಯನವರ ಕವಿತೆಗಳು ಬೆಂಕಿಯ ಉಂಡೆಗಳಲ್ಲ, ಅವು ಬೆಳಕಿನ ಉಂಡೆಗಳು, ಬೆಳಕಿನ ದೀಪಗಳು, ಬೆಳಕಿನ ಅಣತೆಗಳು. ಕಡೆ ಸಾಲಲ್ಲಿ ಹೀಗೆ ಬರೀತಾರೆ, ಧರ್ಮ ಗುರುವಿನ ಪೀಠ ಮುಗ್ಗರಿಸಿ ಮುರಿದಿತ್ತು, ದೈವ ಗುಡಿ ಜನರ ಮನೆ ಆಗುತ್ತಿತ್ತು, ದೈವ ಗುಡಿ ಜನರ ಮನೆ ಆಗುತ್ತಿತ್ತು. ದೈವ ಗುಡಿ ಅನ್ನೋದು ಕೇವಲ ದೇವರ ಮನೆಯಲ್ಲ, ಅದು ಜನರ ಮನೆಯಾಗಬೇಕು. ಜನರಿಗಲ್ಲಿ ಜಾಗ ಇರಬೇಕು, ಜನರ ಬದುಕನ್ನ ಹಸನುಗೊಳಿಸಬೇಕು. ಜನರ ಬದುಕನ್ನ ಹಸನಾಗಿಸಿದ ದೈವ ಗುಡಿ, ಜನರ ಬದುಕನ್ನ ಹಸನಾಗಿಸದ ಸಂಸತ್ತು ವಿಧಾನಸಭೆಗಳು ಕೂಡ ಅವು ಇದ್ರು ಒಂದೇ, ಇರದಿದ್ರು ಒಂದೇ ಅನ್ನುವಂತಹ ಸ್ಥಿತಿಗೆ ಹೋಗ. ಆದ್ರಿಂದ ಈ ಮಾತಿದೆಯಲ್ಲ, ದೈವ ಗುಡಿ ಜನರ ಮನೆ ಆಗುತ್ತಿತ್ತು ಅನ್ನೋದು ಒಂದು ಪ್ರಜಾಪ್ರಭುತ್ವದ, ಒಂದು ಸ್ವಾತಂತ್ರ್ಯದ, ಒಂದು ವೆಲ್ಫೇರ್ ಸ್ಟೇಟ್ ಅಂತ ಏನು ನಾವು ಕರಿತೀವಿ ಅಂತ ಮಾನವ ಕಲ್ಯಾಣದ ಲೋಕವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಧರ್ಮ, ರಾಜಕಾರಣ, ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿಗಳನ್ನ ಪ್ರತಿಪಾದನೆ ಮಾಡ್ತಾ ಬಂದವರು ಸಿದ್ಲಿಂಗಯ್ಯ. ಹಾಗಾಗಿ ಸಿದ್ಲಿಂಗಯ್ಯನವರು ಹೇಗೆ ದಲಿತ ಕವಿ, ಕನ್ನಡದ ಕವಿ, ಮನುಷ್ಯ ಕವಿ ಆಗಿ ಹೋಗ್ತಾರೆ ಅನ್ನೋದನ್ನ ಗಮನಿಸಿದ್ರೆ ನಿಮ್ಗೆ ಒಂದು ಪದ್ಯ ಇದೆ, ಎಲ್ಲಾ ಮನುಷ್ಯರು ಒಂದೇ ಅಂತ ಅದು ಶುರು ಆಗುತ್ತೆ. ದಾರಿ ಯಾವುದು, ಸರಿಯಾದ ದಾರಿ ಯಾವುದು ಅನ್ನೋ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಆ ಸಾಲುಗಳು ಹೀಗಿದ್ದಾವೆ, ಅವಮಾನದ ಕಣ್ಣೀರನ್ನು ತೊಳೆಯಲು ಸಾವಿರ ಕೈಗಳು ಮೇಲಕ್ಕೇಳುವ, ಸಾವಿರ ಕೈಗಳು ಮೇಲಕ್ಕೇಳುವ, ಎಲ್ಲಾ ಮನುಷ್ಯರು ಒಂದೇ ಎನ್ನುವ, ಎಲ್ಲಾ ಮನುಷ್ಯರು ಒಂದೇ ಎನ್ನುವ, ಬಡವರ ಬಾಳಿಗೆ ಬೆಳಕನ್ನು ತರುವ, ಬಡವರ ಬಾಳಿಗೆ ಬೆಳಕನ್ನು ತರುವ ದಾರಿ ಯಾವುದೋ, ಸರಿಯಾದ ದಾರಿ ಯಾವುದು? ಇದು ಸಿದ್ಲಿಂಗಯ್ಯನವರ ಪ್ರಶ್ನೆ, ಮತ್ತು ಆ ಪ್ರಶ್ನೆಗೆ ಅವರ ಹುಡುಕಾಟ. ಗುರಿ ಎಷ್ಟು ಮುಖ್ಯವೋ ದಾರಿಯೂ ಅಷ್ಟೇ ಮುಖ್ಯ, ಅಥವಾ ಅದಕ್ಕಿಂತ ಹೆಚ್ಚು ಮುಖ್ಯ. ಹಾಗಾಗಿ ಮಾರ್ಕ್ಸ್ವಾದದ ರಕ್ತಕ್ರಾಂತಿಯ ಸರ್ವಾಧಿಕಾರದ ಸಾಮ್ಯವಾದದ ಜಾಡಿನಲ್ಲಿದ್ದ ಸಿದ್ಲಿಂಗಯ್ಯನವರು ಸಮಾಜವಾದದ ನೆಲೆಗೆ ಬಂದು ಅಲ್ಲಿಂದ ಮುಂದೆ ಬುದ್ಧನ ಕಡೆಗೆ ಬರುವಂತಹ ಚಲನೆ ಇದೆಯಲ್ಲ, ದಾರಿ ಯಾವುದು, ಸರಿಯಾದ ದಾರಿ ಯಾವುದು, ಈ ಹುಡುಕಾಟವನ್ನ ಅವ್ರ ಜೀವನದುದ್ದಕ್ಕೂ ಮಾಡಿ ಬಂದಿದ್ದಾರೆ. ಹಾಗಾಗಿ ಆ ದಾರಿ ಯಾತಕ್ಕಾಗಿ ಅಂದ್ರೆ, ಅವಮಾನದ ಕಣ್ಣೀರನ್ನ ಒರೆಸುವುದಕ್ಕಾಗಿ ಸಾವಿರ ಸಾವಿರ ಕೈಗಳು ಮೇಲೇಳಬೇಕಾಗಿದೆ, ಎಲ್ಲ ಮನುಷ್ಯರು ಒಂದೇ ಎನ್ನುವ ಸಾವಿರ ಸಾವಿರ ಕೊರಳುಗಳು ಬೇಕಾಗಿದ್ದಾವೆ, ಬಡವರ ಬಾಳಿಗೆ ಬೆಳಕನ್ನು ತರುವ ಧೀರೋದಾತ್ತ ಚಳುವಳಿಗಳು ಬೇಕಾಗಿದ್ದಾವೆ. ಅದಕ್ಕಾಗಿ ದಾರಿ ಯಾವುದು, ಸರಿಯಾದ ದಾರಿ ಯಾವುದು ಅನ್ನೋದು ಅವರ ಪ್ರಶ್ನೆ. ಹಾಗೆ ಪ್ರಶ್ನೆ ಕೇಳ್ತಾ ಅವರು ಆ ಸರಿಯಾದ ದಾರಿಯನ್ನ ಹುಡುಕ್ತಾ ಬುದ್ಧನ ಕಡೆಗೆ
ಹೋಗಿರುವುದನ್ನ ಅವರ ಕಿವಿಯಲ್ಲಿ ಈ ದಾರಿಗಳಲ್ಲಿ ಅವರು ಪರಂಪರೆಯ ಬೇರುಗಳಿಗೆ ನಾನು ಮತ್ತು ನೀನು ಇವುಗಳ ನಡುವಿನ ಸಂಬಂಧದ ಸ್ವರೂಪ ಯಾವುದು ಆ ನಾನು ಮತ್ತು ನೀನು ಅನ್ನೋದನ್ನ ಇಬ್ಬರು ವ್ಯಕ್ತಿಗಳಿಗೆ ಅನ್ವಯಿಸಬಹುದು ಎರಡು ಜಾತಿಗಳಿಗೆ ಅನ್ವಯಿಸಬಹುದು ಎರಡು ಧರ್ಮಗಳಿಗೆ ಅನ್ವಯಿಸಬಹುದು ಎರಡು ಕುಟುಂಬಗಳಿಗೆ ಅನ್ವಯಿಸಬಹುದು ಎರಡು ದೇಶಗಳಿಗೆ ಅನ್ವಯಿಸಬಹುದು ಭೂಮಿ ಮತ್ತು ಮತ್ತು ಆಕಾಶಕ್ಕೂ ಕೂಡ ಅನ್ವಯಿಸಬಹುದು ಹಾಗಾಗಿ ನಾನು ಮತ್ತು ನೀನು ಅನ್ನುವಂತ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಈ ಸರ್ವನಾಮಗಳು ಅವುಗಳ ನಡುವೆ ಕಟ್ಟಿಕೊಡಬೇಕಾದ ಸಂಬಂಧಗಳನ್ನ ಈ ಪದ್ಯ ಪದಕವಿತೆಗಳು ಅನ್ನೋದರಲ್ಲಿ ಪ್ರಕೃತಿ ಅನ್ನೋದರಲ್ಲಿ ಈ ಸಾಲ ಬರ್ತದೆ ನಾನು ನಿನಗೆ ಏನಾಗಬೇಕೆಂದು ಕೇಳಿದೆಯ ನಾನು ನಿನಗೆ ಏನಾಗಬೇಕು ಎಂದು ಕೇಳಿದೆಯ ನಿನ್ನ ಬೆಟ್ಟಗಳಲ್ಲಿ ಪುಟ್ಟವನಲು ನಿನ್ನ ಬೆಟ್ಟಗಳಲ್ಲಿ ಪುಟ್ಟವನಲು ನನ್ನ ಬದುಕಿನ ಗುರಿಯು ಏನೆಂದು ಕೇಳಿದೆಯ ನನ್ನ ಬದುಕಿನ ಗುರಿಯು ಏನೆಂದು ಕೇಳಿದೆಯ ನಿನ್ನ ಕಾಡುಗಳಲ್ಲಿ ಹಾಡು ಹಕ್ಕಿ ನಿನ್ನ ಕಾಡುಗಳಲ್ಲಿ ಹಾಡು ಹಕ್ಕಿ ಇದು ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯನರ ನನ್ನ ನಿನ್ನ ನಡುವಿನ ಅವನು ಅನ್ನೋದಿಲ್ಲ ಇಲ್ಲಿ ಇಲ್ಲಿ ಸಮಸ್ಯೆ ಬಂದಿರದೆ ಅವನು ಅನ್ನೋದಿಲ್ಲ ಇವತ್ತು ನಮ್ಮ ಹಳ್ಳಿಗಳಲ್ಲಿ ನಾವು ನೋಡಿದ್ರೆ ಮೂರನೆಯವರ ಮಾತಿನಿಂದಲೇ 99% ಸಂಬಂಧಗಳು ಹಾಳಾಗಿದ್ದಾವೆ ಮತ್ತು ಮನುಷ್ಯತ್ವ ನಾಶ ಆಗ್ತವೆ ನೇರವಾಗಿ ನಾನು ನೀನು ಆನು ತಾನು ನಾಕು ನಾಕೇ ತಂತಿ ಅಂತ ಬೇಂದ್ರೆಯವರು ಹೇಳ್ತಾರೆ ನನ್ನ ನಿನ್ನ ನಡುವೆ ಅಂತ GSS ಹೇಳಿದ ಹಾಗೆ ಆ ನಾನು ಮತ್ತು ನೀನು ಇವುಗಳ ನಡುವಿನ ಸಂಬಂಧದ ಸ್ವಾರಸ್ಯ ಅದು ಅಸ್ಪೃಶ್ಯತೆ ಇಲ್ಲದ ಅಂತರವಿಲ್ಲದ ಅಂತಃಕರಣದ ಸಂಬಂಧ ಆದಾಗ ಬಹುಶಃ ನಿನ್ನ ಬೆಟ್ಟಗಳಲ್ಲಿ ಪುಟ್ಟವನಲು ಆ ಬೆಟ್ಟಕ್ಕೆ ಹಸಿರು ತರುತ್ತೆ ನಿನ್ನ ಕಾಡುಗಳಲ್ಲಿ ಹಾಡು ಹಕ್ಕಿ ಒಂದು ಪಕ್ಷಿಗಳ ಕೂಗು ಕೂಜಲದ ವಾತಾವರಣ ನಿರ್ಮಾಣ ಆಗುತ್ತೆ 14 ಲೋಕಗಳು ಅಳಿದು ಹೋದರೂ ತಾಯಿ ನನಗೆ ಬೆಳಕಾಗುವುದು ನಿನ್ನ ಪ್ರೀತಿ ನನಗೆ ಬೆಳಕಾಗುವುದು ನಿನ್ನ ಪ್ರೀತಿ ಪ್ರೀತಿ ಬೆಳಕಾಗುತ್ತೆ ಪ್ರೀತಿಯೇ ಇಲ್ಲದಿದ್ದರೆ ಬೆಳಕಾಗುವುದಾದರೂ ಹೇಗೆ ಪ್ರೀತಿಯೇ ಇಲ್ಲದಿದ್ದರೆ ಬೆಳಕಾಗುವುದಾದರೂ ಹೇಗೆ ಈ ಪ್ರಶ್ನೆ ಬಹಳ ಮಹತ್ವದ ಪ್ರಶ್ನೆ ಆಗಿಬಿಡ್ತದೆ ನಾವು ಹೇಳ್ತೀವಿ ಪ್ರೀತಿ ಇರಬೇಕು ಅಂತ ಆದ್ರೆ ಪ್ರೀತಿ ಇದೆಯಾ ಎಲ್ಲರೂ ಪ್ರೀತಿಸಬೇಕು ಅಂತ ಬಯಸ್ತೀವಿ ಆದ್ರೆ ನಾನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೇನೆ ಪ್ರೀತಿ ಎನ್ನುವುದು ಬೇಡುವ ಭಿಕ್ಷೆ ಅಲ್ಲ ನೀಡುವ ಅಕ್ಷಯ ಪಾತ್ರೆ ಪ್ರೀತಿ ಎನ್ನುವುದು ಬೇಡುವ ಭಿಕ್ಷಾ ಪಾತ್ರೆ ಅಲ್ಲ ನೀಡುವ ಅಕ್ಷಯ ಪಾತ್ರೆ ಬಹುಶಃ ಸಿದ್ಧಲಿಂಗಯ್ಯನವರು ಅವರ ಒಡನಾಟಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರಿಗೆಲ್ಲ ಅತ್ಯಂತ ಅವಿಸ್ಮರಣೀಯವಾದ ಪ್ರೀತಿಯನ್ನ ಉಣಿಸಿದವರು ಸಿದ್ಧಲಿಂಗಯ್ಯನವರು ಅಂತ ಪ್ರೀತಿಯನ್ನ ಉಂಡವರಲ್ಲಿ ನಾನು ಕೂಡ ಒಬ್ಬ ಅನ್ನೋದು ನನ್ನ ಬದುಕಿನ ಹೆಮ್ಮೆಯ ಸಂಗತಿ ಗ್ರಾಮ ದೇವತೆ ಅನ್ನುವ ಸಾಲನ್ನು ಓದಿ ನನ್ನ ಮಾತಿನ ಅಂಚಿಗೆ ಬರ್ತೀನಿ ಸಿದ್ಧಲಿಂಗಯ್ಯನವರು ದೇವರನ್ನ ನಂಬಲ್ಲ ನಾಸ್ತಿಕರು ಇತ್ಯಾದಿ ವಾದಗಳನ್ನ ಅನೇಕರು ಮಾಡ್ತಾರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಸುಂಟರಗಾಳಿ ಪದ್ಯದಲ್ಲಿ ಸಿದ್ಧಲಿಂಗಯ್ಯನವರು ಸುಳ್ಳು ಧರ್ಮವನ್ನು ನಿರಾಕರಿಸುತ್ತಾರೆ ಸುಳ್ಳು ದೇವರಗಳನ್ನ ನಿರಾಕರಿಸುತ್ತಾರೆ ನಿಜವಾದದ್ದನ್ನ ಅವರು ಸ್ವೀಕರಿಸುತ್ತಾರೆ ಎನ್ನುವಂತ ಮಾತನ್ನ ಪ್ರಾರಂಭದಲ್ಲಿ ಹೇಳಿದೆ ಅದಕ್ಕನುಗುಣವಾಗಿ ಈ ಸಾಲ ಕೂಡ ಹೇಳುತ್ತೆ ಗ್ರಾಮ ದೇವತೆ ಎನ್ನುವಂತ ಪದ್ಯದ್ದು ಹರಿಯುವ ತೊರೆಗಳು ಬೇವಿನ ಮರಗಳು ಗಿರಿಗಳೇ ದೈವ ಗುರು ಎಂದು ಅರಿತು ಬಾಳಿದರು ನಮ್ಮ ಹಿರಿಯರು ಇದ ಅರಿಯದೆ ಹೋದರು ಜನವಿಂದು ಈ ಗ್ರಾಮ ದೇವತೆಗಳು ಅನ್ನುವಂತ ಪದ್ಯವನ್ನ ಓದ್ತಿರ್ಬೇಕಾದ್ರೆ ನನಗೆ ಆ ಗ್ರಾಮ ದೇವತೆಗಳು ಅನ್ನುವಂತ PhD ಸಂಶೋಧನಾ ಗ್ರಂಥ ಸಿದ್ಧಲಿಂಗಯ್ಯನವರು ಬರೆದಿರೋದು ಗ್ರಾಮ ದೇವತೆಗಳು ಗ್ರಾಮ ದೇವತೆಗಳು ಅನ್ನುವ ಅಧ್ಯಯನದ ಪ್ರಾರಂಭದಲ್ಲಿ ಒಂದಿಷ್ಟು ಸಾಲಗಳನ್ನ ಬರೀತಾರೆ ಆ ಸಾಲಗಳನ್ನು ಓದಲು ಬಯಸ್ತೀನಿ ಯಾಕೆ ಅಂದ್ರೆ ಇವತ್ತು ಮಾರ್ಕ್ಸ್ವಾದ ಕಮ್ಯುನಿಸಂ ಧರ್ಮವನ್ನ ಅಫೀಮು ಅಂತ ಕರೆಯುತ್ತೆ ಮತ್ತು ನಾಸ್ತಿಕತೆಯನ್ನೇ ವೈಚಾರಿಕತೆ ಅಂತ ಹೇಳೋದ್ರ ಮೂಲಕ ನಮ್ಮ ನೆಲಮೂಲದ ಸಂಸ್ಕೃತಿಗಳನ್ನ ನಮ್ಮ ನೆಲಮೂಲದ ದೈವಗಳನ್ನ ನಂಬಿಕೆಗಳನ್ನ ತಿಳುವಳಿಕೆಗಳನ್ನ ಅವರು ಬುಡಮೇಲು ಮಾಡಿ ಮತ್ತಷ್ಟು ಕೀಳರಿಮೆಗೆ ನಮ್ಮನ್ನ ತಳ್ಳಿದ್ದ ಅದರಿಂದ DR ನಾಗರಾಜ್ ಅವರು ಉರಿ ಚಮ್ಮಾಳಿಗೆ ಅನ್ನೋ ಪುಸ್ತಕದ ಕಡೆಯಲ್ಲಿ ಹೇಳ್ತಾರೆ ಅಂಬೇಡ್ಕರನ್ನ ಪ್ರಾರ್ಥಿಸುವ ಸಂದರ್ಭದಲ್ಲೇ ನಮ್ಮೂರಿನ ಮಾರಿಗುಡಿಯ ದೇವಾಲಯ ಪ್ರಾರ್ಥನೆಯನ್ನು ಕೂಡ ಮಾಡಬೇಕಾದ ಅಗತ್ಯ ಇದೆ ಅನ್ನೋದನ್ನ DR ನಾಗರಾಜ್ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ಸಿದ್ಧಲಿಂಗಯ್ಯನವರು ಕೂಡ ಅವರ ಗ್ರಾಮ ದೇವತೆಗಳು ಅಧ್ಯಯನದ ಮಾತುಗಳು ಹೀಗಿದ್ದಾವೆ ಗ್ರಾಮ ದೇವತೆಗಳು ಗ್ರಾಮೀಣರ ಮಾನಸಿಕ ಅಗತ್ಯವೆನ್ನಬಹುದು ದೇವತೆ ಇಲ್ಲದೆ
ಅವರು ಯಾವುದನ್ನು ಆರಂಭಿಸುವುದಿಲ್ಲ. ಬೆಳಗಿನಿಂದ ಸಂಜೆಯ ತನಕದ ದುಡಿಮೆಯಲ್ಲಿ ಇನ್ನಿತರ ಸಮಯದಲ್ಲಿ ದೇವರ ಆಸರೆ ಅವರಿಗೆ ಬೇಕು. ಅವರ ಎಲ್ಲ ಚಿಂತನೆಗಳು, ಕ್ರಿಯೆಗಳು, ಆಣೆ ಪ್ರಮಾಣಗಳು ದೇವತೆಯ ಸಾಕ್ಷಿಯಲ್ಲಿ ಸಾಗುತ್ತವೆ. ಗ್ರಾಮ ದೇವತೆಗೆ ಸಂಬಂಧಿಸಿದಂತೆ ಊರಿನ ಎಲ್ಲ ಜಾತಿಗಳ ಜನಕ್ಕೂ ಒಂದೊಂದು ಜವಾಬ್ದಾರಿ ವಿತರಣೆಯಾಗಿರುತ್ತದೆ. ಈ ಜವಾಬ್ದಾರಿಯನ್ನು ಸಂಬಂಧಪಟ್ಟವರು ಆನುವಂಶಿಕವಾಗಿ ನಿರ್ವಹಿಸುತ್ತಾ ಬಂದಿರುತ್ತಾರೆ. ಇಡೀ ಗ್ರಾಮದ ಐಕ್ಯತೆ, ಸಾಮರಸ್ಯದ ಜೀವಾಳ ಈ ಗ್ರಾಮ ದೇವತೆಯೇ ಆಗಿರುತ್ತದೆ. ಮತ್ತೊಮ್ಮೆ ನಾನು ಅದನ್ನ ಓದ್ತೀನಿ. ಇಡೀ ಗ್ರಾಮದ ಐಕ್ಯತೆ, ಸಾಮರಸ್ಯದ ಜೀವಾಳ ಈ ಗ್ರಾಮ ದೇವತೆಯೇ ಆಗಿರುತ್ತದೆ. ಆದ್ದರಿಂದ ಪರೋಕ್ಷವಾಗಿ ವ್ಯಕ್ತಿಯ ಮತ್ತು ಗ್ರಾಮ ಸಮೂಹದ ಮಾನಸಿಕ ನಿಯಂತ್ರಣ ಈ ದೇವತೆಯೇ ಆಗಿರುತ್ತದೆ ಅಂತ ಹೇಳ್ತಾ, ಪುರಾಣ ಹೇಳಿದ ಕಥೆಯಲ್ಲ, ಪುರಾಣ ಹೇಳಿದ ಕಥೆಯಲ್ಲ, ಅದೊಂದು ಕ್ರಿಯಾಶೀಲವಾದ ಸಾಂಸ್ಕೃತಿಕ ಶಕ್ತಿ ಎನ್ನುವ ಪ್ರಸಿದ್ಧ ಮಾನವ ಶಾಸ್ತ್ರಜ್ಞ ಮಲಿನೋಸ್ಕಿಯವರ ಹೇಳಿಕೆ ನಮ್ಮ ಸಾಂಸ್ಕೃತಿಕ ಸಂದರ್ಭದಲ್ಲಿ ಅತ್ಯಂತ ಪ್ರಸ್ತುತವಾಗುತ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಅಂದ್ರೆ ಈ ಪುರಾಣ ಲೋಕ ಇದೆಯಲ್ಲ, ಇದು ಕೇವಲ ಕಥೆಯಲ್ಲ, ಅದೊಂದು ಕ್ರಿಯಾಶೀಲವಾದ ಶಕ್ತಿ, ಅದೊಂದು ಕ್ರಿಯಾಶೀಲವಾದ ಶಕ್ತಿ. ಹೀಗೆ ಆ ಗ್ರಾಮ ದೇವತೆಗಳ ಅನ್ನೋ ಶಬ್ದವನ್ನ ನಾವು ಸಿಂಧೂ ಬಯಲಿನ ನಾಗರಿಕತೆಯ ಅಧ್ಯಯನಕ್ಕೆ ಹೋಗಿ ಅದನ್ನ ಮಾತೃದೇವತೆಗೆ ನಾವು ಹೋಲಿಸ್ಕೊಂಡು ಬಂದ್ರೆ ಬಹುಶಃ ಎಚ್ ವಿ ನಾಗೇಶ್ ಅವರು ಗ್ರಾಮ ಅಧ್ಯಯನದ ಸಂದರ್ಭದಲ್ಲಿ ಅವರು ಇವತ್ತಿನ ಗ್ರಾಮ ದೇವತೆಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯ ಸಂದರ್ಭದಲ್ಲಿ ಇದ್ದಂತ ಅನೇಕ ಈ ರೀತಿಯ ಮಾತೃದೇವತೆಗಳನ್ನ ಹೇಳ್ತಾರೆ. ಮತ್ತು ಇವತ್ತು ಕೂಡ ಮಾತಂಗಿ ಮತ್ತು ಮಾತಂಗಮ್ಮ ಅಂತ ಕರೆಯೋದು ಬೇವಿನ ಮರಕ್ಕೆ. ದಶವಿದ್ಯೆಯರಲ್ಲಿ ಮಾತಂಗಮ್ಮ ಬೇವಿನ ಮರದ ಸಂಕೇತ. ಮತ್ತು ಬೇವಿನ ಮರ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಒಂದು ಕುಡಿಕೆ ನೀರು, ಅದ್ರ ಮೇಲೆ ಒಂದ್ ನಾಲ್ಕು ಬೇವಿನ ಎಳೆಗಳನ್ನು ಇಟ್ಟರೆ ಅಮ್ಮ ಆಯ್ತು, ಅಮ್ಮನ ಕಳಿಸೋದು. ಅಮ್ಮ ಅನ್ನೋದು ಮಾತೃಮೂಲ, ಮಾತೃಪ್ರಧಾನ ಸಮಾಜದ ಸಂಸ್ಕೃತಿ. ಹಾಗಾಗಿ ಇವತ್ತಿಗೂ ದಲಿತ ಸಮುದಾಯಗಳ ಕುಲದೈವ ಯಾವುದು ಅಂದ್ರೆ ಅವು ಸ್ತ್ರೀ ದೇವತೆಗಳೇ ಆಗಿದ್ದ, ಗ್ರಾಮ ದೇವತೆಗಳೇ ಆಗಿದ್ದ, ತಾಯಿಯೇ ಆಗಿದ್ದಾಳೆ. ಆದ್ರಿಂದ ಯಾರು ತಾಯಿಯನ್ನ ಕಳ್ಕೊಳ್ತಾರೋ ಅವರು ಅನಾಥರಾಗ್ತಾರೆ, ಯಾರು ಮಕ್ಕಳನ್ನ ಕಳ್ಕೊಳ್ತಾರೋ ಆ ತಾಯಿ ಕೂಡ ಅನಾಥ ಆಗ್ತಾರೆ. ಹಾಗಾಗಿ ಮಕ್ಕಳನ್ನ ಕಳೆದುಕೊಳ್ಳದ ತಾಯಿ, ತಾಯಿಯನ್ನ ಕಳೆದುಕೊಳ್ಳದ ಮಕ್ಕಳು, ಇವರು ಮಾತ್ರ ನಮ್ಮ ಬದುಕಿನೊಳಗಡೆ ಒಂದು ಹೊಸ ಜೀವನವನ್ನ ಸೃಷ್ಟಿಸಬಲ್ಲರು ಅನ್ನೋದನ್ನ ಹೇಳಿ ಕಡೆಯ ಮಾತುಗಳು. ಮಂಕಾದ ಜನ ಅನ್ನೋ ಪದ್ಯದಲ್ಲಿ ಹೀಗೆ ಬರೀತಾರೆ, ಇವನೆನ್ನ ಅಣ್ಣ ಇವನೆನ್ನ ತಮ್ಮ, ಜಗವೆಲ್ಲ ಬಂಧು ಬಳಗ, ಅಂತರಂಗದ ಈ ಹಂಬಲವು ಮೈದಾಳಲಾರದಿ. ಇವನೆನ್ನ ಅಣ್ಣ ಇವನೆನ್ನ ತಮ್ಮ ಅನ್ನೋ ಭ್ರಾತೃಭಾವನೆ ಬರೋದು ಮಾತೃ ಸಂಬಂಧದಿಂದ ಮಾತ್ರ. ನಾವು ಒಂದು ತಾಯಿಯ ಮಕ್ಕಳು ಅನ್ನೋ ಭಾವನೆ ಬಂದಾಗ ನಾನು ಇವನು ಅಣ್ಣ ತಮ್ಮ ಜಗವೆಲ್ಲ ಬಂಧು ಬಳಗ ಅನ್ನುವಂಥ ನೆಲೆಗೆ ಅದು ವಿಕಾಸ ಆಗುತ್ತೆ. ಭೂಮಿಯನ್ನ ತಾಯಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆವಂತ ಭೂಮಿತಾಯ ನೆನೆದೇ ನಾನು ಅಂತಾನೆ ಕನ್ನಡದಲ್ಲಿದ್ರೆ. ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಯಾಧರಿತ್ರಿ ಅಂತೇಳಿ ಆ ವಿಷ್ಣು ಭೂದೇವಿಯನ್ನ ನೆನಪಿಸ್ಕೊಳ್ಳೋದು ಸುಪ್ರಭಾತದಲ್ಲಿರೋದು. ಭಾಷೆ ಬೇರಾಗಬಹುದು, ಭಾವ ಒಂದೇ, ಭಾವ ಒಂದೇ. ಆದರೆ ಆ ಭಾವವನ್ನ ಅರಿಯಲಾಗದೆ ಮುಟ್ಬೇಡ 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 ಅಂತೇಳಿ ಎಲ್ಲದರಿಂದಲೂ ಹೊರಗಿಟ್ಟು ಪತನಗೊಂಡ ಭಾರತ ಮತ್ತೆ ಪುನರುತ್ಥಾನಗೊಳ್ಳಬೇಕಾದ್ರೆ ಅದು ಸಾಮರಸ್ಯವನ್ನ ಸಾಧಿಸಲೇಬೇಕು. ಸಾಮಾಜಿಕ ಸಾಮರಸ್ಯವನ್ನ ಸಾಧಿಸದ ಹೊರತು ಭಾರತದ ಪುನರುತ್ಥಾನ ಪೂರ್ಣವಾಗುವುದಿಲ್ಲ ಅನ್ನೋ ಮಾತನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದತ್ತಾತ್ರೇಯ ಹೊಸಬಾಳೆಯವರು ಆಡಿರುವಂತದ್ದನ್ನ ನಾನು ಉಲ್ಲೇಖ ಮಾಡೋದಕ್ಕೆ ಬಯಸ್ತೀನಿ. ಆಸೆ ಅನ್ನುವಂತಹ ಸಿದ್ಲಿಂಗಯ್ಯನವರ ಕವಿತೆಯನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದಾಳಿಗಳ ನೋವಿನಲ್ಲಿ, ಬಂಧನದ ಬವಣೆಯಲ್ಲಿ ಬಸವಳೆದ ಈ ತಾಯಿಯ ಮಕ್ಕಳೆಲ್ಲ ಜಾತಿ ಮತ ಭಾಷೆಗಳ ಭೇದದಲ್ಲಿ ಮೈಮರೆತು ಗುರುತಿಲ್ಲದವರಂತೆ ಬಾಳಬಹುದೇ? ಬಿಸಿಲು ಬಿರುಗಾಳಿಯಲ್ಲಿ ಕಂಗೆಡುವ ಧಗೆಯಲ್ಲಿ ಅನುಗಾಲ ಜೊತೆಗೂಡಿ ಸಾಗಿದವರು ಯಾರು? ವಿಷ ಹಿಂಡಿದರೋ ಯಾವ ಮಾಟದ ಫಲವು ದ್ವೇಷ ದಳ್ಳುರಿಯಲ್ಲಿ ಬೀಳಬೇಕೆ? ಎಚ್ಚೆತ್ತ ಜನಕೋಟಿ ದನಿಯೆತ್ತಿ ಹಾಡಿರಲಿ ಒಡಕುಗಳ ಕತ್ತಲೆಯ ಕಳೆಯಿತೆಂದು, ಒಡಕುಗಳ ಕತ್ತಲೆಯು ಕಳೆಯಿತೆಂದು. ಜನಮನದ ತೋಟದಲ್ಲಿ ಐಕ್ಯತೆಯ ಹೂವರಳಿ, ಐಕ್ಯತೆಯ ಹೂವರಳಿ,
ಜೀವ ಕಳೆ ಮತ್ತೊಮ್ಮೆ ಮೂಡಿತೆನು ಜನಮನದ ತೋಟದಲ್ಲಿ ಐಕ್ಯತೆಯ ಹೂವರಳಿ ಐಕ್ಯತೆಯ ಹೂವರಳಿ ಜೀವ ಕಳೆ ಮತ್ತೊಮ್ಮೆ ಮೂಡಿತೆನು ಭರತ ಮಾತೆಯ ಪ್ರೀತಿ ಭರತ ಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲು ಕಾವೇರಿ ಗಂಗೆಯರ ರೂಪದಲ್ಲಿ ರಾಷ್ಟ್ರಧ್ವಜವನ್ನು ನೋಡಿ ಗೀತೆಯ ಹಾಡಿ ಪುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ ಪುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ ಇದು ಸಿದ್ಧಲಿಂಗಯ್ಯನವರ ಆಸೆ ಹೀಗೆ ಮಸಣದ ಚೆಲುವೆಯನ್ನ ತಮ್ಮ ಕಾವ್ಯದ ಕಣ್ಣನ್ನಾಗಿಸಿಕೊಂಡು ಸ್ಮಶಾನದಲ್ಲಿಯೂ ಕೂಡ ಒಂದು ಸುಂದರವಾದ ಬದುಕನ್ನ ಸುಂದರವಾದ ತಾಯಿಯನ್ನ ಜೀವನವನ್ನ ಕಟ್ಟುವ ಕೆಲಸವನ್ನ ಸಿದ್ಧಲಿಂಗಯ್ಯನವರು ಬದುಕನ್ನೇ ಸ್ಮಶಾನ ಮಾಡ್ತಾ ಇರ್ತಕ್ಕಂತಹ ಸಂಕಟಗಳ ಸಂದರ್ಭದಲ್ಲಿ ಸ್ಮಶಾನದಲ್ಲೊಂದು ಹೊಸ ಬದುಕನ್ನ ಕಟ್ಟಿ ಬೆಳೆಸಬಲ್ಲೆನೆಂಬ ಛಲ ಸಂಕಲ್ಪ ಮತ್ತು ಕ್ರಿಯೆ ಸಿದ್ಧಲಿಂಗಯ್ಯನವರ ಬದುಕು ಮತ್ತು ಬರಹ ಅಂತಹ ಬದುಕು ಬರಹ ಅದು ಚಿರಾಯು ಅದು ಚಿರಾಯು ಅನ್ನೋದನ್ನ ಹೇಳ್ತಾ ಈ ನುಡಿ ನಮನಗಳನ್ನ ನಾನು ಸಿದ್ಧಲಿಂಗಯ್ಯನವರ ಅಂತರಾತ್ಮಕ್ಕೆ ಅರ್ಪಿಸ್ತೇನೆ ನಮಸ್ಕಾರ ಪ್ರಾಯಶಃ ಈ ವೆಬಿನಾರ್ ಕಾರ್ಯಕ್ರಮ ಏನಾದರೂ ಆಫ್ಲೈನ್ ಅಲ್ಲಿ ನಡೆದಿದ್ರೆ ಕರತಾಡನಗಳು ತಮಗೆ ಅತ್ಯಂತ ಹೇರಳವಾಗಿ ಲಭಿಸ್ತಾ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ತುಂಬಾ ಸೊಗಸಾಗಿ ಮಾತಾಡಿದ್ರಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕುರಿತು ಅವರ ಆಲೋಚನಾ ಕ್ರಮಗಳು ಹೇಗೆ ಮೂಡಿ ಬಂತು ಅವರನ್ನ ಕೇವಲ ಕೆಲವು ಮನಸ್ಸುಗಳು ದಲಿತ ಕವಿ ಅಂತ ಸೀಮಿತಗೊಳಿಸಿರುವುದು ವಿಪರ್ಯಾಸ ಮನುಷ್ಯ ಸಮಾಜವನ್ನ ಕಟ್ಟುವಂತಹ ಯಾತ್ರೆಯನ್ನ ಪ್ರಾರಂಭಿಸಿದ್ರು ಅಂದುವಾಗ ಇನ್ನೂ ಒಂದ್ಸತಿ ಸಿದ್ಧಲಿಂಗಯ್ಯನವರ ಎಲ್ಲ ಕೃತಿಗಳನ್ನ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಕೂಡ ಬರುತ್ತೆ ಸರ್ ನೈಜವಾಗಿ ಧರ್ಮ ಎಂದರೆ ದಯೆ ದಾನ ದಮ ತಪ ಶೀಲ ಇವೆಲ್ಲವನ್ನೂ ಕೂಡ ಸಿದ್ಧಲಿಂಗಯ್ಯನವರ ಕಾವ್ಯ ಪ್ರತಿನಿಧಿಸ್ತಾ ಇತ್ತು ಅಂತ ತಾವು ಹೇಳಿದ್ರಿ ಅವರ ಅನೇಕ ಕವನಗಳನ್ನು ಕೂಡ ಅದಕ್ಕೆ ಸಾಕ್ಷಿಯನ್ನಾಗಿ ತೋರಿಸಿದ್ರಿ ಮತ್ತೆ ಅನೇಕ ಬರಹಗಳು ಮತ್ತೆ ಅವರನ್ನ ಕುರಿತು ಡಿ ಆರ್ ನಾಗರಾಜನಂತಹ ಶ್ರೇಷ್ಠ ಸಾಹಿತಿಗಳು ಅವರೆಲ್ಲರೂ ಕೂಡ ವಿಮರ್ಶಕರು ಅವರೆಲ್ಲರೂ ಕೂಡ ಎಷ್ಟು ಮಟ್ಟಿಗೆ ಮಾತನಾಡಿದ್ದಾರೆ ಅನ್ನೋದನ್ನ ಎಳೆಯಳೆಯಾಗಿ ತಾವು ಬಿಚ್ಚಿಟ್ರಿ ಸರ್ ಇಷ್ಟು ತಳಸ್ಪರ್ಶಿ ಅಧ್ಯಯನವನ್ನ ಮಾಡಿ ನಮ್ಮ ಈ ವಿಶೇಷ ಉಪನ್ಯಾಸ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಸಿದ್ಧಲಿಂಗಯ್ಯನವರ ನುಡಿ ನಮನ ಎಂಬ ಈ ಒಂದು ವೆಬಿನಾರ್ ಕಾರ್ಯಕ್ರಮದ ಸರಣಿಯಲ್ಲಿ ಭಾಗವಹಿಸಿದಂತಹ ನಮ್ಮೆಲ್ಲರಿಗೂ ಕೂಡ ತಾವು ಇದರ ಒಂದು ಔತಣವನ್ನ ಬಡಿಸಿದ್ದೀರಾ ಅತ್ಯಂತ ತುಂಬು ಹೃದಯದ ಧನ್ಯವಾದಗಳನ್ನ ತಮಗೆ ಅರ್ಪಿಸ್ತಾ ಇದ್ದೇನೆ ಸರ್ ನಿಜಕ್ಕೂ ಮಹತ್ವಪೂರ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸರ್ ಈಗ ಚಾಟ್ ಬಾಕ್ಸ್ ಅಲ್ಲಿ ಯಾರಾದ್ರೂ ಕೂಡ ತಮ್ಮ ಪ್ರತಿಕ್ರಿಯೆಗಳನ್ನ ಅಥವಾ ತಮಗೆ ಪ್ರಶ್ನೆಗಳನ್ನ ಏನಾದ್ರೂ ಇದ್ರೆ ಹಾಕ್ಬಹುದು ಅಂತ ಈಗಾಗ ವಿನಂತಿ ಮಾಡ್ಕೊಂಡಿದ್ದೆ ಚಾಟ್ ಬಾಕ್ಸ್ ಅಲ್ಲೇನೆ ಯಾವುದೂ ಪ್ರತಿಕ್ರಿಯೆಗಳು ಬಂದಿಲ್ಲ ಹೀಗಾಗಿ ಮಾನ್ಯ ಅಧ್ಯಕ್ಷರು ಅಪ್ಪಣೆ ಕೊಟ್ಟರೆ ಅಧ್ಯಕ್ಷೀಯ ಭಾಷಣಕ್ಕೆ ತಾವು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಮಾತಾಡಬಹುದಾ ಕೇಳಿಸ್ತಾ ಇದೆಯಾ ಸರ್ ಕೇಳಿಸ್ತಾ ಇದೆ ಸರ್ ಎಲ್ಲರಿಗೂ ನಮಸ್ಕಾರ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹುಶಿಸ್ತೀಯ ಸಂಶೋಧನಾ ಕೇಂದ್ರ ಮತ್ತು ವಿವೇಕ ವೇದಿಕೆ ಬಳ್ಳಾರಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾಡೋಜ್ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ನುಡಿ ನಮನ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಈಗಾಗಲೇ ಸುಮಾರು ಒಂದು ಗಂಟೆಗಳ ಕಾಲ ನಮಗೆಲ್ಲರಿಗೂ ಸಿದ್ಧಲಿಂಗಯ್ಯವರ ಬಗ್ಗೆ ಮಾಡಿದ ಕೊಡುಗೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ನಮ್ಮವರೇ ಆದ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ವಸಂತ್ ಕುಮಾರ್ ಬಿ ವಿ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರವರೇ ಹಾಗೂ ವಿಶ್ವವಿದ್ಯಾಲಯದ
ಎಲ್ಲ ಅಧಿಕಾರಿ ವೃಂದದವರೇ, ಆತ್ಮೀಯ ಸಿಂಡಿಕೇಟ್ ಸದಸ್ಯರೇ, ವಿದ್ಯಾಭಿಷೇಕ್ ಪರಿಷತ್ನ ಸದಸ್ಯರೇ, ವಿವೇಕ ವೇದಿಕೆಯ ಎಲ್ಲ ಸದಸ್ಯರೇ, ನನ್ನ ಆತ್ಮೀಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ, ಹಾಗೂ ಎಲ್ಲ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರೇ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳೇ, ಹಾಗೂ ಮುಖ್ಯವಾಗಿ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ತಮಗೆಲ್ಲ ತಿಳಿದಿರುವ ಹಾಗೆ ದಿನಾಂಕ 11/6/2021 ಡಾಕ್ಟರ್ ಸಿದ್ದಲಿಂಗಯ್ಯನವರು ನಮ್ಮನ್ನು ಅಗಲಿ ದೂರರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಭಾವಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ. ವಸಂತ್ ಕುಮಾರ್ ಅವರು ಒಂದು ಗಂಟೆಗಳ ಕಾಲ ಬಹಳ ಚೆನ್ನಾಗಿ ಹೇಳಿದರು. ನಾನು ಮೊಟ್ಟ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಸಾಹಿತ್ಯದ ಬಗ್ಗೆ, ಕಾವ್ಯದ ಬಗ್ಗೆ, ಕವಿತೆಯ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲದೇ ಇರೋದರಿಂದ ನಾನು ಜಾಸ್ತಿ ಮಾತಾಡೋದು ಅಪ್ರಸ್ತುತ ಅಂಥೇಳಿ ಭಾವಿಸ್ತಾ, ಬಟ್ ತಾವು ಹೇಳಿದ ಒಂದು ಮಹತ್ವದ ಸಂಗತಿಯನ್ನು ನಾನು ಭಾಳ ನನಗೆ ಭಾಳ ಅತಿಯಾಗಿ ಹಿಡಿಸಿತ್ತು, ಅದನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ತಾವು ಹೇಳಿದ ತಾವು ತಮ್ಮ ಭಾಷಣದಲ್ಲಿ ಸಿದ್ದಲಿಂಗಯ್ಯ ಅವರು ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಆ ಇಂಟರ್ವ್ಯೂಯಲ್ಲಿ ಅವರು ವ್ಯಕ್ತಿ ಮುಖ್ಯವಲ್ಲ, ವ್ಯಕ್ತಿ ಕ್ರಿಯೇಟ್ ಅಥವಾ ರಚಿಸಿದ ಕಾವ್ಯಗಳು ಬಹಳ ಮುಖ್ಯ ಅಂಥೇಳಿ ಅವರು ಕುವೆಂಪು ಅವರನ್ನು ಉದಾಹರಣೆ ಕೊಟ್ಟು ಹೇಳಿದ್ದನ್ನು ತಾವು ಉಲ್ಲೇಖಿಸಿದ್ರಿ. ನಿಜ, ನಾವು ಯಾವುದೇ ವ್ಯಕ್ತಿಗಳು ಯಾವತ್ತೂ ಶಾಶ್ವತವಲ್ಲ. ಯಾವುದೇ ವ್ಯಕ್ತಿಗೆ ಒಂದು ಅವಕಾಶ ಸಿಕ್ಕಾಗ ನಾವು ಆ ಅವಕಾಶವನ್ನು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅದರದ ಇಂಪ್ಯಾಕ್ಟ್ ಅಥವಾ ನಮ್ಮ ಗುರುತುಗಳನ್ನು ಬಿಟ್ಟು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಇವತ್ತು ಸಿದ್ದಲಿಂಗಯ್ಯನವರು ನಮ್ಮನ್ನು ಅಗಲಿದರೂ ಸಹಿತ ತಾವು ಅವರು ರಚಿಸಿದ ಎಲ್ಲ ಕಾವ್ಯ ಕವನದ ಬಗ್ಗೆ ಭಾಳ ಸವಿಸ್ತಾರವಾಗಿ ಹೇಳಿ ನಮ್ಮನ್ನು ಇವತ್ತು ಎನ್ರಿಚ್ಡ್ ಅಸ್. ಸೊ ಹೀಗಾಗಿ ನಾನು ವಿಶ್ವವಿದ್ಯಾಲಯದ ಪರವಾಗಿ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ವಸಂತ್ ಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕುಮಾರ್ ಅವರು ಹೇಳಿದಾಗೆ ಪ್ರಾಯಶಃ ನಾವು ಇವತ್ತು ಅದನ್ನು ನೇರ ಕಾರ್ಯಕ್ರಮ ಮಾಡಿದರೆ ಭಾಳ ಉತ್ತಮ ಇರ್ತಿತ್ತಂಥೇಳಿ ಭಾವಿಸ್ತಾ, ಆದರೂ ಇವತ್ತಿನ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಆನ್ಲೈನಲ್ಲಿ ಮಾಡಿದರೂ ಸಹಿತ ಅಷ್ಟೇ ಚೆನ್ನಾಗಿ ನಡೆದು ಬಂದಿದೆ. ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ನೇಹಿತರೆ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಆತ್ಮಕಥನ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ಸಿದ್ದಲಿಂಗಯ್ಯನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹಾಗೂ ಸಮಾಜಕ್ಕೆ ತುಂಬಲಾರದ ನಷ್ಟವೆಂದು ಹೇಳುತ್ತಾ, ಈಗಾಗಲೇ ಅವರ ಕುರಿತು ನುಡಿನಮನವನ್ನು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅಲಕ್ಷಿತ ಸಮುದಾಯದ ಧ್ವನಿಯಾಗಿದ್ದ ಇವರು ತಮ್ಮ ಕೃತಿಗಳ ಮೂಲಕ ಇಂದು ಅಮರರಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದಲಿಂಗಯ್ಯನವರು 2 ಬಾರಿ ವಿಧಾನಸಭೆ ಸದಸ್ಯರಾಗಿದ್ದರೂ ಸಹಿತ, ವಸಂತ್ ಕುಮಾರ್ ಅವರು ಹೇಳಿದರು, ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸಹಿತ ಅವರಲ್ಲಿ ಕವಿಯ ವ್ಯಕ್ತಿತ್ವವನ್ನು ಯಾವತ್ತೂ ಅವರು ಕಳ್ಕೊಂಡಿರಲಿಲ್ಲ. ಕೊನೆಯವರೆಗೂ ಸಹಿತ ಅವರು ಅದನ್ನೇ ಗುರುತಿಸಿಕೊಂಡು ಜೀವನ ಮಾಡಿದರು. ಮತ್ತು ನಮ್ಮ ನಡುವೆ ಅವರು ಇಲ್ಲದಿದ್ದದ್ದು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಲೋಕಕ್ಕೆ
ಅಪಾರ ನಷ್ಟವಾದರೂ ಅವರ ಕೊಡುಗೆ ಈ ಎರಡು ಕ್ಷೇತ್ರಕ್ಕೆ ಅಪಾರವಾದದ್ದು ಹಾಗೂ ಅನನ್ಯವಾದದ್ದು ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಕೇಳಿ ತಿಳ್ಕೊಂಡಂಗೆ ಶ್ರೀಯುತರು ಬಹಳ ಒಬ್ಬ ಸಿಂಪಲ್ ಆ್ಯಂಡ್ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರಲ್ಲಿ ಮಾನವೀಯತೆ ಅನ್ನೋದು ಬಹಳ ದೊಡ್ಡ ಕೊಡುಗೆ ಇತ್ತು. ಅದರಿಂದ ಎಲ್ಲ ಜನರು ಅವರನ್ನು ಬಹಳ ಆತ್ಮೀಯರಾಗಿ ಗೌರವಿಸ್ತಿದ್ರು, ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು. ಈ ಗೌರವಿಸೋದು ಮತ್ತು ಪ್ರೀತಿಸೋದಕ್ಕೆ ಕಾರಣ ಅವರ ಮಾನವೀಯತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಇವರು ಅನೇಕ ವಿದ್ಯಾರ್ಥಿಗಳನ್ನು ರೂಪಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅಂಬೇಡ್ಕರ್, ಪೆರಿಯಾರ್ ಮತ್ತು ವಾಸುದೇವ್ ಭೂಪಾಲ್ ಲೋಹಿಯಾ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ದಲಿತ ಹೋರಾಟ ಮತ್ತು ಸಾಮಾಜಿಕ ಸಮಾನತೆಗಾಗಿ ಕಾವ್ಯ ಸಾಹಿತ್ಯ ಹೋರಾಟಗಳಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಂಡು ನಾನು ಹೇಳಿದಂಗೆ ಜೂನ್ 11ರಂದು ನಮ್ಮನ್ನು ಅಗಲಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಾ, ಹಾಗೂ ಈ ನಾಡು ಸಹಿತ ಅವರನ್ನು ಕಳ್ಕೊಂಡಿದೆ, ಅದರ ಜೊತೆಗೆ ಆ ಕುಟುಂಬದವರು ಸಹಿತ ಅವರನ್ನು ಕಳ್ಕೊಂಡಿದ್ದಾರೆ. ಆ ಕುಟುಂಬದವರಿಗೆ ಸಹಿತ ಅವರನ್ನು ಕಳ್ಕೊಂಡಿದ್ದಕ್ಕೆ ಅದನ್ನು ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರಗಳು ಸರ್. ತಾವು ಅಧ್ಯಕ್ಷೀಯ ನುಡಿಯಲ್ಲಿ ಸಿದ್ದಲಿಂಗಯ್ಯನವರ ಅಂತಃಕರಣವನ್ನು ಅಭಿಮಾನದಿಂದ ಕೊಂಡಾಡಿ ಅವರ ಕುಟುಂಬಕ್ಕೆ ಶಾಂತಿಯನ್ನು ಕೋರಿದ್ದು ನಿಜಕ್ಕೂ ಒಂದು ಧನ್ಯತೆಯ ವಿಷಯ. ಇವತ್ತು ಧನ್ಯತಾ ಭಾವ್ಯ ಸಿದ್ದಲಿಂಗಯ್ಯನವರ ಕುರಿತು ಒಂದು ಕಾಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ವಂದನಾರ್ಪಣೆ. ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದಂತಹ ಡಾಕ್ಟರ್ ಕೆಸಿ ಪ್ರಶಾಂತ್ ರವರು ವಂದನೆಗಳನ್ನ ಅರ್ಪಿಸಬೇಕು ಅಂತ ಕೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಇವರ ನುಡಿ ನಮನ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದೆ. ಮೊದಲಿಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಎರಡು ವಿಚಾರಗಳು, ಬಿ ವಿ ವಸಂತ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ವಿಸ್ತೃತವಾದ ಮಾಹಿತಿಯನ್ನು, ಸಿದ್ದಲಿಂಗಯ್ಯ ಅವರ ಚಿಂತನೆಗಳನ್ನು, ಆದರ್ಶಗಳನ್ನು ನಮಗೆಲ್ಲ ನೀಡಿದರೆ. ಈ ನುಡಿ ನಮನ ಕಾರ್ಯಕ್ರಮದ ಮೂಲಕ ಈಗಿನ ಪೀಳಿಗೆಗೆ ಒಂದು ಪ್ರೇರಣಾದಾಯಕ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಇವರಿಗೆ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಸರ್. ಅದೇ ರೀತಿ ಪ್ರೊಫೆಸರ್ ಶಶಿಕಾಂತ್ ಉಡಿಕೇರೆ ಸರ್, ರಿಜಿಸ್ಟ್ರಾರ್ ಮತ್ತು ರಿಜಿಸ್ಟ್ರಿ ಇವ್ಯಾಲ್ಯುವೇಷನ್, ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಮತ್ತು ರಿಜಿಸ್ಟ್ರಿ ಇವ್ಯಾಲ್ಯುವೇಷನ್ ಸರ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ. ಒಂದು ಪ್ರಿಯಾಂಬಲ್ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಮತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಆಯೋಜನೆ ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಈಗ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಅದೇ ರೀತಿ ಸಿಂಡಿಕೇಟ್ ಸದಸ್ಯರು, ಅಕಾಡೆಮಿಕ್ ಸದಸ್ಯರು, ವಿವೇಕ ವೇದಿಕೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಭೂತರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. SC/ST ಸೆಲ್ ಡಾಕ್ಟರ್ BR ಅಂಬೇಡ್ಕರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಸೆಂಟರ್ನ ಟೀಚರ್ಸ್ ಆ್ಯಂಡ್ ಸ್ಟಾಫ್ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಅದೇ ರೀತಿ ಎಲ್ಲ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರುಗಳು, ಅಲ್ಲಿನ ಟೀಚರ್ಸ್ ಹಾಗೂ
ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣರಾಗಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾಗೂ ವಿಶ್ವವಿದ್ಯಾಲಯದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಮುಖ್ಯವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಕುಮಾರ್ ಆ್ಯಂಡ್ ಡಾಕ್ಟರ್ ಕಡಕೆ ಆ್ಯಂಡ್ ಇಸ್ ICT ಟೀಮ್ ಫಾರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್ ಇನ್ ದಿಸ್ ಫ್ಯಾಂಟಾಸ್ಟಿಕ್ ಫ್ಯಾಷನ್ ಅಂತ ಹೇಳ್ತಾ ತಮಗೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವಿಶ್ವವಿದ್ಯಾಲಯದ ಈ ಕಾರ್ಯಕ್ರಮಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಕಾರ್ಯಕ್ರಮದ ಮುಕ್ತಾಯವನ್ನ ಒಂದು ಬುದ್ಧನ ನುಡಿಯೊಂದಿಗೆ ಮುಗಿಸೋಣ ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ ಹಲೋ ಸರ್ ಎಲ್ರಿಗೂ ನಮಸ್ಕಾರ